ಅಮ್ಮ ಏನು ಅಮ್ಮ ಕೆಲಸ ಸಿಕ್ತಮ್ಮ ಹೌದೇ ಎಲ್ಲಿ ಯಾವುದು ಸದ್ಯ ಇಷ್ಟು ಕಾಲಕ್ಕಾದ್ರೂ ನಮ್ಮ ಅಪ್ಪನ ಕಷ್ಟ ಹರಿಯತಲ್ಲ ಕನ್ನಡ ಸೇವೆ ಅಂತ ಧರ್ಮದ ಪಾಠಶಾಲೆ ನಡ್ಸ್ಕೊಂಡು ಕಾಲ ಕಳೀತಾ ಇದ್ದೆ ಅದೇನ್ ಮಾಡಬಾರ್ದು ಅವಮಾನ ಕೆಲಸವೇನಮ್ಮ ಇಲ್ಲ ಇಲ್ಲ ಮನೆ ಹೆಣ್ಣುಮಗಳು 10 ಜನ ಗಂಡಸರ ಮಧ್ಯೆ ಕೆಲಸ ಮಾಡಿ ದುಡ್ಡು ತಂದು ಹಾಕ್ತಾ ಇದ್ದಿದ್ದು ಅದನ್ನ ತಿನ್ಕೊಂಡು ಕಾಲ ಕಳೀತಾ ಇದ್ದಿದ್ದು ನಿನ್ನಂತ ಗಂಡಸಿಗೆ ಬಹುಮಾನದ ಕೆಲಸ ನೋಡು ಇವತ್ತೆಲ್ಲ ಕಷ್ಟ ಹರಿತಲ್ಲ ಇವತ್ತೇ ಹೊರಡ್ತೀನಮ್ಮ ಎಲ್ಲಿ ಗಂಡ ಹೊರಡೋದು ನಿನಗೊಬ್ಬ ಒಳ್ಳೆ ಗಂಡನ ಹುಡುಕಿ ಪೂರ್ತಿ ಕೇಳು ಹುಡುಕಿ ಮದುವೆ ಮಾಡೋಕೆ ಬೇಕಾದ ಹಣ ಸಂಪಾದಿಸುತ್ತೆ ಕಲ್ಲೂರಿನ ಕಾಲೇಜಲ್ಲಿ ಕನ್ನಡ ಪಂಡಿತನ ಕೆಲಸಕ್ಕೆ ಸೇರ್ಕೊಳಕ್ ಹೋಗ್ತಾ ಇದ್ದೀನಿ ಆ ಕಲಿಯುಗದ ಕಾರಣ ಕಪ್ಪಡನ ಕಾರ್ಖಾನೆಯಲ್ಲಿ ನೀನ್ ಮಾಡೋ ಟೈಪಿಸ್ಟ್ ಕೆಲಸಕ್ಕೆ ಇವತ್ತೇ ರಾಜೀನಾಮೆ ಕೊಟ್ಬಿಡಮ್ಮ ಆ ಹಸದ ಹೆಸರು ಬೆಳೆ ಕಪ್ಪಣ್ಣನ ನೀನೇ ಹೊಗಳ್ಬೇಕು ಮೂರು ಆರಕ್ಕೂ ಆರು 12 ಹಳಸಿದ ಹೆಸರು ಬೇಳೆ ಹಣವತ್ತು ಧನಲಕ್ಷ್ಮಿ ಕೂಡುವ ಕಾಲಕ್ಕೆ ಸರ್ವಜ್ಞ ಓ ಏನ್ರಿ ಇದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಇಷ್ಟು ದೊಡ್ಡ ಬಂಗ್ಲೆ ಕಟ್ಟಿ ಕಾರ್ಖಾನೆ ನಡೆಸಿ ಇನ್ನೂ ಈ ಹಾಳು ಹಳದಿ ಕೋಸಂಬರಿ ಮಾರೋದು ಬಿಟ್ಟಿಲ್ವಲ್ಲ ನೀವು ಅದು ಬಿಟ್ಟರು ನಾನ್ ಬಿಡ್ಬೇಕಲ್ಲಿ ನಮ್ಮ ತಾತ ಕೋಸೆ ಕಡುಬು ಮಾರಿ ಹೆಂಡತಿ ಮಕ್ಕಳನ್ನ ಸಾಕಲಾರದೆ ಸನ್ಯಾಸ ನಮ್ಮಪ್ಪ ಕಡುಬು ಬಡೆ ಮಾರಿ ತಿನ್ನೋಕಿಲ್ದೆ ಉಡೋಕಿಲ್ದೆ ಇದ್ದೊಬ್ಬ ಹೆಂಡತಿನ ಬಿಟ್ಟು ದೇಶಾಂತರ ಕೊಡೋದ ಅಂತವ್ರ ವಂಶದಲ್ಲಿ ಹುಟ್ಟದ ನಾನು ಇಬ್ಬರು ಹೆಂಡ್ರನ್ನು ಮುಗಿಸಿ ಮೂರನೇ ಅವಳು ನಿನ್ನ ಕಟ್ಕೊಂಡು ಹೇಗ್ತಾ ಇದ್ದೀನಲ್ಲ ಇದೆಲ್ಲ ಯಾವ್ದ್ರ ಮಹಾತ್ಮೆ ಪರಂಪರೆಯಾಗಿ ಬಂದ ವ್ಯಾಪಾರನ ಆಲ್ಟ್ರೇಷನ್ ಮಾಡದೆ ನಡೆಸ್ತಾ ಇರೋ ಈ ಕೋಸುಂಬರಿ ಮಹಾತ್ಮೆ ಕೋಸುಂಬರಿ ಮಹಾತ್ಮೆ ಇರೋ ತಲೆ ಮೇಲೆ ಎಷ್ಟೇ ಆಗ್ಲಿ ನನ್ನ ಮಗಳು ಮೊದಲು ಅಪ್ಪನ ಮಗಳು ಆಮೇಲೆ ಅಮ್ಮನ ಮಗಳು ಮತ್ತೆ ತಾನೇ ಹಾಲು ಕುಡಿತಾ ಇದ್ ಮೂರ್ ತಿಂಗಳ ಮಗುನೇ ನನ್ ಮಡಿಲಿಂದ ಇಳಿ ಬಿದ್ದು ಅಪ್ಪ ಅಂತ ಅಳ್ತಾ ಇದ್ರು ಯಾವ ಪುಸ್ತಕ ಅದು ಹೊನ್ನಮ್ಮನ ಹರಿಬದಿಯ ಧರ್ಮ ಅಪ್ಪಾಜಿ ಭಲೇ ನಿಮ್ ಮಗಳು ನಿಮ್ಗೆ ಏನ್ ಮಾಡಿದ್ರು ಭಲೇನೆ ಹರಿಬದಿಯ ಧರ್ಮ ತಿಳ್ಕೊಂಡ್ರೆ ಒಳ್ಳೇದಲ್ವೇನೆ ಈಗ ಸದ್ಯಕ್ಕೆ ಕನ್ಯಾ ಧರ್ಮ ಅರ್ಥಕೊಳ್ಳಿ ಸಾಕು ಮದ್ವೆ ಆದ್ಮೇಲೆ ಅದೆಲ್ಲ ಹೌದೌದು ಸಾಕ್ಷಿದೆ ಇಲ್ಲಿ ಹಣ ತಗೋ ಮಧ್ಯ ಆ ಮಗು ಕೈ ಕೊಡು ತಗೊಳಮ್ಮ ನೀನೇ ಕೊಡು ಒಳ್ಳೆ ಅಪ್ಪಾಜಿ ಇಷ್ಟೊಂದು ದೊಡ್ಡ ಯಾಕಪ್ಪಾಜಿ ಇದು ಒಂದು ಕಾಫಿ ಎಸ್ಟೇಟ್ ಖರೀದಿ ಬಂದಿದೆಮ್ಮ ಅದಕ್ಕೆ ನನ್ ಕೈಯಿಂದ ಹಣ ತಗೊಂಡ್ರೆ ಕಾಫಿ ಬೀಜ ಏನ್ ಕಹಿ ಆಗ್ಬಿಡುತ್ತೋ ಅಂತ ಅಲ್ಲಿವರೆಗೂ ಮುಂದುವರೆದ್ರೆ ತಾನೆ ತೋತುವೆ ಇಲ್ದೆ ಹೋಗುತ್ತೋ ಅಥವಾ ಮಾರವನೆ ಮನಸ್ಸು ಬದಲಾಯಿಸಿ ಬಿಡ್ತಾನೋ ಯಾರು ಗೊತ್ತು ಯಾಕಪ್ಪಾಜಿ ಈಗ ಮಾತು ಮಾತಿಗೆ ಅಮ್ಮನ ಹೇಳಿಸ್ತಾ ಇದ್ದೀರಾ ಇವಾಗ ಯಾರ ಮಗಳು ಈಗಲೂ ನನ್ನ ಗರ್ಭ ಸುಧಾಂಪುತಿಯಲ್ಲಿ ನಮಸ್ಕಾರ ಯಾರು ಕನ್ನಡ ಪಂಡಿತರ ಕೆಲಸಕ್ಕೆ ಬೆಂಗಳೂರಿಂದ ಅರ್ಜಿ ಹಾಕೊಂಡಿದ್ದೆ ಸ್ವಲ್ಪ ಇದೆ ಶಂಕರ ಮೂರ್ತಿ ಹೌದು ಸರ್ ನಾನೇ ರಾವ್ ಬಹದ್ದೂರ್ ಶಿವರುದ್ರಪ್ಪನವರು ನಾನೇ ನಾನೇ ತಾವು ಬರೆದು ಪತ್ರ ಇದ್ದೀನಿ ಸರ್ ಪ್ರಿನ್ಸಿಪಾಲ್ ಊರ್ನಲ್ಲಿ ಇರಲಿಲ್ಲ ನಾನೇ ನಿಮ್ಮ ಕಾರ್ಡ ಬರೆದೆ ಅವ್ರು ಈ ಕಾಲೇಜಿಗೆ ಬಂದಿರ್ಬೋದು ಹೋಗಿ ನೋಡಿ ಹಾಗೆ ನಮಸ್ಕಾರ ಅಪ್ಪಾಜಿ ಬೆಂಗಳೂರಿನಿಂದ ಇಲ್ಲಿಗೆ ಬರ ಖರ್ಚು ಕಳಿಸಿ ಕರೆಸಿದ್ರ ಇವ್ರನ್ನ ಇಲ್ಲಮ್ಮ ಅವ್ರಿಗೆ ಬಿಲ್ ಬಂದ ಮೇಲೆ ನಾನು ಕೊಡ್ತೀನಿ ಹಾಗಾದ್ರೆ ಒಂದು ಕೆಲಸ ಮಾಡಿಬಿಡಿ ಅಪ್ಪಾಜಿ ಇಲ್ಲಿಂದ ಹೋಗೋ ಖರ್ಚು ಸೇರಿಸಿ ಒಂದೇ ಸಲ ಬಿಲ್ ಕೊಟ್ಬಿಡು ಅಂತ ಹೇಳಿ ಯಾಕಮ್ಮ ಇನ್ನೇನಪ್ಪಾಜಿ ಈ ಕುಡಿ ಮೀಸೆ ಕುಮಾರರೆಲ್ಲ ಕರಡ ಪಂಡಿತರಾಗೋಕ್ ಸಾಧ್ಯವೆ ತಿಳಿಗನ್ನಡದ ಆಧುನಿಕ ಸಾಹಿತ್ಯದಿಂದ ಹಳೆ ಕನ್ನಡದ ಚಂಪು ಕಾವ್ಯಗಳವರೆಗೆ ಎಷ್ಟೊಂದು ಅಧ್ಯಯನ ಆಗ್ಬೇಕು ಏನ್ ಕಥೆ ಸಾಕ್ ಸುಮ್ಮನೆ ಶಾರದಾ ಪಾಪ ಎಷ್ಟು ದೂರದಿಂದ ಬಂದಿದ್ದಾನೆ ಅವನ್ ಕೆಲ್ಸದ ಬಾಯಿ ಯಾಕೆ ಮಣ್ಣು ಹಾಕ್ತೀಯ ಹೇಳು ನಡಿ ನಡಿ ಇಲ್ಲ ಇಂಥ ಕೆಲ್ಸಕ್ಕೆ ಬರೆದವ್ರ ಕೈಲಿ ಕನ್ನಡ ಕಲಿಸಿ ನಮ್ಮ ವಿದ್ಯಾರ್ಥಿಗಳ ತಲೆ ಮೇಲೆ ಮಣ್ಣು ಹಾಕು ಈಗಾಗ್ಲೇ ನಮ್ಮ ವಿದ್ಯಾವಂತರಲ್ಲಿ ಕೆಲವರು ಅಮ್ಮ ಆಲು ಹನ್ನ ಹಾಕು ಅಂತಂದ್ರೆ ಇನ್ ಕೆಲವರು ನದಿ ಬದಿ ಮೇಲೆ ಎದೆಯವರೆಗೂ
ಪಿತಾಮರಿ. ಭಾಷೆ ಬರೆದಿದ್ದವರು ಪಂಡಿತರಾದತೆ ಈ ಅವಿವೇಕ ಕಾರಣ. ಎಷ್ಟೇ ಆಗ್ಲಿ ದೂರದಿಂದ ಬಂದಿದ್ದಾನೆ, ಯೋಗ್ಯತೆ ಇದ್ರೆ ಉಪಾಧ್ಯಾಯ ಆಗ್ಲಿ, ಇಲ್ಲದೆ ನಮ್ಮ ಕಾಲೇಜ್ನೆಲ್ಲ ಓದ್ಲಿ. ಅದು ಸರಿ ಅಪ್ಪಾಜಿ. ಇನ್ನ ಬರ್ಲು. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಪ್ಪು, ನೀವು ಲವ್ ಮಾಡಿದ್ರಲ್ಲಿ ಏನೋ ಇದೆ ಆಶ್ಚರ್ಯ. ಸೌಂದರ್ಯ ಸ್ಪರ್ಧೆ ಯಾರ್ಯಾರು ಹೋಗ್ತಾರೆ, ನೀನೇನಾದ್ರೂ ಹೋದ್ರೆ ಅದೆಲ್ಲ ಹೆಂಗಸರಿಗೆ. ನೀನು ಮಿಸ್ಟರ್ ಮೈಸೂರ್ ಮೈಸೂರ್ ಏ ಅಲಾಟೋಪಿ, ನಾನ್ ಯಾರು ಗೊತ್ತೇನು ಗೊತ್ತಿಲ್ಲ ಬಡವಾ, ಅಪ್ಪನ್ನೇ ಗೊತ್ತಿಲ್ಲ ಅಂತ ನೀನ್ ಹೇಳ್ದಾನೆ ನನಗೆ ಗೊತ್ತಾಗೋದು. ಅಯ್ಯೋ ನಿನ್ನ ಲೇ ಕಳಿಸಿದಿ ಹೆಸರು ಬೇಳೆ ಏನು ಮಾರಿ, ಊರವ್ರಿಗೆಲ್ಲ ಟೋಪಿ ಹಾಕು, ನಿಮ್ಮಪ್ಪ ಕದಿಮ ಕಪ್ಪಣ್ಣ ಕಾಣು. ಹೌದಾ, ನೀನ್ ಯಾರು ಗೊತ್ತೇನು ನೀನೇ ಹೇಳ್ಬಿಡು. ಅದೇ ಮಕ್ಕಳ ಟೋಪಿನ ಹರ್ಕಲ್ ಸೀರೆ ಹೆಣ್ಣಿನ ಕೈಲಿ ಹಾಕಿಸ್ಕೊಂಡು ಅವಳ ಎದುರಿಗೆ ಹಲ್ಲಲ್ಲಿ ಕಿರೀತಾ ಇರೋ ಬೆಪ್ಪಣ್ಣ ಬೆಪ್ಪಣ್ಣ. ಅಯೋಗ್ಯ, ಅಪ್ಪಣ್ಣನ್ ಯಾಕೋ ನಮ್ಮ ಆಫೀಸ್ನಲ್ಲಿ ಕೆಲ್ಸಕ್ಕೆ ಇಟ್ಕೊಂಡೆ. ಯು ಸಿ ಫಾದರ್ ಆಫೀಸಲ್ಲಿ ಯದ್ವಾ ತದ್ವಾ ಕೆಲಸ, ಇರೋ ನಾಲ್ಕು ಟೈಪಿಸ್ಟ್ ಗಳಿಂದ ಕೆಲಸ ಆಗ್ಲಿಲ್ಲ. ಪಾಪ ಹೆಂಡೆಂಗ್ಸು ಐದನೇ ಅವಳು ಇದ್ಕೊಳ್ಳಿ. ಎಂಥ ಹೆಂಗರಳು ಅಲ್ವೋ, ಐದನೇದಕ್ಕೂ ಯಾವ ಗಂಡ್ ಗಂಡಸು ಸಿಗ್ಲಿಲ್ವೇನೋ. ಅವ್ರಿಗೇನಪ್ಪ ಮೂಟೆ ಹೊತ್ತಾದ್ರು ಜೀವನ ಮಾಡ್ತಾರೆ. ಏಯ್ ಇವಳು ನಿನ್ನೆ ಹೊತ್ತಾಗ್ತಾಳಲ್ವೋ ಅಯೋಗ್ಯ. ಅದೆಲ್ಲ ಮಾಮೂಲು ಬಿಡಪ್ಪ. ಅಯ್ಯೋ ಅವಿವೇಕಿ, 10 ಲಕ್ಷ ಬಂಡವಾಳ ಹಾಕಿ ಕಾರ್ಖಾನೆ ಇಟ್ಟು ಮಗ ಅಂತ ನಿನ್ನ ನಾನು ಮ್ಯಾನೇಜರ್ ಆಗಿ ಕೂರಿಸಿದ್ರೆ ಹೇಳೋ ಮೇಲೆ ಹೇಳೋದು. ಹಾಗ ಮಾಡಿದ್ರೆ ಉದ್ಧಾರವಾಗ್ತಿದ್ದ. ಕೇಳ ಇಲ್ಲಿ ಕಮಂಗಿ, ಅವಳ ಅವಳ ಹೆಣ್ಣಂಗ್ಸ್ ಅಂತ ಹೆಣ್ಣಂಗ್ಸ್. ಅಪರ್ಣಪ್ಪ ಟೈಪಿಸ್ಟ್, ಟೈಪ್ ಮಾಡ್ತಾಳೆ ಕಣೋ ಟೈಪು, ಮಿಷನ್ ಮೇಲೆ ಕೂತ್ಕೊಂಡು ಆರು ನಿಮ್ ಬರ್ಸ್ತಾಳೆ ಸಾ ಪಾ ಸಾ ಅಂತ. ಇವನು ಅವಳ ಮುಂದೆ ಗೆಜ್ಜೆ ಕಟ್ಕೊಂಡು ಕುಣಿತಾನೆ. ತೈತಕ ಬಿಸ್ತಕ ತೈತಕ ಬಿಸ್ತಕ ತೈತಕ ಬಿಸ್ತಕ ತೈತಕ ಬಿಸ್ತಕ. ಸೀಟಿ ಹುಡುಕಿಯನು ಸೀಟಿನ. ಏಯ್ ಮ್ಯಾನೇಜರ್ ಅನ್ಕೊಂಡ್ರು ಮುಟ್ಟಾಳ ಮಗನೆ. ಕೇಳೋ ಇಲ್ಲಿ, ಈ ಕಾರ್ಖಾನೆ ಈ ನಿನ್ನ ಮ್ಯಾನೇಜರ್ ಗಿರಿ ಇವೆಲ್ಲ ಒಂದು ಭಾರಿ ಮಕ್ಕಳ ಟೋಪಿ ಗೊತ್ತ. ಯಾರ ತಲೆಗಪ್ಪ ಈ ದವಲತ್ ನೋಡಿ, ಸಾವಿರಾರು ವರ್ದ ಸುರಿಯೋಕ್ ಬರ್ತಾನಲ್ಲ ಹೆಣ್ಣು ಹೆತ್ತು ಬಕ್ರ ಅವನ್ ತಲೆಗೆ. ನೋಡು ಏನಾದ್ರೂ ಯಾರು ಬಟ್ಟು ಮಾಡಿದ್ಯೋ, ಆಮೇಲೆ ನೋಡು ನನ್ನ ಬಾಯಲ್ಲಿ ಉಸು. ಅಪ್ಪ ಎದ್ದಾಗ ನಿಮಿಷದಲ್ಲಿ ಆಗೋಯ್ತು, ನನ್ನ ಮಗಳದು ಬಂಗಾರದಂತ ಕೈಕಣೆ. 50,000 ರೂಪಾಯಿ ಕಡಿಮೆ ಖರೀದಿ ಹಾಕಿ ಅಡ್ವಾನ್ಸ್ ಕರಾರು ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಎಲ್ಲಮ್ಮ ಕಂಗ್ರಾಚುಲೇಷನ್ಸ್. ಮೊದಲು ಎಲ್ಲಿ ಕೊಡಿದಾ ಇದೆ ನಿಮ್ ಕೈನ? ಯಾಕೆ ಏನ್ ಸಮಾಚಾರ? ಕನ್ನಡ ಪ್ರೊಫೆಸರ್ ಅಂತ ಹುಡುಗನ್ ಕಳಿಸಿದ್ರಲ್ಲ, ಸ್ವಲ್ಪ ಎಡವಟ್ಟು ಆಗೋಯ್ತು. ದಯವಿಟ್ಟು ನನಗೆ ಸ್ವಲ್ಪ ಮಾತನಾಡಕ್ಕೆ ಅವಕಾಶ ಕೊಡ್ತೀರಾ? ವಯಸ್ಸು ಚಿಕ್ಕದು ಆದ್ರೂ ಎಂಥ ಆಳವಾದ ಅಧ್ಯಯನ, ಏನ್ ವಿದ್ವತ್ತು. ಆತ ದೊರೆತದ್ದು ನಮ್ಮ ಕಾಲೇಜಿಗೆ ಒಂದು ದೊಡ್ಡ ನಿಧಿ ದೊರೆತಾಗಾಯ್ತು. ಹೌದೇ, ಅವಳ ಕಡೆ ಯಾಕೆ ನೋಡ್ತೀರಾ, ನನ್ ಕಡೆ ನೋಡಿ. ನಿಮ್ ಮಗಳ ಕೈಯೇನೋ ಬಂಗಾರವೇ, ಆದ್ರೆ ಬುದ್ಧಿ ಮಾತ್ರ ಚಾಚು ತಪ್ಪೇ ತಾಯಿ ಹಾಗಂತೀಯ. ಇರ್ಲಿ ಇರ್ಲಿ, ಗಾಬರಿ ಆಗ್ಬೇಡ, ತಾಯಿನ ಹೋಗ್ಬೇಕಾದ್ದೆ. ಏನ್ ಶಾರದಾ, ಶಾರದಾ ಸುಮ್ಮನೆ ಇರೋಕ್ ಆಗುತ್ತಿಲ್ವ ನಿನಗೆ? ಏನ್ ಸಮಾಚಾರ? ಅದು ಹೀಗೆ ಹೊತ್ತು ಹೋಗೋದಕ್ಕೆ ಒಳನಾಡಿನ ಗಲಭೆ ಗೊತ್ತೇ ಇದೆಯಲ್ಲ. ನೀವು ಬ್ರಹ್ಮಚಾರಿಗಳು, ನಿಮಗೆ ಯಾಕೆ ಗೊತ್ತಾಗ್ಬೇಕು? ಓಹೋ, ಮಗಳನ್ನ ಕೀತ್ಲೆ ಮಾಡಿ ಒಳಗೆ ಕಳಿಸಿದ್ದಾಯ್ತು, ಇನ್ನ ನನ್ನ ರೇಕ್ಸ್ ಹೊರಗೆ ಕಳಿಸ್ಬೇಕು ಅಂತ. ಆಮೇಲೆ ಕಾಲೇಜ್ ಅನ್ಕತ್ತಿ? ಇಲ್ಲ ಸರ್, ನನಗೂ ವಯಸ್ಸಾಗ್ತಾ ಬಂತು, ಇನ್ಮೇಲೆ ಭಾರ ಹೊರದು ತುಂಬಾ ಕಷ್ಟ. ಓಹೋ, ಪುನಃ ಹಳೆ ಪಲ್ಲವಿ ಪ್ರಾರಂಭಿಸ್ಬಿಟ್ರ ನೋಡಿ ಗೌರ. ಏನ್ರಪ್ಪ ಆರಾಮವಾಗಿದ್ ನಿಮ್ ಸ್ನೇಹಿತರ ಕೈಯಲ್ಲಿ ಈ ಕಾಲೇಜ್ ಕಟ್ಸಿ ನಿಮ್ ಎತ್ತಿಗೆ ಜಾರ್ಕೊಳಕ್ ನೋಡ್ತಾ ಇದ್ದೀರಲ್ಲ. ಕೇಳು ಕೇಳು, ಹಾ ಕೇಳು, ನೀನೇ ಸರಿ ಹಾಕಿ ಕೇಳೋದಕ್ಕೆ. ಹಾಗಲ್ಲ ತಾಯಿ. ತಾಯಿನೂ ಬೇಡ, ತಂದೆನೂ ಬೇಡ, ಒಂದು 6 ತಿಂಗಳು ಸುಧಾರಿಸಿ. ನಿಮ್ಮ ಆ ತಾಯಿ ಅಣ್ಣನ ಮಗ ಲಂಡನ್ ಅಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾನೆ, ಬಂದು ಕೂಡ್ಲೆ ನಮ್ ಶಾರದನ್ ಕೊಟ್ಟು ಮದುವೆ ಮಾಡಿ ಅವನ ತಲೆ ಮೇಲೆ ಎಲ್ಲಾ ಜವಾಬ್ದಾರನ ಹೊರಿಸಿ ನಾವಿಬ್ರು ಹಾಯಾಗಿ ಎಲ್ಲ ಹೊರಟೋಗೋಣ. ಹಾಗಾದ್ರೆ ಇನ್ನು 6 ತಿಂಗಳು ಕಾಯ್ಬೇಕು ಅನ್ನಿ. ಚೆನ್ನಾಗಿ ಹೇಳಿದ್ರಿ, ಈ ಮದುವೆಗೆ ನಾನು 1 ವರ್ಷನ ಏರ್ಪಾಡು ಮಾಡ್ತಿದ್ದೀನಿ, ನಡೀರಿ ಎಲ್ಲದನ್ನು ನೋಡೋಗ್ರಂತೆ ಬನ್ನಿ.
ಇದು ಈ ವರ್ಷದ ಪಠ್ಯಪುಸ್ತಕ. ಮುದ್ದಣ್ಣನ ರಾಮಾಶ್ವಮೇಧ ಸಂಗ್ರಹ. ಅವ್ರ ಕೈಯಲ್ಲಿ ಇರೋದೇ ಹಿಂದೆ ಇರೋದಲ್ಲ. ಕನ್ನಡದ ಹೊಸ ಪ್ರಾಧ್ಯಾಪಕ. ಇದನ್ನು ಬರ್ದ ಕಲಾವಿದ್ರೆ ಯಾರೋ ದಯವಿಟ್ಟು ಮುಂದೆ ಬರ್ತೀರಾ? ಹೋಗ್ಲಿ, ಇದನ್ನ ಪರಿಪೂರ್ಣ ಮಾಡೋಕ್ಕಾದ್ರೂ ಯಾರಾದ್ರೂ ಮುಂದೆ ಬರ್ತೀರಾ? ಬರ್ದ್ಮೇಲೆ ಸೀಮೆ ಸುಣ್ಣ ಎಸಿಬಿಡ್ವೇನ್ರಿ. ಕೊಡ್ರಿ ಕೊಡ್ರಿ. ಇಲ್ಲಿ ನೋಡ್ದೇನೆ, ಹೇಗ್ ಕಂಡಿಡಿದ್ ಬಿಟ್ರು? ಏನ್ ಮಹಾ ಅಂತ ಎಲ್ರು ಅವನನ್ನೇ ನೋಡ್ತಾ ಇದ್ರು. ಪಾಪ ತಬ್ಬಿಬ್ಬಾದ ಸಿಟ್ ಬಿದ್ದ. ನೋಡಿ ಶಿಷ್ಯ ಶಿಖಾಮಣಿ, ಈ ಚಿತ್ರ ಈ ಪರಿಪೂರ್ಣವಾಯ್ತು ಅಲ್ವೇ? ನನ್ನ ಪರಿಚಯ ನಿಮ್ಗೆ ಸರಿಯಾಗಿ ಆಯ್ತೋ ಇಲ್ವೋ, ನಿಮ್ಮ ಪರಿಚಯ ಬಂತು ನನಗೆ ತುಂಬಾ ಚೆನ್ನಾಗಿದೆ. ನಿಮಗೆ ಸಾಹಸ ತೋರಿಸೋ ಉತ್ಸಾಹವಿದೆ, ಅದ್ರ ಜೊತೆಯಲ್ಲಿ ಹೇಳಿತನ ತುಂಬಿಕೊಂಡಿದೆ. ನೀವ್ ಏನ್ ಓದಿದ್ದೀರಾ ಸರ್? ಸರ್ ನಿಮ್ ಊರ್ ಯಾವ್ದು? ನಿಮ್ ಜಾತಿ ಯಾವ್ದು ಸರ್? ಸೈಲೆನ್ಸ್. ಈ ರೀತಿ ತಪ್ಪು ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ನೇರವಾದ ಪರಿಚಯ ಅಪೇಕ್ಷಿಸೋದು ಮೆಚ್ಚಬೇಕಾಗ್ತದೆ. ನಾನು ಓದಿರೋದು ಕನ್ನಡ, ನನ್ನ ಜಾತಿ ಕನ್ನಡ, ಕುಲ ಗೋತ್ರ ಬಾಳು ಉಸಿರು ವಿಶಿಷ್ಟಪು ಕನ್ನಡ ಕನ್ನಡ ಕನ್ನಡ. ಪರವಾಗಿಲ್ಲ ಕಣೆ, ಮತ ಮೈತ್ರಿ ತುಂಬಾ ಚುರುಕಾಗಿದ್ದಾರೆ. ಇವ್ರ ಮುಂದೆ ಹುಡುಗ ಬಾಲ ಬಿಚ್ಚೋಗಲ್ಲ ಅಂತ ಕಾಣುತ್ತೆ. ಇದ್ರಲ್ಲೆಲ್ಲ ಚುರುಕಾಗಿದ್ರೆ ಏನ್ ಬಂತು? ಪಾಠ ಹೇಳ್ಕೊಡೋದ್ರಲ್ಲೂ ಅಷ್ಟೇ ಚುರುಕಾದ್ರೆ ಅವ್ರು ನಾನು ಒಪ್ಪುತ್ತೇನೆ. ಯಾರು ನೀನೆ? ಅವ್ರೇ ಹುಡುಗಿರು ನೋಡಿ ನಗೋ ಹಾಗಾಯ್ತಲ್ಲ ನಿನ್ ಗತಿ. ನಗಲಿ ಅಂತ ತಾನೇನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದು? ನೋಡ್ ನಗೋ ಬದಲು ನನ್ನೇ ನೋಡ್ ನಗ್ರು ಅಷ್ಟೇ. ಏನ್ ಸ್ವಲ್ಪ ಮಿಸ್ ಆಗಿ ರಿವರ್ಸ್ ಹೊಡೆದು ಬಿಡ್ತು. ಮುಂದೊಂದ್ ಸಾರಿ ಸರಿಯಾಗಿ ನೋಡ್ಕೊಳ್ತೀನಿ ಒಂದು ಕೈ. ನಮ್ಮ ಆಫೀಸ್ ಸೈಬಿಡುತ್ತೆ ಕಮ್ಮ. ಅಪ್ಪ ಅಪ್ಪಣ್ಣ ನಮ್ಮ ಅಪ್ಪಣ್ಣ. ಏನು ನಮ್ಮ ಅಪ್ಪಣ್ಣ ಅಂತ ಹೊಸ ಮುಂದ ಹುಟ್ಟಿಸ್ಕೋತಾ ಇದೀಯಾ? ಕರ್ಮ ಕರ್ಮ ಆದವನೆ ಏನು ನಿನ್ ಕಾರ್ ಓಡಿಸಾಟ? ಅಪ್ಪ ಬಲಗಡೆ ಹೋಗೋ ಗಾಡಿಗಳು ಸೈಡ್ ಕೊಡ್ಬೇಕು ಅಂತ ರೂಲ್ಸ್ ಇದೆಯಾ ಹೊರತು ಮನುಷ್ಯರು ಸೈಡ್ ಕೊಡ್ಬೇಕು ಅಂತ ರೂಲ್ಸ್ ಇಲ್ಲ. ಲೋ ರೂಲ್ಸ್ ವಿಷಯ ಆಮೇಲೆ ಆಗ್ಲಿ, ಜನ ಸೇರ್ಬಿಟ್ಟಿದ್ದಾರೆ. ಎತ್ತು ಎತ್ತು ಅಪ್ಪಣ್ಣ ಅಪ್ಪಣ್ಣ. ಅಲ್ಲಮ್ಮ ಪ್ರಭು ಸಾಕ್ಷಾತ್ ಪರಮಶಿವನ ಅಪರಾವತಾರ. ಆತ ಅಕ್ಕನವ್ರ ಬಗ್ಗೆ ಹೇಳಿದ ಮಾತುಂಟೆ. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ವಿಷಯದೊಳಗಿದ್ದು ವಿಷಯಂಗಳ ಗೆದ್ದಳು, ಅಂಗ ಸಂಗವ ತೊರೆದು ಭವವ ಗೆದ್ದಳು. ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲವ ಬಗೆದು ಹೊಕ್ಕು ನಿಜ ಪದವ ನೈದಿದ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ. ಇದು ಅಕ್ಕ ಮಹಾದೇವಿಯ ಹಿರಿಮೆ ಮಾತ್ರವಲ್ಲ, ಆಕೆ ಹುಟ್ಟಿದ ಕನ್ನಡ ನಾಡಿನ ಹಿರಿಮೆ, ಕನ್ನಡಿಗರ ಸಂಸ್ಕೃತಿಯ ಹಿರಿಮೆ. ಸಂಸ್ಕೃತಿ ವಿಷಯ ಮಾತಾಡುವಾಗ ನಾನು ಓದಿದೊಂದು ಪದ್ಯ ಜ್ಞಾಪಕ ಬರುತ್ತೆ. ವ್ರತ ಹೋಮ ನಿಯಮೋಪವಾಸ ದಾನಂಗಳೆಂದ ಅತಿಶಯ ಪಡೆದ ಧರ್ಮಗಳು ಪತಿ ಶುಶ್ರೂಷೆಗೆ ಪಡೆಯಲ್ಲೆಂದಿದರ ಅತಿಶಯ ವರಿತಾ ಚರಿಯುವುದು. ಓಹ್, ಹೊನ್ನಮ್ಮನ ಹದಿಬದಿ ಧರ್ಮದ ಮೂರನೇ ಸಂಧಿಲ್ಲ ಆರನೇ ಪದ್ಯ. ಹೇ ನೀವ್ ಆ ಗ್ರಂಥನ ಓದಿರೋದು ಶ್ಲಾಘನೀಯ. ಇದಕ್ಕಿಂತಲೂ ಸಂಧಿ ಪದ್ಯ ಸಂಖ್ಯೆ ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ನೀವು, ಅದೆಷ್ಟು ಶ್ಲಾಘನೀಯ. ಖುಷಿಗೆ ಬನ್ನಿ. ನನಗೊಂದು ಸಂದೇಹ ಸರ್, ಅಕ್ಕ ಮಹಾದೇವಿ ಕೈ ಹಿಡಿದ ಪತಿನ ಅಲಕ್ಷ್ಯ ಮಾಡಿ ಪರಪುರುಷರು ಅನ್ನೋದನ್ನ ಲೆಕ್ಕಿಸದೆ ಶಿವಶರಣರ ಹಿಂದೆ ಹೋದ್ಲಲ್ಲ, ಇದು ಕನ್ನಡ ಸಂಸ್ಕೃತಿಯೇ? ಇಲ್ಲ ನಮ್ ಸಂಖ್ಯೆಯ ಹೊನ್ನಮ್ಮ ವಿವರಿಸೋ ಹದಿಪದಿಯ ಧರ್ಮ ಕನ್ನಡ ಸಂಸ್ಕೃತಿಯೇ ಅಂತ? ಗುಡ್, ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜೀವಿತ ಗುರಿ ಇವೆರಡೂ ಬಾಳಿನ ಎರಡು ಮುಖ. ಒಂದು ಬದುಕಿರುವವರೆಗೂ ಇಲ್ಸುಖ ಪಡೋದು,
ಇದು ಐಹಿಕ. ಇನ್ನೊಂದು ಸತ್ ಮೇಲೆ ಸುಖ ಪಡೋದು, ಅದು ಪಾರಮಾರ್ಥಿಕ. ಜೀವನ ಪ್ರಪಂಚದ ಬಾಳಿಗಷ್ಟೇ ಮಿತಿ ಆದ್ದಲ್ಲ. ಇಲ್ಲಿದು ತಾತ್ಕಾಲಿಕ, ಆಮೇಲದು ಶಾಶ್ವತ. ಸಂಸ್ಕೃತಿಯಿಂದ ವೇದಾಂತ ಜಾರ್ಕೊಂಡ್ಬಿಟ್ರಿ. ಇದು ವೇದಾಂತದಲ್ಲ, ಎಲ್ಲಾ ಮಕ್ಕಳು ಒಪ್ಕೊಂಡಿರೋ ಸತ್ಯ. ಇಲ್ಲಿನ ಸುಖ ಮುಂದಿನ ಸುಖಕ್ಕೆ ಅಡ್ಡಿ ಬರ್ದಾಗೆ ಅನುಭವಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೊನ್ನಮ್ಮನ ತತ್ವ. ಅಕ್ಕ ಮಹಾದೇವಿಯು ಇದೇ ತತ್ವನೇ ಅನುಸರಿಸ ಬರ್ದಾಗಿತ್ತೆ. ಐಹಿಕ ಸುಖವೇ ತೊರೆದ ಮಹಾಶರಣಿಗೆ ಈ ಅನುಸರಣೆ ಬೇಕಾಗಿಲ್ಲ. ಆಕೆಯ ಗುರಿ ಅಡೆತಡೆ ಇಲ್ಲದ ನೇರವಾದ ಪಾರಮಾರ್ಥಿಕ. ಅಂದ್ರೆ ಎಲ್ಲ ಹೆಣ್ಮಕ್ಳು ಈ ಆದರ್ಶನ ಅನುಸರಿಸಿದ್ರೆ ಸರಿ ಹೋಗುತ್ತೆ ಅಂತ? ಅದು ಸಂಬಂಧಪಟ್ಟ ವ್ಯಕ್ತಿಯ ಸಂಸ್ಕಾರ ಅವಲಂಬಿಸಿರುತ್ತೆ. ನೀವು ವಾಟ್ಸೋ ಸೈನ್ಸ್ ಘನ ರೂಪದಲ್ಲಿರೋ ಪ್ರತಿಯೊಂದು ಪದಾರ್ಥವು ಶಾಖ ಹೆಚ್ಚಿದಂತೆಲ್ಲ ಕರಗಿ ದ್ರವ ಆಗುತ್ತೆ. ಹೌದು, ಅಫ್ಕೋರ್ಸ್. ಆ ದ್ರವಗಳಿಗೆ ಶಾಖ ಇನ್ನೂ ಹೆಚ್ಚಾದ್ರೆ ಅವು ಆವಿರೂಪ ತಾಳುತ್ತವೆ ಅಲ್ವೇ? ಇದು ಹದಿಬದಿಯ ಧರ್ಮದ ಸೂತ್ರದ ಹಾಗೆ. ಶಾಖದಿಂದ ಘನ ಪದಾರ್ಥ ಮೊದಲು ದ್ರವ ಆಗ್ಬೇಕು, ಶಾಖ ಇನ್ನೂ ಹೆಚ್ಚಾದ್ರೆ ಆಮೇಲೆ ಆವಿ ಆಗ್ಬೇಕು ಅಂತ. ಆಗ್ಬೇಕು ಅಲ್ಲ ಸರ್, ಆಗಿಯೇ ಆಗುತ್ತೆ. ಅಯೋಡಿನ್ ಅನ್ನೋ ಪದಾರ್ಥಕ್ಕೆ ಶಾಖ ತೆಗೆದ್ರೆ ದ್ರವವಾಗದೆ ನೇರವಾಗಿ ಆವಿ ಆಗುತ್ತಲ್ಲ. ಹಾಗೇನೆ ಅಕ್ಕ ಮಹಾದೇವಿಯು ಸಹ ಎಕ್ಸೆಪ್ಷನ್. ಆಕೆ ಗುರಿ ಆವಿ ಆಗೋದೆ. ಅಯೋಡಿನ್ ಐಹಿಕ ಸುಖದಂತಹ ದ್ರವ ರೂಪನ ಪಡೀದೇನೆ ಪಾರಮಾರ್ಥಿಕ ಅನ್ನೋ ಆವಿ ರೂಪವನ್ನೇ ನೇರವಾಗಿ ತಂದುಬಿಡುತ್ತೆ. ಅಕ್ಕ ಮಹಾದೇವಿ ಅಂಥ ಒಂದು ಅಯೋಡಿನ್. ಅರ್ಥವಾಯಿತೆ? ಮಹಾರಾಷ್ಟ್ರದಲ್ಲಿ ಒಬ್ಬ ಜನಾಭ, ರಾಜಸ್ಥಾನದಲ್ಲೂ ಮೀರಾಬಾಯಿ ಹುಟ್ಟೋದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಕನ್ನಡ ನಾಡಿನಲ್ಲಿ ಅಕ್ಕ ಮಹಾದೇವಿ ಹುಟ್ಟಿದ್ರು. ಕಟ್ಟುಕೊಂಡ ಪತಿಯೇ ವೈರಾಗ್ಯದಲ್ಲಿ ಮುಳುಗಿದಾಗ ಆತನ ನೆರಳಿನಂತೆ ವಿರಾಗಿಣಿಯಾದವರು ಇದ್ದಾರೆ. ಅಕ್ಕ ಮಹಾದೇವಿ ಇವರಲ್ಲಿ ಯಾರಿಗಿಂತಲೂ ಎಳ್ಳಷ್ಟು ಬೀಳಲ್ಲ. ಇದು ಕನ್ನಡಿಗರಾದ ನಮ್ಮ ಹಿರಿಮೆ, ನಮ್ಮ ಸಂಸ್ಕೃತಿ ಹಿರಿಮೆ. ಒಂದು ಕ್ಲಿಷ್ಟವಾದ ವಿಷಯನ ಪಾಮರರು ಅರ್ಥ ಮಾಡಿಕೊಳ್ಳುವ ಹಾಗೆ ಎಷ್ಟೊಂದು ಸುಲಭವಾದ ಮಾತುಗಳನ್ನು ವಿವರಿಸಿದ್ರಿ. ನೀವು ನಮ್ಮ ಕಾಲೇಜಿಗೆ ಅಧ್ಯಾಪಕರಾಗಿ ಸೇರಿದ್ದು ನಮಗೆಲ್ಲ ಬಹಳ ಹೆಮ್ಮೆ. ನೀನೇನೆ ಶ್ರೀಮದ್ ಗಂಭೀರ, ಒಳ್ಳೆ ಕ್ಲಿಯೋಪಾತ್ರ ಆಗಿ ನಿಂತ್ಬಿಟ್ಟಿದ್ಯಾ. ಏನ್ ಮಾಡ್ದೋಳೆ ಪಾಪ, ಕನ್ನಡ ಪಂಡಿತರಂದ್ರೆ ಯಾರು ಮುದುಕರು ಬರ್ತಾಳೆ ಅನ್ಕೊಂಡಿದ್ವಿ. ನಮಸ್ಕಾರ. ಅಯ್ಯೋ, ಇದನ್ನೇನು ಅನ್ಯಾಯ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್, ನಾನು ನಿಮ್ಮ ಸ್ಟೂಡೆಂಟ್. ಅದು ಕಾಲೇಜಿನಲ್ಲಿ, ಇಲ್ಲಿ ನೀವು ಧಣಿಗಳು. ಈ ಧಣಿಗಳಿಗೂ ನೀವು ಗುರುಗಳು ತಾನೆ? ಸರ್, ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಇದೇ ತಾನೆ? ನನಗೆ ಚಟ್ನಿ ಪುಡಿ ಇಷ್ಟ ಅಂತ ನಿಮ್ಗೆ ಹ್ಯಾಕ್ ಗೊತ್ತು? ಅಡಿ, ಸರ್, ಅಪ್ಪಳ್ಳ ಅನ್ನೋರಿಗೆ ಕಾರ್ ಆಕ್ಸಿಡೆಂಟ್ ಆಗಿ. ಅಪರ್ಣಗೆ ಆಕ್ಸಿಡೆಂಟ್? ನಿಮ್ಗೆ ಯಾಕೆ ಗೊತ್ತು? ಯಾರು ಹೇಳಿದ್ರು? ಕಾಗದ ಬಂತೆ, ಟೆಲಿಗ್ರಾಮ್ ಬಂತೆ. ಯಾಕೆ ಯಾಕೆ ಮಾತಾಡ್ತಿಲ್ಲ? ಏನಾಯ್ತು ಅವ್ರಿಗೆ? ಎಲ್ಲಿ ಸರ್ ಹೋಯ್ತೀಗ? ಗಾಳಿ ಸಿಕ್ಕಿದ್ದಾಗೆ ಇಷ್ಟು ಬೇಗ ಸರ್ ಹೋಗಿದ್ದೇವೆ. ಯಾರು ಯಾರು ಬರ್ತಿದ್ದು? ನಿಮ್ಮ ತಾಯಿ. ಅಪ್ಪ, ಒಂದು ಕ್ಷಣದಲ್ಲಿ ಏನೇನೋ ಆಗೋಗಿಟ್ಟಿತ್ತು, ಗುಣಿಗೆ ಹೊಡೆದು ಹೋಗಿತ್ತು. ಸರ್, ಊಟ? ಬೇಡ ಬೇಡ, ಈ ಸಮಾಚಾರ ಕೇಳಿದ್ಲೆ ಹೊಟ್ಟೆ ತುಂಬಂಗಾಗೋಯ್ತು. ಅಪರ್ಣಾಗ ಆಕ್ಸಿಡೆಂಟ್ ಅಂದ್ಕೂಡ್ಲೆ ಗರ ಬಡ್ದಾಗ ನಿಂತು ಬಿಟ್ಟಾರ. ನನಗಿರೋಳು ಒಬ್ಳೇ ಒಬ್ಬಳು ತಂಗಿ. ಇದಕ್ಕ ಕಷ್ಟ ಬಿಟ್ಟು ಸರ್, ನಾನಲ್ಲಿ ಕಳ್ಳಿಯಾಗ ಹೋಗ್ಬಿಟ್ನು ಅಂತ ಹೆದರ್ಬಿಟ್ಟೆ. ಕಳ್ಳಿ? ಹ್ಮ್. ಮತ್ತೆ ಇನ್ನೊಬ್ರು ನೋಡಿದಾಗ ಆಸೆ ಪಡೋದು ಕಳ್ತಾನೆ ತಾನೇ? ಹೌದು, ನಾನು ಒಬ್ಬರೊಡುವೆ, ಅನೇಕರೊಡುವೆ, ಅದರಲ್ಲೂ ನಾಲ್ಕು ಜನಕ್ಕೆ ಸ್ವಂತ. ಅಪಾರ್ಥ ಮಾಡ್ಕೋಬೇಡಿ, ನನಗೊಬ್ಬ ಹೆಂಡ್ತಿದ್ದಾಳೆ, ಮೂರು ಜನ ಗಂಡ್ಮಕ್ಳಿದ್ದಾರೆ. ನಾನು ಯಾಕೆ ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ಕಸಬಿಸಿ ಆಗ್ಬಾರ್ದು ನೋಡಿ, ಅದಕ್ಕೆ ಈಗಲೇ ಹೇಳ್ಬಿಟ್ಟೆ. ಅಯ್ಯೋ, ಇದ್ರಲ್ಲಿ ಕಸಬಿಸಿ ಏನ್ ಬಂತ ಸರ್? ಎಲ್ಲ ಇತ್ಯರ್ಥವಾದ ಹಾಗೆ ಹೋಗ್ಲಿ ಬಿಡಿ ಸರ್. ಸರ್, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ರಾಮಾಶ್ವಮೇಧದಲ್ಲಿ ಮುದ್ದಣ್ಣ ಕವಿ ಹೇಳಿದಾರಲ್ಲ, ಅಂದ್ರೆ ಕಾವ್ಯಕ್ಕೂ ಕವಿತೆಗೂ ಬೆಲೆನೇ ಇಲ್ಲ ಅಂತ ಅರ್ಥ. ಬೆಲೆ ಪ್ರಶ್ನೆ ಅಲ್ಲ, ಹೃದಯ ಯಾವ ನೇರವಾಗಿ ನಾಟುತ್ತೆ ಅನ್ನೋ ಪ್ರಶ್ನೆ. ಸರ್,
ಪಶುವು ತನ್ನ ಕಂದನ ನೆನೆಸಿಕೊಂಡು ಅದ ಅದನ್ನ ಕಾಲೇಜಿನ ಪ್ರಸ್ತಾಪ ಮಾಡಿ ವಿವರವಾಗಿ ತಿಳಿಸಿ. ಹೋಗ್ಲಿ ಬಿಡಿ ಸರ್. ಸರ್, ನಿಮ್ ತಂಗಿ ಅಪ್ಪಣ್ಣ ಇದ್ದಾರಲ್ಲ, ಅವ್ರಿಗೆ ಯಾಕೆ ಸರ್ ನೀವಿನ್ನೂ ಮದುವೆ ಮಾಡಲಿಲ್ಲ? ಹ್ಮ್, ನೀವು ಕೇಳ್ಬೇಕಾದ್ದೆ. ಸುಖ ಸುಪ್ಪತ್ತಿಯಲ್ಲೇ ಬೆಳೆದವ್ರ ನೀವು, 250 ರೂಪಾಯಿ ಸಂಬಳದ ಬಡ ಕನ್ನಡ ಪಂಡಿತ ನಾನು, 3 ಜನರ ಸಂಸಾರ ಸೂಕ್ಷಿಸೋ ನನ್ನ ಕಷ್ಟ ನಿಮ್ಗೆ ಹೇಗೆ ಅರ್ಥವಾಗಬೇಕು ಹೇಳಿ. ಸರ್ ಸರ್, ಆ 3 ಜನ ಅಂದ್ರಲ್ಲ, ನೀವು, ನಿಮ್ಮ ತಾಯಿ, ತಂಗಿ ತಾನೆ? ಹೌದು. ಸರ್ ಸರ್, ನಿಮ್ ಹೆಂಡತಿ 3 ಜನ ಗಂಡು ಮಕ್ಕಳನ್ನ ಯಾವ ಧರ್ಮ ಪ್ರಭು ಸಾಕ್ತಾನೆ? ಆ ಕಲಿಯುಗದ ಕಾರಣ ಯಾರು ಸರ್? ಇರೋ ವಿಷಯ ಬದ್ರಬಿಡ್ತೀನಿ, ಒಂದ್ ಸುಳ್ಳು ಹೇಳ್ಬಿಡಿ. ಸರ್, ನಿಮ್ಗೆ ಯಾಕೆ ಸರ್ ಈ ಸುಳ್ಳು ಹೇಳೋ ಕಷ್ಟ? ನಿನ್ ಕಂಡ್ರೆ ನನ್ ಹಿಡಿಸಲ್ಲ ಅಂತ ಒಂದ್ ಮಾತು ಹೇಳ್ಬಿಡಿ ಸರ್. ನನ್ನ ಕಂಡಿ ದೀಪಕ್ಕ ಬರೋದೇ ಇಲ್ಲ ಸರ್. ಹ್ಮ್, ಹೇಳ್ಬಿಡಿ ಸರ್. ಬರುತ್ತೆ ಹೇಳಕ್ಕೆ ಸರ್? ಹಾಗಾದ್ರೆ ನನ್ ಕಂಡ್ರೆ ನಿಮ್ಗೆ ತುಂಬಾ ಹಿಡಿಸುತ್ತೆ ಅಲ್ಲ ಸರ್? ಇಷ್ಟೇ ಸಾಕ್ ನಿಮ್ಗೆ. ಥ್ಯಾಂಕ್ ಯು ಸರ್. ನೋಡಿ, ತೀರಾ ಹತ್ರ ಪಡ್ಬೇಡಿ. ಯಾಕೆ ಸರ್? ನನ್ನ ವಿಷಯ ನೀವು ತಿಳ್ಕೊಳ್ಬೇಕಾದ ಬೇಕಾದಷ್ಟಿದೆ, ಹಾಗೆ ನಿಮ್ ವಿಷಯ ನಾನ್ ತಿಳ್ಕೊಳ್ಬೇಕಾದ್ದು ಬೇಕಾದಷ್ಟಿದೆ. ಪರಸ್ಪರ ಕಲಿತು ಮಾತಾಡಿ. ಏನಿಷ್ಟೊಂದು ಸ್ಪೀಡ್ ಆಗಿದ್ರಲ್ಲ? ಇಂಥ ವಿಷಯದಲ್ಲಿ ಹೀಗೆ ಸ್ಪೀಡ್ ಆಗಿರ್ಬೇಕು ಸರ್? ಯಾಕಂತೀರಾ? ನಾನು ನಿಮ್ಮನ್ನೇ ನೋಡ್ತಾ ಇರ್ತೀನಿ, ನೀವು ನನ್ನೇ ನೋಡ್ತಾ ಇರ್ತೀರಿ, ನಮ್ಮಿಬ್ಬರನ್ನೇ ಎಲ್ಲರೂ ನೋಡ್ತಾ ಇದ್ದಾರೆ. ಇದು ಚೆನ್ನಾಗಿರುತ್ತೆ? ಚೆನ್ನಾಗಿಲ್ಲ. ಅದಕ್ಕೆ ಯಾವಾಗ ಮಿಟ್ ಮಾಡೋದು? ಮುಂದಿನ ಪ್ರೇಮದ ಸುಧರ ಸಪಾ
ಅನುಭವ ತರುವ ಸರಿ ಇನ್ನೆನೆತು ಹೊಸತು 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 ಹೊಸ ಋತು ಚೆಲ್ಲಿದ ಹೂಗಳ ಮೇಲೆ ಬಳಸಿದೆ ನಲ್ಲನ ತೋಳ್ಗಳ ಮಾಲೆ ಹೊಸ ಋತು ಚೆಲ್ಲಿದ ಹೂಗಳ ಮೇಲೆ ಬಳಸಿದೆ ನಲ್ಲನ ತೋಳ್ಗಳ ಮಾಲೆ ಜೀವ ಜೀವದ ಬೆಸುಗೆ ಪ್ರಣಯವು ನೀಡಿದ ಕೊಡುಗೆ ಜೀವ ಜೀವದ ಬೆಸುಗೆ ಪ್ರಣಯವು ನೀಡಿದ ಕೊಡುಗೆ ನೂತನ ಚೇತನ ಅನುದಿನ ಏನದು ನಮ್ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ ಅಪ್ಪ ನಮ್ ಕಾಲು ಮುರ್ದು ಹೋಯ್ತಂತೆ ಯಾವ ಡಾಕ್ಟರ್ ಕಂಡು ಸರಿ ಮಾಡ್ಲಿಕ್ಕೆ ಆಗ್ಲೇ ಇಲ್ವಂತೆ ಅಯ್ಯೋ ಪಾಪ ಅವಳ ಹಣೆ ಬರಕ್ಕೆ ಯಾರು ಹೊಣೆ ಏನ್ರಿ ಇದು ಕಂಡ ಮನೆ ಹುಡುಗಿ ಕಾಲ್ ಮುರ್ದು ಅವಳ ಹಣೆ ಬರಹಚ್ಚಿ ಆರ್ಪಣೆ ಅಂತಿರಲ್ಲ ಮುಂದ ಗತಿ ಏನ್ರಿ ಡಾಕ್ಟರ್ ಕೇಳ್ಬೇಕು ಕಾಲ್ ಯಾಕೆ ಸರ್ ಹೋಗ್ತಿಲ್ಲ ಅಂತ ಡಾಕ್ಟರ್ ನನ್ನ ಕೇಳೋದು ನಿಮ್ ಮುನ್ನೆ ಅಂತೆ ಏನಂತ ನಷ್ಟ ಕಟ್ಕೊಡಿ ಅಂತ ಯಾರೋ ಕೈ ಕಾಲು ಮುರ್ಕೊಂಡ್ರೆ ಅದಕ್ಕೆ ಯಾರೋ ನಷ್ಟ ಕಟ್ಕೊಡದೆ ಇದೇನಿದು ಅನ್ಯಾಯ ಧರ್ಮ ಕರ್ಮ ತಗೋ ಒಂದ್ ಐದೋ ಹತ್ತೋ ಕೊಡು ಐದೋ ಹತ್ತೋ ಅಲ್ಲ ರೀ ಆ ಹುಡುಗಿನ ಮದ್ವೆ ಮಾಡ್ಕೋಬೇಕು ಅಂತಿರೋನು ಅವಳ ಹೆಸರಿನಲ್ಲಿ ಒಂದು ಒಂದು ಲಕ್ಷ ಲಕ್ಷ ಇನ್ಶೂರ್ ಮಾಡಿದಾನಂತೆ ಲಕ್ಷ ರೂಪಾಯಿಗೆ ಅವಳ ಮೇಲೆ ಅಯ್ಯೋ ಪಾಪಿಸ್ಟ್ರೋನೇ ಹೆಂಗಸರ್ನ ಎಷ್ಟೊಂದು ನಂಬುತ್ತಾರಪ್ಪ ನಾನು ಕಾಲದಿಂದ ಬಾಳಿ ಬದುಕಿದವನು ನನ್ನ ಮೇಲೆ ಯಾವನು ಒಂದು ಹತ್ತು ರೂಪಾಯಿಗೂ ಇನ್ಶೂರೆನ್ಸ್ ಮಾಡ್ಲಿಲ್ಲೆ ಅದೇ ಅಲ್ಲ ರೀ ಆ ಹುಡುಗ ನಿಮ್ ಮೇಲೆ ಕೇಸ್ ಹಾಕ್ತಾನಂತೆ ನನ್ನ ಮೇಲೆ ಕೇಸು ಯಾಕಂತೆ ಒಂದು ಲಕ್ಷ ವಸೂಲು ಮಾಡಕ್ಕೆ ನನ್ನ ಹತ್ರಲ್ಲೇ ಒಂದು ಲಕ್ಷ ರೂಪಾಯಿನೇ ಇದೇನು ಬಂತಪ್ಪ ಗಾಚಾರ ಆ ಹೆಣ್ಣನ್ನ ನಾವೇ ನಮ್ಮನೆಗೆ ನಾವೇ ತಂದ್ಕೊಂಡ್ರೆ ಆ ಒಂದು ಲಕ್ಷ ರೂಪಾಯಿ ನಮ್ಮನೆಗೆ ತಾನೇ ಬರುತ್ತಲ್ಲ ಅಪ್ಪಣ್ಣ ಅಪ್ಪಣ್ಣ ಬಿಸ್ಬಿಸಿ ಸುದ್ದಿ ಬಿಸ್ಬಿಸಿ ಸುದ್ದಿ ಏನಾದ ಸ್ವೀಟ್ ನ್ಯೂಸ್ ಸವಿಯ ಸಮಾಚಾರ ಸರಿ ಹೋದ್ರು ಊರಿಗೆಲ್ಲ ತಿಳಿದಿದೆ ಸುಮ್ಮನೆ ಹೇಳ್ತಿಯಲ್ಲ ಲವ್ ಪ್ರೇಮ ಮೊಹಬ್ಬತ್ ಅದ್ಯಾವಳಪ್ಪ ಸೂರ್ಪಣಕ್ಕೆ ಈ ಸ್ವರೂಪ ನೋಡಿ ಮೆಚ್ಚಿದವಳು ಏ ಸೂರ್ಪಣಕ್ಕೆ ಅಲ್ವೋ ಶಾರದಾ ಏನು ಶಾರದಾ ನಿನ್ನ ಅಯ್ಯೋ ಗುರುಸು ನನ್ನಲ್ವೋ ಕನ್ನಡ ಪಂಡಿತರು ಶಂಕರ್ ನಮ್ಮೂರ್ ಚೆಲ್ವೆ ಶಾರದಾ ಇವರಿಬ್ಬರು ನಡುವೆ ಇದೇನಾ ಬಿಸಿ ಬಿಸಿ ಸುದ್ದಿ ಇದು ಹೌಸದ ಹಳೆ ಸಮಾಚಾರ ಕಣೋ ಸಮಾಚಾರ ಏನೋ ಹಳೇದಿರ್ಬೋದು ಲೇಟೆಸ್ಟ್ ಡೆವಲಪ್ಮೆಂಟ್ ಏನ್ ಗೊತ್ತಾ ಏನು 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 ಅವಳು ನೇರವಾಗಿ ಶಂಕರ್ ರೂಮ್ಗೆ ಹೋಗಿ ಬರಕ್ ಶುರು ಮಾಡ್ಕೊಂಡಿದ್ದಾಳೆ ಪತ್ರ ವ್ಯವಹಾರನು ಬಿರುಸಾಗಿದೆ ಶಕುಂತಲಾ ದೃಶ್ಯ ಅಂತ ರೋಮಿಯೋ ಜೂಲಿಯಟ್ ಅಯ್ಯೋ ಮಂಕ್ರೆ ಉದಯನ ವಾಸುದತ್ತ ಅಂತ ಹೇಳ್ರು ಅವನ ಮೇಲೆ ಮೆಸ್ಟ್ರು ಇವರ ಕರ ಮೆಸ್ಟ್ರು ಅಷ್ಟೇ ಶಾರದಾ ಬರ್ತಾ ಇದ್ದಾಳೆ ಅಂದ್ರೆ ಏನ್ ಸಬ್ಜೆಕ್ಟ್ ತಗೋಬೇಕು ಅಂತಿದ್ಯಮ್ಮ ನೀನ ಈ ಕಾಣ್ತಿರೋ ಭಾಷೆ ನೋಡಿದ್ರೆ ಕನ್ನಡಕ್ಕೆ ಒಳ್ಳೆ ಸ್ಕೋಪ್ ಅಪ್ಪ ಅದರಲ್ಲ ಆನರ್ಸ್ ತಗೊಂಡ್ಬಿಟ್ರೆ ಭಾರತ ದೂರ ದೂರ ಮೇಲೇರುವ ಭಾರ ಭಾರ ಶಾರದ ಹೃದಯದ ಚೋರ ಶಂಕರನ್ ಎಂಬುವ ಪೋರ ಬನ್ನಿ ಬನ್ನಿ ನಮ್ಮಪ್ಪ ನಮ್ಮ ತಾಯಿ ತಾಯಿ ಮನೇಲಿ ಆಮೇಲೆ ಮೊದಲು ನಿನ್ ಕುಂಟು ಯಾಕೆ ಅಯ್ಯಯ್ಯೋ ನಮ್ಮಪ್ಪ ಬರ್ತಾ ಇದ್ದಾನೆ ನಿನ್ ಕಾಲು ನಿಜವಾಗ್ಲೂ ಮುರಿದೋಗಿದೆ ಅಂತ ಹೆದರ್ತಿ ನಮ್ಮಿಬ್ಬರ ಮಧ್ಯೆ ಒಪ್ಸೀನಿ ನಮ್ಮಪ್ಪ ಬಂದು ಹೋಗೋವರೆಗೂ ನೀನು ಕುಂಟಾನೇ ಇರ್ಬೇಕು ಕುಂಟೆ 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 ಕುಂಟೆ
ತಗೊಳ್ತಾ ಇದ್ದೀ? ಅದನ್ನೆಲ್ಲ ನಾನು ವಿಚಾರಿಸ್ಕೋತೀನಿ, ಮೊದಲು ನಮ್ಮಪ್ಪ ಬರ್ತಾರೆ, ನಾವು ವಿಚಾರಿಸ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಪಾಪ 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 ಹೆಣ್ಣಿನ ತಾಯಿ ಯಾರಪ್ಪ ಇವರೇ? ಏನಪ್ಪ ಇದು? ಬತ್ತೋದ ಕೆರೆ ನೀರು ಬರೋ ಹಾಗೆ ನಿನ್ನ ಕಣ್ಣಲ್ಲಿ ಬುಸ್ ಬುಸ್ ಅಂತ ನೀರು ಬರ್ತಾ ಇದೆ, ಏನು ವಿಶೇಷ? ಯಾಕ್ರಿ? ಪ್ರಪಂಚದಲ್ಲಿ ಹೋಗೋರು ಉಂಟು, ಬರೋರು ಉಂಟು. ಕಾಶಿ ಹೋಗ್ತಾರೆ ಬರ್ತಾರೆ, ರಾಮೇಶ್ವರಕ್ಕೆ ಹೋದವರು ಬರ್ತಾರೆ. ಹೋದ ಕಾಲು ತಿರುಗಿ ಬರುತ್ತೇ? ಕಾಲು ಹೋದ ಕಾಲು ಬರಲ್ಲ, ಕಳೆದೋದ ಕಾಲು ಬರಲ್ಲ, ತಪ್ಪು ಹೆಣ್ಣು ಸಿಕ್ಕಲ್ಲ, ಕಳ್ಕೊಂಡು ಹೆಣ್ಣು ಸಿಕ್ಕಲ್ಲ. ನೇರವಾಗಿ ವಿಷಯಕ್ಕೆ ಬನ್ನಿ. ಅಷ್ಟೇ ಅಷ್ಟೇ, ಸಾವಿರ ಇರುತ್ತೆ, ಸಾವಿರ ಹೋಗುತ್ತೆ. ನಮ್ಮ ಹುಡುಗನಿಗೆ ನಿಮ್ಮ ಮಗಳನ್ನ ತಂದುಕೊಳ್ಳೋಣ ಅಂತ. ಯಾಕೆ ದಿಕ್ಕೇ ತೋರ್ದವರಾಗಿ ನೋಡ್ತಾ ಇದ್ದೀರಿ? ಲಕ್ಷ ರೂಪಾಯಿ ಹೋಯ್ತು ಅಂತಲೆ. ಲಕ್ಷ ರೂಪಾಯಿ? ಲಕ್ಷ ಆಗಿದೆ, ಕೋಟಿ ಆಗ್ಲಿ ಹೇಳಿ. ಮನುಷ್ಯನಿಗೆ ಹಣ ಮುಖ್ಯವಾ ಗುಣ ಮುಖ್ಯವಾ? ಅದು ಹಾಗೆ ಹೇಳು. ಏನಮ್ಮಾ ಈ ಸಂಬಂಧಕ್ಕೆ ನಿಮ್ಮ ಅಭಿಪ್ರಾಯ? ಮನೆ ಹಿರಿಯ ನನ್ನ ದೊಡ್ಡ ಮಗ ಪರಸ್ಥಳದಲ್ಲಿದ್ದಾನೆ, ಅವನ್ ಕೇಳ್ದೆ ಹೇಗೆ ಹೇಳಿ? ಹೌದು ಹೌದು, ಕೇಳ್ಬೇಕಾದ್ದು ಹೇಳ್ಬೇಕಾದ್ದು ಎಲ್ಲ ಕರಾರ್ ವಾಕಾಗ್ಬೋದೋಗ್ಬೇಕು. ನಾಳೆ ನಾನೇ ಕಾಲು ಮುರಿದೆ ಅಂತ. ಅಯ್ಯೋ ಅಯ್ಯೋ, ಅದೆಲ್ಲ ಯಾರಂತಾರೆ ಯಾಕಂತಾರೆ ಅಲ್ಲ, ನಮ್ ಬುದ್ಧಿ ನಮ್ ಕೈಲಿದ್ರೆ ಯಾರಾದ್ರೂ ತಮ್ಮ ಕಾರಣ ತಾವೇ ಕಲ್ಲೆಟ್ ಹಾಕೊಳ್ತಾರಿಯೇ, ಏನಂತೀರಾ? ಉಂಟೆ ನಾಳೆ ಕೇಸು ಕೋರ್ಟು ಕಚೇರಿ ಅಂತ ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ದೀರಲ್ಲ. ತಪ್ಪೇನು ಸ್ಮಾಲ್ ಮದರ್, ಐ ಮೀನ್ ಚಿಕ್ಕಮ್ಮ, ಈಗ ಎಷ್ಟೋ ಸಂಸಾರದಲ್ಲಿ ವಿರಸ ಹುಟ್ಟಿ ಕೋರ್ಟು ಕಚೇರಿ ಹತ್ತಲಿಲ್ವಾ, ಈಗಲೇ ಪರಸ್ಪರ ಹರ್ಕೊಂಡ್ಬಿಡೋಣ ಅಂತ ಅಲ್ವೇನಪ್ಪ? ಹೌದು ಹೌದು, ಇವತ್ತು ಸುಮ್ಮನೆ ಬಿಟ್ಟು ನಾಳೆ ಯಾವ ತೊಂದರೆನೂ ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಪ್ಪ. ನೀವೇನಂತೀರೋ? ನಂದೇನ್ ಅಭ್ಯಂತರವಿಲ್ಲ, ಮಗನ್ನ ಒಂದ್ ಮಾತು ಕೇಳಿ ಇತ್ಯರ್ಥ ಮಾಡ್ಬಿಡೋಣ ಅಂತ. ಸರಿ ನಡೆ ಹೋಗೋಣ. ಇರಿ ಬಂದೆ ಅಪ್ಪ. ನಡಿ ಇರು, ಯಾಕೆ ಹಾಗೆ ಅನಿತೀಯ? ಆದ್ರೆ ಇರುವಂದ್ರು ನೀನ್ ಇರೋ ಬಿಡ್ತಾ ಇದ್ದೆ. ಅಯ್ಯೋ ಅಯ್ಯೋ, ನೀನ್ ಯಾಕಮ್ಮ ಸುಮ್ಮನೆ ತೊಂದ್ರೆ ತಗೋತಿಯಾ? ತಗೊಳೆ, ಮಗು ಹಿಂಸೆ ಪಡ್ತಾ ಇದೆ. ನೋಡಮ್ಮ, ಬೆಳಿಗ್ಗೆ ಸಾಯಂಕಾಲ ದುಡು 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 ಅಂತ ಓಡು, ಹಪ್ ಹಪ್ ಅಂತ ಹಗ್ಗ ಹಾರು, ಲಕ್ ಅಂತ ಮರ ಹತ್ತು. ಅದೇ ನೀನ್ ಹತ್ತಾ ಇದ್ದೀಯಲ್ಲ. ನಡೀರಿ, ನಾನು ಬರ್ಲಮ್ಮ. ನಡಿಯೋ. ನಮಸ್ಕಾರ ಸರ್. ಇದೇನಿದ್ದು? ಯಾರಾದ್ರು ನೋಡ ಹೋಗಿ ಹೋಗಿ. ಭಾನುವಾರ ಕರೆದು ಮಾತಾಡೋಣ ಅಂದ್ರಲ್ಲ, ಎಲ್ಲಿ ಹೇಗೆ ಯಾವಾಗ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಎಲ್ಲಿ ನೀವೇ ಹೇಳಿ. ನಾನೇ ಹೇಳ್ಬೇಕಾ ಸರ್? ಬಹುರಾಜ್ ಒಂದು ತೋಟ ಇದೆ ನೋಡಿ, ಬೆಳಿಗ್ಗೆ ಕರೆಕ್ಟ್ ಆಗಿ 8 ಗಂಟೆಗೆ ಬಂದ್ಬಿಡಿ, ಅಲ್ಲಿಂದ ಇಬ್ರು ಎಲ್ಗಾರ ಹೋಗೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಂದೇ ಕೈನಲ್ಲಿ ಚಪ್ಪಾಳೆ ತಟ್ಟಕ್ಕಾಗುತ್ತೆ. ಇಲ್ಲ ಇಲ್ಲ, ಹಾಗೇನೆ ಚಪ್ಪಾಳೆ ತಟ್ಟಕ್ಕೂ ಒಂದು ಸಂದರ್ಭ, ಸನ್ನಿವೇಶ, ಅವಕಾಶ ಎಲ್ಲ ಬೇಕಲ್ವೇ? ಬೇಕು ಬೇಕು ಸರ್. ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಊರಾಚಿತ ಮರೆಯಲ್ಲ ತಾನೆ? ಇಲ್ಲ ಇಲ್ಲ ಸರ್, ಬರ್ತೀರಿ ತಾನೆ? ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಸಂದೇಹ ಸರ್, ಗಾಂಧರ್ವ ವಿವಾಹ ಅಂತಾರಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಆಚರಣೆಯಲ್ಲಿ ಇತ್ತೆ ಸರ್? ಕ್ಲಾಸಿಗೆ ಬಂದ ಕೇಳಿ, ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರೇನ್ರ ಸಾರದ ಪ್ರಶ್ನೆಗೆ ಮಾತ್ರ ಇದ್ದಲ್ಲೇ ಉತ್ತರ. ಈ ನೋಡೋಣ. ಓಹೋ, ನಾನ್ ನಿಮ್ನ ಪ್ರೀತಿಸೋದಕ್ಕೆ ಕಾರಣ ಕೇಳ್ತಾ ಇದ್ದೀರಲ್ಲ, ಕೇಳಿ ಸರ್.
ಇರೋ ವಿಷಯ ತಾನೆ ಧೈರ್ಯ ಕೇಳಿ. ಸರ್ ರಾಜ್ಕುಮಾರ, ಒಂದ್ ಹೆಣ್ಣಿಗೋಸ್ಕರ ಚಕೃತಿ ಪಟ್ಟಣೆ ಬಿಟ್ಕೊಟ್ನಂತಲ್ಲ, ಇದಕ್ಕೇನ್ ಕಾರಣ? ಏನ್ ಕಾರಣ ಸರ್? ಬಿಡತನ, ಇನ್ನೊಬ್ಬ ಬಂದು ಹುಂಬತನ. ನಿಮ್ಮದು ಅವಿವೇಕ, ನಂದು ನೀವೇ ಹೇಳ್ಬೇಕು. ದಡ್ತನೂ ಅಲ್ಲ, ಹುಂಬತನೂ ಅಲ್ಲ, ಅವಿವೇಕವೂ ಅಲ್ಲ. ಹತ್ರ ಬನ್ನಿ, ಹೆದರ್ಕೋಬೇಡಿ, ಹೇಳ್ತೀನಿ ಸರ್. ಅಯ್ಯೋ ಅಯ್ಯೋ, ಏನ್ಲವ ಅವರಿಬ್ರು ಪ್ರಾಣಿ ಕಣ. ಫಾಲೋ ಫಾಲೋ. ಗುಲಾಬಿಯ ಕೆನ್ನೆಯ ಚೆಲುವೆ ಏಕೆ ಒಲಿದಳು ಬಾನುಡಿದೆ, ಸರಸದ ಸವಿ ನುಡಿ ಮಾಲೆಯನೆಯ್ದು ಒಲವಿಂದಲಿ ನಾ ಕಾಣಿಕೆ ಕೊಡುವೆ. ಕೆಂಪು ಗುಲಾಬಿಯ ಕೆನ್ನೆಯ ಚೆಲುವೆ you
ಮುದ್ದೆಲ್ಲೇ ಹೊಡಿತಿದ್ದೀರಾ? ನಿಮ್ಗೆ ಏನ್ ಕ್ಲಾಸ್ ಹೇಳ್ಬೇಕು? ಅಲ್ಲೋಡಿ ಸರ್, ಆ ಅನ್ಯಾಯನ ಮಾಡೋದಕ್ಕೆ ತಯಾರಾಗಿಲ್ಲ. ನೀವು ಸದುದ್ದೇಶದಿಂದ ಕಾಲೇಜ್ ಕಳಿಸಿದ್ರಿ, ಏನ್ ದುರಾದೃಷ್ಟವೋ ಎಲ್ಲುಂಟಾದ ಮೊದಲನೇ ಕಹಿ ಪ್ರಸಂಗದಿಂದ ನಿಮ್ಮ ಮಗನ ಹೆಸರಿಗೆ ಕಳಂಕ ಬಂದಿದೆ. ಅದರಿಂದ ನೀವು ಇಷ್ಟೊಂದು ರೊಚ್ಚಿಗೆದ್ದೀರಾ. ನಾನು ಎಷ್ಟೋ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದನು, ಇಂಥ ಎಷ್ಟೋ ಕಹಿ ಪ್ರಸಂಗಗಳನ್ನು ಕಂಡಿದ್ದೀನಿ. ಪರಿಶೀಲನೆ ಮಾಡಿ ನೋಡಿದಾಗ ಬಹುತೇಕ ಅವುಗಳ ಆಧಾರವಿಲ್ಲದ ಊಹಾಪೋಹಗಳೇ ಜಾಸ್ತಿ. ಊಹಾಪೋಹಗಳು ಸರ್, ಬೆಂಕಿಯಿಂದ ಹೊಗೆ ಆರುತ್ತೆ. ಐ ನೋ ಮಿಸ್ಟರ್ ಶಿವರುದ್ರಪ್ಪ, ಈ ರೀತಿ ಗುಲ್ಲು ಗಲಾಟೆ ಎಸಗಿದ ಎಲ್ಲ ಸಂಸ್ಥೆ ಮೊದಲು ನನಗೆ ಕಟ್ಟುತ್ತೆ. ಮಿಸ್ಟರ್ ಸದಾಶಿವಯ್ಯ, ನಾನು ಸಂಸ್ಥಾಪಕ ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ. ಈ ಕೈ ಪ್ರಸಂಗಕ್ಕೆ ಸಂಬಂಧಪಟ್ಟವಳು ನನ್ನ ಮಗಳು, ಅವಳಿಗಾಗೋ ಮಾನ ಅವಮಾನ ಎಲ್ಲ ನನಗೆ ತಟ್ಟತ್ತೆ. ಅಂತಹದೇನೋ ಆದಾಗ ನೋಡ್ಕೊಳ್ಳೋದು ನನ್ನ ಥರ. ನೀವು ನೆಮ್ಮದಿಯಾಗಿ ಮನೆಗೆ ಹೋಗಿ. ನಿಮ್ಗೆ ಯಾವತ್ತೂ ನೆಮ್ಮದಿ. ಶಾರದಾ, ಏನಪ್ಪಾಜಿ? ನೀನು ವಿಪರೀತ ಸರಿಯಾಗಿ ಕೊಟ್ಟು ಬೆಳೆಸುತ್ತಿಲ್ಲ, ತಪ್ಪು ಅಂತ ಎಲ್ಲರೂ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದೆ. ನನ್ನ ಮಗಳು ನಾ ಹಾಕಿದ್ದೀರ ದಾಟೋಲ್ಲ ಅಂತ ನಾನು ಅವ್ರ ಬಾಯಿ ಬಡಿತಾ ಇದ್ದೆ. ಅವ್ರು ಹೇಳೋದು ಸರಿಯೋ ನಾ ಹೇಳೋದು ಸರಿಯೋ ಅದನ್ನ ನೋಡ್ಬೇಕಾದ ಕಾಲ ಬಂದಿದ್ಯಮ್ಮ. ಏನಮ್ಮಾಯ್ತು? ತೆರೆದು ಬಿಟ್ರೆ ಅಪ್ಪಾಜಿ. ಯಾಕೆ ತೆರೆದ್ರೆ ಆಯ್ತು? ಒಳಗೆ ಫಿಲ್ಮ್ ಕೆಟ್ಟ ಹೋಗಲ್ವೇ? ಯಾಕೆ ಹೋಗುತ್ತೆ? ಸಿಕ್ಕಾಪಟ್ಟೆ ಬೆಳಕು ಬಿದ್ರೆ ಇನ್ನೇನು ಅಪ್ಪ, ಭದ್ರವಾಗಿ ಬೆಳಕು ಬೀಳದ ಹಾಗೆ ಮುಚ್ಚಿ ಯಾರು ಫೋಟೋ ತೆಗಿಬೇಕೋ ಅವ್ರ ಮುಂದೆ ಹಿಡಿದು ಈ ಬಟನ್ ಒತ್ತಿದ್ರೆ ಎಷ್ಟು ಬೇಕೋ ಅಷ್ಟೇ ಬೆಳಕು ಫಿಲ್ಮ್ ಮೇಲೆ ಬೀಳುತ್ತೆ, ಫೋಟೋನು ಚೆನ್ನಾಗಿ ಬರುತ್ತೆ. ಹೌದಲ್ವೇ? ಇದರಲ್ಲಿ ಇರೋ ಫಿಲ್ಮು ಹೆಂಗಸರ ಜೀವನ ಎರಡು ಒಂದೇ ಅಮ್ಮ. ಮನಸ್ಸು ಈ ಕ್ಯಾಮರಾ ಇದ್ದ ಹಾಗೆ, ಕ್ಯಾಮರಾ ಸಿಕ್ಕಾಪಟ್ಟೆ ತೆರೆದ್ರೆ ಫಿಲ್ಮ್ ಕೆಟ್ಟೋಗುತ್ತೆ, ಮನಸ್ಸಿನ ಹೋದ್ಗಡೆ ಹರಿಬಿಟ್ರೆ ಹೆಣ್ಮಕ್ಕಳ ಜೀವನ ಕೆಟ್ಟೋಗುತ್ತೆ. ನೀವು ಅಂದ್ಕೊಂಡಿರೋ ಹಾಗೆ ಏನೂ ನಡೆದಿಲ್ಲ ಅಪ್ಪಾಜಿ. ನಡೆದ ವಿಷಯ ಏನಾದ್ರೂ ಇರಲಿ, ನಡಿಬೇಕಾದ್ರೆ ಹೇಳ್ತೀನಿ ಕೇಳು. ಈ ತಿಂಗಳ ಕೊನೆಯಲ್ಲಿ ನಿನ್ನ ಸೋದರ ಮಾವನ ಮಗ ಓದು ಮುಗಿಸ್ಕೊಂಡು ಫಾರಿನ್ ಇಂದ ಬರ್ತಾನೆ. ಅವನಿಗೆ ನಿನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹಗಲು ರಾತ್ರಿ ಜಪ ಮಾಡ್ತಿದ್ದೀನಿ. ಅಪ್ಪಾಜಿ, ದಯವಿಟ್ಟು ಈ ಒಂದು ವಿಷಯದಲ್ಲಿ ಮಾತ್ರ ನನ್ ಮಾತು. ಆಯ್ತು, ನೀ ಹೇಳಿದ್ದೆಲ್ಲ ಕೇಳಾಯ್ತು. ಅದರಿಂದ ಆದ ಶೇ, ಈಗ ಯಾಕಲ್ಲ ಇನ್ನೊಂದು ಶಾರದ, ಈ ಜನ್ಮದಲ್ಲಿ ಅಲ್ಲ ಮುಂದಿನ ಜನ್ಮದಲ್ಲಿ ನೀನ್ ನನ್ನ ಮಗಳಾಗಿ ಹುಟ್ಟಿದ್ರು ಕೂಡ ಈ ಒಂದು ವಿಷಯದಲ್ಲಿ ಮಾತ್ರ ನಿನ್ನ ಮಾತಾಡಿ. ನಾಡು ಇದೇನ್ ಶಾರದ ನಡ್ರಾತ್ರಿಯಲ್ಲಿ? ಕ್ಷಮಿಸಿ, ನನ್ನ ಸ್ಥಿತಿ ಹಾಗಿದೆ. ಏನ್ ನಿಮ್ ಸ್ಥಿತಿ? ವಯಸ್ಸಿಗೆ ಬಂದ ಹೆಣ್ಣು ಈ ನಡುರಾತ್ರಿಯಲ್ಲಿ ಮನೆ ಹೊಸಲು ದಾಟ ಬರ್ಬೋದೆ. ನೋಡಿ, ಅದನ್ನೆಲ್ಲ ಚರ್ಚೆ ಮಾಡ್ತಾ ಕುತ್ಕೊಳಕ್ ಈಗ ಹೊತ್ತಿಲ್ಲ. ನಡಿ, ಬೆಳಕು ಹರಿಯೋದೊಳಗೆ ನಾವಿಬ್ರು ಈ ಊರ್ ಬಿಟ್ಟೆ ಓಡ್ ಹೋಗೋದು. ಏನು ಓಡ್ ಹೋಗೋದೆ? ಅಂತ ಮಂತಂದ್ರೆ ನಾನಿಲ್ಲ ಶಾರದ. ನಿಮ್ಮ ನಂಬಿ ಬಂದಿದ್ದಕ್ಕೆ ಇದೇನ ಪ್ರತಿಫಲ ನನಗೆ? ಶಾರದ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ಬಲ್ಲೆ, ಆದ್ರೆ ಓಡ್ ಹೋಗೋದು ಮಾತ್ರ ಹೇಳ್ಬೇಡ. ಹೇಳಿ, ನಮ್ಮಿಬ್ರು ಮದ್ವೆಗೆ ನಮ್ಮ ಅಪ್ಪ ಹೋಗ್ತಾ ಇಲ್ವಲ್ಲ? ಇಬ್ರು ಸೀರೆ ಒಪ್ಸೋದು ಹೋರಾಡೋಣ. ಅಲ್ಲಿಗೆ ಒಪ್ಪಲಿಲ್ಲ ಅಂದ್ರೆ? ಅಲ್ಲಿಗೆ ಒಪ್ಪಲಿಲ್ಲ ಅಂತಂದ್ರೆ ಕೈ ಕೈ ಹಿಡಿದು ಕೈ ಇರ್ಬೇಕು, ಅವ್ರ ಎದುರು ನಡುವೆ ಹೋಗೋಣ. ಕಳ್ಳ್ರ ಹಾಗೆ ಓಡ್ ಹೋಗೋದು ಮಾತಾಡ್ಬೇಡ. ಹೇಗೆ ಮನೆ? ಇವತ್ತಿನಿಂದ ಇದೇ ನನ್ನ ಮನೆ. ಸತ್ರು ಸರಿ, ಆ ಮನೆಗೆ ಮಾತ್ರ ನಾನು ಹಿಂತಿರುಗಿ ಹೋಗಲ್ಲ. ಏನ್ ಶಾರದ, ಒಳ್ಳೆ ಧರ್ಮ ಸಂಕಲ್ಪ ಸಿಕ್ಸ್ಬಿಟ್ಟಿಯಲ್ಲ. ಸರಿ ನಡಿ. ಎಲ್ಲಿಗೆ? ನನ್ನ ನಂಬಿ ತಾನೆ ಬಂದಿದ್ಯಾ? ಹೌದು. ಪ್ರಾಣ ಕಳ್ಕೊಳ್ತಿದ್ದೆ, ಬರ್ತೀಯಾ? ಬಾ. ಬಹಳ ಚೆನ್ನಾಗಿದೆ ನಿನ್ನ ನಡವಳಿಕೆ, ಅಮೋಘ. ಶಂಕರ್, ನೀನು ಓದಿನಲ್ಲಿ ಮಾತ್ರ ಬುದ್ಧಿವಂತ ಅನ್ಕೊಂಡಿದ್ದೆ, ಆದ್ರೆ ಇಂಥ ಕೆಲಸ ಕೈ ಹಾಕಿ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ನರ್ಗ ವಿಷಯ ಏನಂತ ಕೇಳಿ. ನನ್ನಲ್ಲಿ ಏನಾದ್ರೂ ಲೋಪ ದೋಷ ಬಿಡಿದ್ರೆ ಲೋಪ ದೋಷಗಳು ನಿನ್ನಲ್ಲಪ್ಪ, ನನ್ನಲ್ಲಿ, ನನ್ನ ಅನುಭವದಲ್ಲಿದೆ, ನನ್ನ ಆಡಳಿತದಲ್ಲಿದೆ. ಇದರಿಂದ ತಲೆ ತಪ್ಪಿಸ್ಬೇಕಾದ್ರೂ ನೀನಲ್ಲ ನಾನು. ಇವತ್ತು ಅರ್ಥವಾಗ್ತಾ ಇದೆ ಶಿವರುದ್ರಪ್ಪನವ್ರು ನನಗಿಂತ ಎಷ್ಟು ಬುದ್ಧಿವಂತರು ಅನುಭವಿಸ್ತರು ಅನ್ನೋದು. ಅವ್ರು ಕೇಳ್ದ ಹಾಗೆ ಅವತ್ತೇ ನಿನ್ನನ್ನು ನಾನು ಡಿಸ್ಮಿಸ್ ಮಾಡಿದ್ರೆ ಇವತ್ತು ಅವ್ರ ಮಗಳನ್ನ ನನ್ನ ಎದುರಿಗೆ ತಂದು ನಿಲ್ಲಿಸ್ತಿದ್ದ, ನಿಲ್ಲಿಸೋದಕ್ಕೆ ಸಾಧ್ಯ ಹೊತ್ತಿದ್ದೆ. ನೋಡಿದ್ರ ಎಂತ ದುರ್ಗತಿ ಬಂತು ನಮ್ಗೀಗ. ಹಲೋ ಸರ್, ನಾನು ಮಾತಾಡ್ತಾ ಇರೋದು ಸದಾಶಿವಯ್ಯ. ಎಂಥ ಅವಮರ್ಯಾದೆ ಕೆಲಸ ನಡೆದಿತ್ತು ಗೊತ್ತೇ ಸರ್? ಏನು ನಡೆದಿಲ್ಲ ಸರ್. ಏನ್ ಸರ್ ವಿಷಯ ತಿಳಿದೇ ಮಾತಾಡ್ತಿದ್ದೀರಿ? ಶಾರದಾ ಮನೆ ಬಿಟ್ಟು ಓಡೋದ್ರು. ಎಲ್ಲೂ ಹೋಗಿಲ್ಲ ಸರ್, ಇರೋ ಸ್ಥಳ ನಾನು ಬಲ್ಲೆ. ನೀವು ಸುಮ್ಮನೆ ಗಾಬರಿ ಪಡಬೇಡಿ, ಇಲ್ಲಿಗೆ ಬನ್ನಿ. ನೀವು ಬಲ್ಲ ಎಲ್ಲಿ ಹೇಳಿ ಸರ್, ನಾ ಈಗಲೇ ಹೋಗ್ತೀನಿ. ಮೊದಲು ನೀವು ಇಲ್ಲಿ ಬನ್ನಿ, ಇಬ್ರು ಹೋಗೋಣ. ಹಲೋ ಹಲೋ, ಎಂಥ ಮನುಷ್ಯ ಮಿಸ್ಟರ್ ಶಿವರುದ್ರಪ್ಪ, ನೀವಿನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನಿಮಗಿಂತ ಜಾಸ್ತಿ ನಾನು ಕೂಗಾಡಿದೆ, ನೀವು ಕೇಳೋಕೆ ಸಾಧ್ಯವಿಲ್ಲದಂತ ಮಾತುಗಳನ್ನೆಲ್ಲ ನಾನೇ ಕೇಳಿ ಮುಗಿಸ್ಬಿಟ್ಟೆ. ಯಾವುದಕ್ಕೂ ಅವ್ರು ಜಗಲಿಲ್ಲ. ನೋಡೋಣ ನೋಡೋಣ, ನೋಡ್ತೀವಿ, ನೋಡೇ ನೋಡ್ತೀವಿ. ಸದ್ಯಕ್ಕೆ ನೀವು ಕೇಳಿ, ನಮ್ಮನ್ನು ಲೆಕ್ಕಕ್ಕಿಡದೆ ಅವರೇ ಕಾರ್ಯ ಸಾಧಿಸ್ಕೊಳ್ಳೋದ್ರ ಮೇಲೋ, ಇಲ್ಲ ನಾವೇ ಅದನ್ನ ಮಾಡಿ ಮುಗಿಸಿ ನಮ್ಮ ಗೌರವ ಕಾಪಾಡ್ಕೊಳ್ಳೋದು ಮೇಲೋ ಅಂತ. ಗೌರವ ಉಳಿದಿದ್ದ ತಾನೆ ಸರ್ ಅದನ್ನು ಕಾಪಾಡ್ಕೊಳ್ಳೋ. ಆಗೋಲ್ಲ ಅಂದ್ರೆ ಅವಮಾನ. ಆಯ್ತು ಅಂತ ಮದುವೆನೆ ಮಾಡಿ ಮುಗಿಸ್ಬಿಟ್ರೆ ಎಷ್ಟೋ ಗೌರವ. ಈ ಮದುವೆ ಮಾಡದೆ ನನ್ನ ಗೌರವ ಕಾಪಾಡ್ಕೊಳ್ಳೋದು ನನಗೆ ಗೊತ್ತಿದೆ ಸರ್. ಇವತ್ತೇ ಅವರಿಬ್ಬರನ್ನು ಗುಂಡಿಂದ ಸುಟ್ಟಾಕ್ಬಿಡ್ತೀನಿ. ನಿಮ್ಮ ಮಗಳನ್ನ ನೀವು ಅರ್ಥನೆ ಮಾಡ್ಕೊಂಡಿಲ್ಲ. ನಿಮ್ಮ ವಿರೋಧ ಕಟ್ಕೊಂಡು ಮದುವೆ ಆಗೋದಕ್ಕೆಲ್ಲ ಅವಳು ಸಿದ್ಧವಾಗಿರೋದು. ನೀವು ಈ ಮದುವೆ ಒಪ್ಪಿಗೆ ಕೊಡದೆ ಹೋದ್ರೆ ನಿಮ್ಮೆದುರಿಗೆ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ. ಏನ್ ಅನ್ಯಾಯ ಸರ್ ಇದು? ಹೆತ್ತು ಇಷ್ಟು ವರ್ಷ ಸಾಕಿ ಸಲಹಿದ ನಮ್ಮ ಮೇಲೆ ತಿರುಗಿಬಿತ್ತು. ನಿನ್ನೆ ಮೊನ್ನೆ ಕಂಡ ಯಾವನಿಗೋಸ್ಕರವೋ ಪ್ರಾಣ ಬಿಡ್ತೀನಿ ಅಂದ್ರೆ ಅದು ಅದು ನನಗೊಂದು ಅರ್ಥವಾಗೋಲ್ಲ ಸರ್. ಅದಕ್ಕೆ ಪ್ರೀತಿ ಪ್ರೇಮ ಅಂತ ಏನೇನೋ ಹೇಳೋದು. ಪ್ರೀತಿ ಪ್ರೇಮ ಏನೇ ಇದ್ರು ಒಪ್ಪತ್ತಗೆದ ಆ ದರಿದ್ರನಿಗೆ ನನ್ನ ಮಗಳ ನನ್ನ ಮಗಳ ಅದನ್ನ ನೆನೆಸ್ಕೊಳಕ್ಕೂ ನನ್ ಕೈ ಆಗ್ತಿಲ್ಲ ಸರ್, ನೆನೆಸ್ಕೊಳಕ್ಕೂ ನನ್ ಕೈ. ಈಗಲೇ ನೋಡಿ ನಿಮ್ಮ ಮನಸ್ಸು ಸರಿಯಾದ ಸ್ಥಿತಿಗೆ ಬಂದಿರೋದು. ಅವನಲ್ಲಿ ಹಣ ಇಲ್ಲ ಅನ್ನೋ ಕೊರತೆ ಒಂದು ಬಿಟ್ರೆ ಬೇರೆ ಯಾವ ಕೊರತೆನೂ ಅವನಲ್ಲಿದ್ದಾಗ ನನಗೆ ತಿಳಿದಿಲ್ಲ. ಆ ಹಣ ಸಂಪಾದಿಸೋ ಸಾಮರ್ಥ್ಯನೂ ಅವನಿಗೆ ಗೊತ್ತಿದೆ ಅಂತ. ಅಂದ್ರೆ ನಿಮ್ ತೀರ್ಮಾನ? ತೀರ್ಮಾನ ನಿಮ್ದೇ. ಶಾರದೆಗೆ ಅವನು ತಕ್ಕ ವರ ಅಂತ ನನ್ನ ಅಭಿಪ್ರಾಯ, ಸಮ್ಮತ ಅಷ್ಟೇ. ಸರಿ ಸರ್, ಅದೇನಾದ್ರೂ ಆಗ್ಲಿ ಅವ್ರನ್ನ ಕರೆಸಿ. ಯಾಕೆ? ಹೆತ್ತ ತಂದೆ ಅನ್ನಿಸ್ಕೊಂಡವನು ಮಗಳು ಕೂಡ ಎರಡು ಮಾತು ಕೇಳಬಾರ್ದೆ. ಬೇಡವಾದ್ರೆ ಬಿಡಿ ಸರ್. ಕೇಳಿ ಕೇಳಿ, ಧಾರಾಳವಾಗಿ ಕೇಳಿ, ದುಡುಕ್ಬೇಡಿ. ನನ್ನ ಕೈ ಬಾಯಿ ಎಲ್ಲ ಕಟ್ಟಾಗಿ ಕೂರಿಸ್ಬಿಟ್ಟಿದ್ದೀರಿ. ಇನ್ ದುಡುಕೋದಕ್ಕೆ ಶಕ್ತಿ ಎಲ್ಲಿಂದ ಬಂತು ಸರ್? ಸರ್ ಪ್ಲೀಸ್ ಪ್ಲೀಸ್ ಕಸಿ ಸರ್, ಕಸಿ ಸರ್. ಶಂಕರ್, ಶಾರದಾ, ಎಷ್ಟು ಸೊಕ್ಕೆ ನಿನಗೆ! ದುಡುಕ್ತಿದ್ದೀರಾ ದುಡುಕ್ತಿದ್ದೀರಾ? ನನ್ನ ಹತ್ರ ಏನ್ ಹೇಳಿದ್ರಿ ನೀವು? ಸರಿ ಸರ್, ನಾ ಶಾಂತವಾಗಿ ಇರ್ತೀನಿ. ಎಲೆಯ, ನೀ ಇರೋದು ಗುರು ಸ್ಥಾನದಲ್ಲಿ. ಹತ್ತಾರು ಹುಡುಗರನ್ನು ಬುದ್ಧಿವಂತರನ್ನಾಗಿ ಮಾಡಿ ನೀತಿ ವಿವೇಕ ಹೇಳ್ಕೊಡೋ ಸ್ಥಾನದಲ್ಲಿ. ಕನ್ನಡ ಪಂಡಿತ ಅಲ್ವೇ ನೀನು? ಕನ್ನಡ ಪರಂಪರೆ ಏನು ಅನ್ನೋದನ್ನು ಅಧ್ಯಯನ ಮಾಡಿದ್ದೀಯಾ, ಓದಿದ್ದೀಯಾ? ಮಿಸ್ಟರ್ ಶಿವರುದ್ರಪ್ಪ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಮ್ಮ ಕಾಲೇಜ್ನಲ್ಲಿ ಬರ್ಕೊಟ್ಟ ಅಪ್ಲಿಕೇಶನ್ ಅಲ್ಲೇ ಇದೆ. ಕನ್ನಡದಲ್ಲಿ ಆಳವಾದ ಅಧ್ಯಯನವೂ ಇದೆ, ಚೆನ್ನಾಗಿ ಮಾರ್ಕ್ಸೂ ಬಂದಿದೆ. ಮಾರ್ಕ್ಸ್ ಬಂದ್ರೆ ಏನ್ ಸರ್ ಪ್ರಯೋಜನ? ಕನ್ನಡದ ಹಿರಿಮೆ ಆ ಸಂಸ್ಕೃತಿ ಏನಾದ್ರೂ ರಕ್ತಗತವಾಗಿದೆಯಾ ಅವನಿಗೆ? ಧಾರಾಳವಾಗಿದೆ. ಆಗಿರೋ ಹೊತ್ತಿಗೆ ಕನ್ನಡದ ವೀರ ಚಂದ್ರಹಾಸ ಅರ್ಜುನನ ಅಶ್ವಮೇಧದ ಕುದುರೆನ ಶ್ರೀಕೃಷ್ಣನ ಮುಂದೆ ಧೈರ್ಯವಾಗಿ ತಂದ ಹಾಗೆ, ಕನ್ನಡದ ಕಲಿ ಆಂಜನೇಯ ಮುದ್ರೆ ಉಂಗ್ರನ ಶ್ರೀರಾಮನ ಮುಂದೆ ತಂದಿಟ್ಟ ಹಾಗೆ, ತನ್ನನ್ನೇ ನಂಬಿ ಬಂದ ಹೆಣ್ಣನ್ನ ಧೈರ್ಯವಾಗಿ ನೇರವಾಗಿ ನನ್ನಲ್ಲಿ ಕರ್ಕೊಂಬಂದ. ಅವಳನ್ನ ಕಟ್ಕೊಂಡು ಓಡ್ ಹೋಗ್ಲಿಲ್ಲ ಮಿಸ್ಟರ್ ಶಿವರುದ್ರಪ್ಪ, ಕೈ ಹಿಡಿದು ಕರ್ಕೊಂಬಂದ. ಅದರಲ್ಲಿ
ನೀವೀಗ ಮಾತನಾಡಬೇಕಾಗಿರೋದು ನಿಮ್ಮ ಮಗನ ಸಂಗಡ ತಾನೇ? ಹೌದು ಸರ್. ಸಾವಿರ ತಪ್ಪು ನನ್ನಲ್ಲಿ ಇಟ್ಕೊಂಡು ಆ ಮನುಷ್ಯ ನಂದೇ ಅಂತ ಯೋಚನೆ. ಏನಮ್ಮ ನೀ ಅವನ್ನೇ ಮದುವೆ ಆಗ್ಬೇಕೇನಮ್ಮ? ಏನಮ್ಮ ಪರವಾಗಿಲ್ಲ ಹೇಳಮ್ಮ, ನಾನು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ, ನೀನು ಅವನ್ನೇ ಮದುವೆ ಮಾಡ್ಕೋಬೇಕು. ನನ್ನ ಆಸ್ತಿಯಲ್ಲಿ ನಿನಗೆ ಒಂದು ಬಿಡಿಗಾಸು ಕೊಡೋಲ್ಲ. ಬೇಡಪ್ಪ. ಬೇಡ, ನಿಮ್ಮಮ್ಮ ಅಪ್ಪ ಇಬ್ರು ನಿನ್ ಪಾಲಿಗೆ ಸಲ್ಲುವಂತ ತೀರ್ಮಾನ ಮಾಡ್ಕೊಂಡೇ ನೀ ಅವನು ಕಟ್ಕೋಬೇಕು. ಆ ತೀರ್ಮಾನಕ್ಕೂ ಬಂದ್ಬಿಟ್ಯಾ? ನಾನು ಇದ್ದು ಸತ್ತಾಗೆ ಅನ್ಕೋಬಿಟ್ಯಾ? ಹೋಗಿ ಹೋಗಿ, ಅದೇನ್ ಪ್ರಶ್ನೆ ಅಂತ ಆ ಮಗನ್ ಕೇಳ್ತೀರ? ಅವಳು ಹೌದು ಅಂತ ತಲೆ ಅಲ್ಲಾಡಿಸ್ಬೇಕು, ನನ್ನ ಮಗಳೇ ಹೀಗಂದಲ್ಲ ಅಂತ ನಿರಂತರ ನೀವು ಗೋಳಾಡ್ತಿರ್ಬೇಕು. ಏನ್ ಸ್ವಾಮಿ, ಮುಂದೆ ಅಳೋದಕ್ಕೆ ಹಿಂದಿನಿಂದಲೇ ಏರ್ಪಾಡೆ. ಅಲ್ಲೋಡಿ, ಮೌನವಾಗಿದ್ರೆ ಒಪ್ಪಿಗೆ ಅಂತಲೇ ಅರ್ಥ. ಸರಿ ಸರ್, ಆಗ್ಲಿ, ಹಾಗೇ ಆಗ್ಲಿ. ಆ ಪ್ರಾಣಿಗೂ ತಾಯಿ ತಂದೆ ಯಾರಾದ್ರೂ ಇದ್ರೆ ಟೆಲಿಗ್ರಾಮ್ ಕೊಟ್ಟು ಕಳಿಸಿದ್ರೆ ನನ್ನ ಕರ್ತವ್ಯ ಮಾಡಿ ಮುಗಿಸ್ಬಿಡ್ತೀನಿ, ಅದು ನಿಮಗೋಸ್ಕರ. ನಾ ಬರ್ತೀನಿ ಸರ್. ನಮಸ್ಕಾರ. ಅದು ಬೇರೆ ಹಿಡಿದ್ನಲ್ಲ. ಯಾವುದು ಸರ್? ಅದೇ ಸರ್, ಕಾಲೇಜಿನ ಹೆಸರು. ಓ, ಶಾರದಾ ಕಾಲೇಜ್ ಅಂತಲ್ಲ? ಹೆಸರಿಡೋದಕ್ಕೆ ಮುಂಚೆನೇ ಅದನ್ನು ಅಳಿಸ್ಲಿಲ್ಲ ಸರ್ ಅವಳು. ಹೆಸರಿನಲ್ಲಿ ಏನಿದೆ ಮಿಸ್ಟರ್ ಶಿವರುದ್ರಪ್ಪ? ಏನು ಹೆಸರಿನಲ್ಲಿ ಏನಿದೆಯೇ? ಹೆಸರಲ್ಲೇ ಸರ್ ಇರೋದು. ಯಾವ ಹೆಸರನ್ನ ಕರೆಯುವಾಗ ಕೂಗುವಾಗ ನೆನೆಸ್ಕೊಂಡು ಸಂತೋಷ ಪಡ್ತಿದ್ನೋ ಆ ಹೆಸರನ್ನೇ ಇಟ್ಕೊಂಡವಳು ನಾ ಸತ್ತೋದೆ ಅಂತ ತಿಳ್ಕೊಂಡು ಇನ್ನೊಬ್ಬನ ಜೊತೆಲಿ ಹೊರಟೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಇನ್ಯಾಕೆ ಸರ್ ಆ ಕಾಲೇಜು, ಆ ಹೆಸರು ಎಲ್ಲ ಹೊಡೆದು ಚೂರು ಚೂರು ಮಾಡಿಬಿಟ್ಲು. ನನ್ನ ಆಸೆ ಆಕಾಂಕ್ಷೆ ಮಮತೆ. ಶಿವರುದ್ರಪ್ಪ ಪ್ಲೀಸ್, ಸಮಾಧಾನ ತಂದ್ಕೊಂಡು ನನಗೋಸ್ಕರ ಇದೊಂದು ಕೆಲಸ ನಡೆಸ್ಕೊಟ್ಬಿಡಿ. ಆದ್ರೂ ಮದುವೆ ಹೆಂಗ್ ನಮ್ಮ ಮಗಳಲ್ವೇ? ಸುಮ್ಮನೆ ಇಲ್ವೇ ಸರ್, ಈ ಮದುವೆ ನನ್ನ ಇಷ್ಟ ನಡಿಬೇಕು. ನಡೀಲಿ, ಒಂದು ಲಗ್ನ ಪತ್ರಿಕೆ ಆದ್ರೂ. ಅದು ಬೇರೆ ಒಂದು ಕೇಳು, ಹೆಚ್ಚಿಗೆ ಮಾತಾಡಿದ್ರೆ ಯಾವ್ದಾದ್ರೂ ದೇವಸ್ಥಾನದಲ್ಲಿ ತಾಳಿಕೆ ತಕೊಂಡು ಹೋಗಿ. ಒಂಬತ್ತರಿಂದ ಒಂಬತ್ತುವರೆವರೆಗೆ ಮುಹೂರ್ತ ಅಂದ್ರು. ಹೆಣ್ಣಿನ ತಂದೆ ತಾಯಿ ಸುಳುವೇ ಇಲ್ವಲ್ಲ, ಇದ್ರ ಅರ್ಥ ಏನು ಅಂತ? ಅಪರ್ಣ, ನೀನಿನ್ನ ಹುಡುಗಿ ಸುಮ್ಮನೆ ಏನ್ರಪ್ಪ, ಒಬ್ಬರಿಗೆ ಅವಮರ್ಯಾದೆ ಮಾಡೋದಕ್ಕೂ ಒಂದು ಮಿತಿ ಇದೆ. ಈಗ ಏನಾಯ್ತು ತಾಯಿ? ಇನ್ನೂ ಏನಾಗ್ಬೇಕಾಗಿದೆ ಹೇಳಿ. ಆಡಂಬರ, ಶಾಸ್ತ್ರ, ಸಂಪ್ರದಾಯ ಯಾವುದೂ ಬೇಡಂದ್ರು, ಎಲ್ಲ ಅವರಿಷ್ಟಕ್ಕೆ ಬಿಟ್ಟು ಮುಹೂರ್ತ ಮೀರ್ ಹೋಗ್ತಾ ಇದೆ. ಹೆಣ್ಣು ಹೆತ್ತವರು ಇನ್ನು ಬಂದಿಲ್ಲ ನೋಡಿ. ನಾನವರಿಂದ ಹಣಕಾಸು ಏನು ನಿರೀಕ್ಷಿಸಿಲ್ಲ. ಅವರಿಬ್ಬರು ಬಂದು ಕೈಯಾರ ಮಾಂಗಲ್ಯನ ಹುಡುಗನ ಕೈ ಕಟ್ಟಿ ಆಶೀರ್ವಾದ ಮಾಡುತ್ತೇನೆ. ಇದು ನಾನೇ ಮಾಡಿ ಮುಗಿಸ್ತಾ ಇದ್ದೆ. ಏನ್ ಮಾಡ್ಲಿ, ದೇವ್ರು ನನ್ನ ಆಸ್ಥಿತಿಲಿ ಇರ್ಲಿಲ್ಲ. ಇದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹೆಣ್ಣನ್ನ ಹೀಗೆ ಕರ್ಕೊಂಡು ಹೋಗಿ ನಮ್ಮೂರಲ್ಲೇ ಮದುವೆ ಮಾಡಿ ಮನೆ ತುಂಬಿಸ್ಕೊಡ್ತೇನೆ. ಏನ್ ತಾಯಿ ನೀವು ಅನ್ನೋದು? ಅಷ್ಟು ಸುಲಭವಾಗಿ ನಡೆಯೋ ವಿಷಯವೇ? ಯಾಕೆ ನಡೆಯೋಲ್ಲ? ಯಾವತ್ತವಳು ನನ್ನ ಮಗನ ಒಪ್ಪಿ ಅವನಿಗೋಸ್ಕರ ತನ್ನ ಪ್ರಾಣ ತೆರಕ್ಕೂ ಸಿದ್ಧವಾದ್ಲೋ ಆವತ್ತೇ ಅವಳು ನನ್ನ ಸೊಸೆ ಆಗ್ಬಿಟ್ಟು. ಅವರ ಅಭಿಪ್ರಾಯವಾದ್ರೂ ಏನು ಅಂತ ಕೇಳಿ ತಿಳಿಸ್ಬಿಡಿ. ಅವಸರ ಪಡಬೇಡಮ್ಮ, ನಾನು ವಿಚಾರಿಸ್ಕೊಂಡ್ಬರ್ತೀನಿ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ನಡೀರಿ. ಸುಮ್ಮನೆ ಹೋಗ್ತಿರ್ಲಿಲ್ಲ ನೀನು. ಮಿಸ್ಟರ್ ಶಿವರುದ್ರಪ್ಪ, ಏನಿದು ಹಠ ಮಾಡ್ತನಕ್ಕೂ ಒಂದು ಮಿತಿ ಇದೆ. ಮದುವೆ ಬಂದಿರೋರಲ್ಲ ನೀವು ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ಕೇಳದೆ ಇರ್ತಾರೆ, ಅವಶ್ಯವಾಗಿ ಕೇಳ್ತಾರೆ. ಇಂಥ ಒಬ್ಬ ಅನಾವಧಿ ಹೆಂಗ್ ಕೊಟ್ಟರಲ್ಲ ನೀವು ಅಂತ ಕೇಳಿ ಮಾಡೋ ಕರೀತಾರೆ. ಅಲ್ಲಿಗೆ ನಾನು ಬಾಳ್ತೀರಾ ಸರ್? ಏನ್ ಸರ್ ಇದು? ಊರವ್ರ ಬಾಯಿ ಕಟ್ಟೋಕೆ ಆಗತ್ತೆ ಮಿಸ್ಟರ್ ಶಿವರುದ್ರಪ್ಪ. ನಿಮ್ ಒಬ್ಬಳೆಯ ಮಗಳು ಪ್ರೀತಿಯಿಂದ ಸಾಕಿದ್ರು, ಅವಳು ಮದುವೆ ನೋಡೋ ಭಾಗ್ಯ. ಮಿಸ್ಟರ್ ಸದಾಶಿವಯ್ಯ, ಇನ್ನೂ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಆಡಿದ್ದನ್ನ ಮಾಡ್ತೋಸ ನಾನು, ಬರೋಲ್ಲ ಅಂದ್ರೆ ಬರೋಲ್ಲ, ಬಿಟ್ಬಿಡಿ ನನ್ನ. ನೀವಾದ್ರೂ ಹೊರಡಿಮ್ಮ, ರಾಹುಲ್ ಕಾಲಕ್ಕೆ ಮುಂಚೆನೆ ಮಾಂಗಲ್ಯ ಧಾರಣೆ ಮಾಡಿಸಿ. ಇವರು ಹೊರಗೆ ಕೂಗಾಡ್ತಾರೆ ಹೊರತು ಇವ್ರ ಜೀವ ಎಲ್ಲ ಮಗಳ ಬೆನ್ನ ಹಿಂದಿಯೇ ಇರುತ್ತೆ. ಪರವಾಗಿಲ್ಲ, ಹೊರಡಿಮ್ಮ ಹೊರಡಿಮ್ಮ. ಮಿಸ್ಟರ್ ಶಿವರುದ್ರಪ್ಪ, ಒಳ್ಳೇದೋ ಕೆಟ್ಟದೋ ನಾನೇ ಈ ಮದುವೆ ಕಾರಣ. ನನ್ನ ಮಗಳನ್ನು ಹಾಳು ಭಾವಿಗೆ ತಳ್ಳಿದ ಪಾಪಿ ನೀನು. ತೊಲಗು ಹೋಗು ಅಂತ ಬೈಯೋದು ಒಂದೇ, ಮದುವೆ ಮಾಡ್ಬೇಕು ಬರೋದಿಲ್ಲ ಅನ್ನೋದು ಒಂದೇ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಶಿವರುದ್ರಪ್ಪ, ಬರ್ತೀನಿ. ಸದಾಶಿವಯ್ಯ, ಮಿಸ್ಟರ್ ಶಿವರುದ್ರಪ್ಪ
ಮೊದಲು ನೀವು ಕೆಳಗಿಳಿದ್ ಬನ್ನಿ, ಮಿಕ್ಕ ವಿಚಾರ ಆಮೇಲೆ. ಬನ್ನಿ ಮಿಸ್ಟರ್ ಶಿವರುದ್ರಪ್ಪ. ಲಂಡನ್ನಿಂದ ಕೇಬಲ್ ಗ್ರಾಮ್ ಇದೆ ಸರ್. ಕೇಬಲ್ ಗ್ರಾಮ್? ಮಿಸ್ಟರ್ ಸದಾಶಿವಯ್ಯ, ನನ್ನ ಭಾವ ಇದನ್ನ ಮಗ ಲಂಡನ್ನಿಂದ ಹೊರಟಿದ್ದಾನೆ, ಮೊದಲು ಈ ಮದುವೆ ನಡೆಸಿ. ಇದೇನು ಹುಚ್ಚು ಕೆಲಸ ಸರ್, ಊರಲ್ಲೆಲ್ಲ ಏನಂತಾರೆ? ಇಂತಲೇ ನೀವು ಹೇಳಿದ್ರೆ ಮುನ್ನೂರು ರೂಪಾಯಿ ಕಟ್ಟಬಾಗತ್ತೆ ಅಂತ. ಇನ್ನೂ ಏನ್ ಕೈ ಬೀಳುವಾಗಿಲ್ಲ, ಮೊದಲು ಹೋಗಿ ಮದುವೆ ನಡೆಸಿ ಸರ್. ಇದು ಸರಿಯಲ್ಲ. ಸರಿ, ನಾನೇ ನಿಲ್ಲಿಸ್ತೀನಿ. ಮಿಸ್ಟರ್ ಶಿವರುದ್ರಪ್ಪ, ಶಿವರುದ್ರಪ್ಪ, ಮಿಸ್ಟರ್ ಶಿವರುದ್ರಪ್ಪ, ಶಿವರುದ್ರಪ್ಪ. ಎಲ್ಲ ಮುಗಿದೋಯ್ತು, ಎಲ್ರನ್ನೂ ಕಳಿಸ್ಬಿಡಿ. ಇನ್ನೊಂದು ಕಡೆಗೇನು ಅವ್ರು ಎಲ್ಲಿರ್ಬೋದು. ಇನ್ನು ಉಳಿದ ಶಾಸ್ತ್ರ ಸಂಪ್ರದಾಯ ಎಲ್ಲ ಅವ್ರ ಊರ್ನಲ್ಲೇ ಮಾಡ್ಕೊಡಿ. ಕಳಿಸ್ಬಿಡಿ ಸರ್, ಕಳಿಸ್ಬಿಡಿ. ದಯವಿಟ್ಟು ನನಗೋಸ್ಕರ ನೀವೇನ್ ಕೊಳ್ಬೇಡಿ. ಇದ್ಯಾಕತ್ತಿಗೆ ಈ ಸೀರೆನ ನಾನ್ ಉಟ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀನಿ ಅಪ್ಪಣ್ಣ. ಅಮ್ಮ ಬಾಮ ಶಾರದಾ, ಈ ಪೆಟ್ಟಿಗೆ ತುಂಬಾ ಒಡವೆ ಇಟ್ಟಿದ್ದೀನಿ, ಇದನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋ, ಮಿಕ್ಕಿದ್ದನ್ನೆಲ್ಲ ರೈಲಲ್ಲಿ ಕಳ್ಸ್ಕೊಡ್ತೀನಿ. ಎಲ್ಲಾದ್ರೂ ಹೋದ ಕಡೆ ಏನೇ ಇದ್ ನಿನ್ ವೇಷ? ನನ್ನ ಅಪ್ಪಾಜಿ ಕೊಟ್ಟ ಮಾತು ಉಳಿಸ್ಕೊಳ್ಳೋಕಮ್ಮ. ಮಾತು? ನಾನ್ ಇವ್ರನ್ನ ಮದುವೆ ಆದ್ರೆ ನನ್ನ ಆಸ್ತಿಲಿ ಒಂದು ಬಿಡಗಾಸು ಸಿಗೋಲ್ಲ ಅಂತ ಅಪ್ಪಾಜಿ ಹೇಳಿದ್ರು. ಆ ನಿಬಂಧನೆಗೆ ಒಪ್ಕೊಂಡೆ ನಾನು ಇವ್ರನ್ನ ಮದುವೆ ಆದೆ. ಈ ಸೀರೆ, ಈ ರವಕೆ ಎಲ್ಲ ನನ್ನ ಯಜಮಾನ್ರು ಮನೆದಮ್ಮ. ನೋಡ್ಕೊ, ಸರಿಯಾಗಿ ನೋಡ್ಕೊ. ನಿಮ್ ಮನೆ ಬಟ್ಟೆ ಬರೆ ನಗ ನಾಣ್ಯ ಒಂಚೂರು ನನ್ನ ಮೈ ಮೇಲಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡೆ ನನ್ ಮನೆಯಿಂದ ಆಚೆ ಕಳಿಸ್ಕೊಡಮ್ಮ. ಶಾರದಾ, ನಿನ್ಗಿಷ್ಟೊಂದ್ ಹಠಮಾರ್ತನ ಕೂಡ್ದಮ್ಮ. ಹೆತ್ತಪ್ಪ ಕೋಪದಲ್ಲಿ ಒಂದ್ ಮಾತು ಅಂದಿದ್ದಕ್ಕೆ ನನ್ ಮೈ ಮೇಲೆ ಒಡವೆ ಅವಸ್ಥಾ ಇದೆಯಾ ನೋಡ್ಕೊಳ್ಳಿ ಅಂತಿದೆಯಲ್ಲ. ನಿನ್ ಮೈನಲ್ಲಿ ಹರಿಯೋ ರಕ್ತ ಯಾರ ರಕ್ತ? ಇದು ಯಾರ ಕೊಟ್ಟ ಶರೀರ? ಇದು ಯಾರು ಕೇಳಿದ್ನ? ಈ ಮನೆಯಿಂದ ಹೊರಗಡೆ ತಗೊಂಡೋಗ್ತಾ ಇದೆಯಾ? ನನ್ನ ಅಪ್ಪಾಜಿ ಕೊಟ್ಟ ಶರೀರವೇ ಇದಮ್ಮ, ಅದ್ರಿಂದಲೇ ಹೀಗ್ ಮಾತಾಡ್ತಿರೋದು. ಯಾಕ್ ಗೊತ್ತೇ? ನನ್ನ ಅಪ್ಪಾಜಿಗಿರೋ ಎಷ್ಟೋ ಒಳ್ಳೆ ಗುಣಗಳಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಒಂದು. ಅವ್ರ ಮಗಳಾಗಿ ಅವ್ರಿಗೆ ಕೊಟ್ಟ ಮಾತನ್ನ ಮೀರ್ಬೋದೇ ನಾನು? ಒಡವೆ ಒತ್ತರ ಕಟ್ಕೊಂಡು ಹೋದ್ರೆ ಯಾರೋ ಸ್ಥಿತಿವಂತರು ಮನೆ ಮಗಳು ಅಂತಾರೆ. ಹೀಗೆ ಹೋದ್ರೆ ಎಷ್ಟೇ ಆಗ್ಲಿ ಜಿದ್ದಿನ ಮನುಷ್ಯ ಶಿವರುದ್ರಪ್ಪನವ್ರ ಮಗಳು ತಾನೆ ಅಂತ ಅನ್ಕೋತಾರಮ್ಮ. ನಾನು ಹೀಗೆ ಹೋದ್ರೆ ನನ್ನ ಅಪ್ಪಾಜಿಗೆ ಗೌರವ ಕಣಮ್ಮ. ನನ್ನ ಅಪ್ಪನ ಮಗಳಾಗಿ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಕಳಿಸ್ಕೊಡಮ್ಮ. ಅಪ್ಪಾಜಿ ಕಲ್ಲಮ್ಮ.
ಆಗಿ ನಾನೀಗ ಬಡವನ ಹೆಂಡತಿ, ನೀನೇನು ನನ್ನ ಸ್ಟೇಷನ್ ವರೆಗೂ ತಲುಪಿಸ್ಬೋದು, ಆಮೇಲೆ ನಾನು ನಡೆದೇ ತಿರ್ಬೇಕು. ಆ ನಡಿಗೆನ ನಾನು ತವ್ರ ಮನೆಯಿಂದಲೇ ಪ್ರಾರಂಭಿಸ್ತೀನಿ. ಬನ್ನಿ ಅತ್ತೆ, ಹೋಗೋಣ. ಸ್ಟೇಷನ್ ಅವರು ಬಿಟ್ಟು ಬರ್ತೀನಿ. ಬೇಡಿ ಸರ್, ನಾವು ನಡ್ಕೊಂಡೇ ಹೋಗ್ತೀವಿ. ನಮಸ್ಕಾರ. ಸರಿ ಶಂಕರ್, ಒಂದು ಮುಖ್ಯವಾದ ವಿಷಯ. ಶಿವರುದ್ರಪ್ಪನವರಿಗೆ ಶಾರದೆ ಮೇಲೆ ಎಷ್ಟೇ ರೋಷ ಇದ್ರು, ತಂದೆ ಮಗಳನ್ನು ವಾತ್ಸಲ್ಯ ಬಿಟ್ಟು ಹೋಗುತ್ತೆ. ಒಂದು ಒಳ್ಳೆ ದಿನ ನೋಡಿ ಶಾಂತಿ ಪ್ರಸ್ತುತಿ ಏರ್ಪಾಡು ಮಾಡಿ ಎರಡು ದಿನ ಮುಂಚಿತವಾಗಿ ಆಗ ಬರ್ತೀನಿ. ಯಾಕೆಂದ್ರೆ ಶಿವರುದ್ರಪ್ಪನವರಿಗೆ ಶಾರದೆಯನ್ನು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕಾಗದ ನೋಡುತ್ತ ಓಡಿ ಬಂದ್ಬಿಡ್ತಾರೆ. ನಾನು ತುಂಬಾ ದೂರ ಯೋಚನೆ ಮಾಡಿ ಮಾತು ಹೇಳ್ತಾ ಇದ್ದೀನಿ. ಹ್ಮ್, ಮರಿಬೇಡ. ಆಗ್ಲಿ, ಬರ್ತೀನಿ. ಅವಳು ನಮ್ಮ ಮಗಳಲ್ವೇ, ಸ್ಟೇಷನ್ ವರೆಗೂ ಹೋಗಿ ಕಳ್ಸ್ಕೊಟ್ಟು ಬರ್ಬೇಕು. ಬನ್ನಿ, ಈಗ ನಿನಗೆ ಬೇಕಾಗೋದು ನಿನ್ ಮಗಳು ತಾನೇ. ಹೋಗಿ, ನೀನೇ ಕಳ್ಸ್ಕೊಟ್ಬಿಟ್ಟು. ನೀವು ಏನು ನಾಳೆ ಈ ಜನ್ಮದಲ್ಲಿ ಆ
ಹೇಳಿ ರಜತಾದಿ ಮೈಯಾಗಿ ಮುಕ್ಕಣ್ಣ ಯಾರೇ ಆ ದೇವನ ಬಲ್ಲೆ ತಿಂಕರ ತಾನೆ ಜಗತ್ತೆಲ್ಲ ಅರಿವ ಜಾಣೆ ಯಾರು ಯಾರು ಹೇಳ್ರಿ ಜಗತ್ತೆಲ್ಲ ಅರಿವ ಜಾಣೆ ಯಾರು ಆ ದೇವಿನ ಬಲ್ಲೆ ಶಾರದೆ ತಾನೆ ಅದ್ಭುತ ಸ್ವಾಗತ. ಯಾರು ಹೇಳ್ಪಾಡಿದ್ದಲ್ಲ? ಏನಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಪ್ಪ, ನನ್ ಕೇಳಿದ್ರೆ ಗೊತ್ತಾಗಿರೋದು, ಗಂಡು ಹೆಣ್ಣು ಇವತ್ ಬಂದು ಇಳಿತಾರೆ ಅಂತ ಇವಳು ನೆನ್ನೆ ಟೆಲಿಗ್ರಾಮ್ ಕೊಟ್ಟಿದ್ಲು. ಹಲ್ಲಲ್ಲಿ ಕಿರಿದು ಈ ಮುತ್ತೈದೆಯನ್ನು ಕರ್ಕೊಂಬಂದು ಇದೆಲ್ಲ ಮಾಡಿಸೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು. ಅದರಲ್ಲೂ ಈ ಮನೆ ಬೀಗಾಡಿ ಅಷ್ಟೊತ್ತಿಗೆ ನಾ ಪಟ್ಟ ಶ್ರಮ. ಅಪರ್ಣ, ನಾನೇನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ. ಏನ್ ಸಮಾಚಾರ? ಅದು ದೊಡ್ಡ ಕತೆ, ಹೇಳ್ತೀನಿಪ್ಪ. ಮಿಸ್ಟರ್ ಶಂಕರ್? ನಾನೇ ಸರ್. ಓ, ಹ್ಯಾಪಿ ಟು ಮೀಟ್ ಯು. ನಾನು ಇಲ್ಲಿನ ವಿದ್ಯೋದಯ ಕಾಲೇಜಿನ ಪ್ರಿನ್ಸಿಪಲ್. ನಿಮಗೆ ತಕ್ಷಣ ಕೆಲಸ ಕೊಡಬೇಕು ಅಂತ ಕಲ್ಲೂರಿನಿಂದ ಪ್ರಿನ್ಸಿಪಾಲ್ ಸದಾಶಿವನವರು ಕಾಗದ ಬರ್ತಿದ್ರು. ಯಾರು? ಸದಾಶಿವಯ್ಯನವರೇ? ಹೌದು. ಅವ್ರ ಮುಖ ಕೂಡ ನಾನು ಕಾಣೆ, ಆದ್ರೆ ಅವ್ರ ಕಾಗದ ರೀತಿ ನನ್ನನ್ನೇ ಪರ್ಸನಲ್ ಆಗಿ ಬಂದು ನಿಮ್ಮನ್ನು ಕಾಣ ಹಾಗೆ ಮಾಡ್ತು. ಕೆಲಸ ಸಿದ್ಧವಾಗಿದೆ, ಯಾವಾಗ ಬೇಕಾದ್ರೆ ಬಂದು ಸೇರ್ಕೋಬಹುದು. ಥ್ಯಾಂಕ್ ಯು ಸರ್. ನಾನೇ ಬಂದು ನಿಮ್ಮನ್ನ ಪರ್ಸನಲ್ ಆಗಿ ಕಂಡು ಹೇಳಿದೆ ಅಂತ ಪಂಕ್ತಿ ಬರ್ತು ಬಿಡಿ. ಆಗ್ಲಿ ಸರ್, ನಾನು ಬರಲೇ. ಒಳ್ಳೆ, ನಮಸ್ಕಾರ. ನಮಸ್ಕಾರ. ನೋಡಿ ಅಮ್ಮ, ನಮ್ಮ ಹಳೆ ಪ್ರಿನ್ಸಿಪಾಲ್ರಿಗೆ ನನ್ನ ಮೇಲಿರೋ ಅಭಿಮಾನ ಅಕ್ರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಸೊಸೆ ಒಳಮೆಟ್ಟಿದ್ದ ಹಳಿಗೇನು ಹೊಸಲು ಮೆಟ್ಟಿದ್ದ ಹಾಗೆ ಗಂಡನಿಗೆ ಹೊಸ ಕೆಲಸ ಕೊಡ್ತಿದ್ಲು. ಬರೀ ಆಗೋದ್ ವಿಷಯ ಮಾತಾಡ್ತಾ ಇದ್ರೆ ಹಾಗೆ ಆಗಬೇಕಾದ ವಿಷಯ ಮಾತಾಡೋರು ಯಾರು? ನಿಮ್ಮ ಸಂತೋಷದ ಜೊತೆಗೆ ನಮ್ಮ ಸಂತೋಷಕ್ಕೂ ತಳಹದಿ ಹಾಕ್ಬಿಡಿ. ಏನಂದ್ರೆ ಆವಾಗ್ಲಿಂದ ಬರೀ ಒಗ್ಗಟ್ಟಿನಲ್ಲೇ ಮಾತಾಡ್ತಾ ಇಲ್ಲ ಇವರು. ಒಗ್ಗಟ್ಟು ಅಂದ್ರೆ ಅಂಥ ಇಂಥದ್ದಲ್ಲ ಶಾರದಾ. ನಾನು ರೈಲಲ್ಲಿ ಬರೋ ಅಪರ್ಣ ವಿಷಯ ನೀನ್ ಹೇಳಿಲ್ಲ? ಓ, ಅವ್ರೇನ ಇವ್ರು? ತದ್ರೂಪ್ ಹೀರೋ ದಾತ ಶಿಖಾಮಣಿ. ಹಾಗಿದ್ರೆ ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ಬಾಲ್ಗ ಊದಿಸ್ಬಿಡದೆ. ಮಂಗಳ ಮಾಂಗಲ್ಯೇ ಶಿವೇ ಸದ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೇ ದೇವಿ ನಾರಾಯಣಿ ನಮೋಸ್ತು ತೇ ಮಹಾದೇವ್ಯೈ ನಮಃ. ಮಾಂಗಲ್ಯ ದೇವತಾಭ್ಯೋ ನಮಃ. ಸಮಸ್ತ ಸರ್ವೋಪಚಾರ. ಸಿಕ್ಕಾರೆ ನೋಡಿದ ನೋಡಿದ್ದವಳೆ. ಮಹಾದೇವ್ಯಾದ ವಿಸ್ಮಹೇ ವಿಷ್ಣು ಮಧ್ಯಮೇ. ನಿನ್ನ ಸೈನ್ ಕಡಿಬಿಡಿ, ಅದು ಪ್ರಯಾಣ ಮಾಡುತ್ತದ್ದು. ಎಲ್ಲಿ ಆ ಮಹಾತಾಯಿ ಬೀಗಿತ್ತಿ? ಎಲ್ಲಿ ಆಕೆ ಮಗ ಮಹಾಪುರುಷ? ಏನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತೆ? ನೀನ್ ಯಾವ ನನಗೆ ಬೇಕಾಗಿರೋ ಕೊಡೋ ಕೊಟ್ಟಾದೀಶ್ವರ. ಲಕ್ಷ ರೂಪಾಯಿ ಹೆಣ್ಣಿನ ಕುಟ್ಕಾಲಿಗೆ ಇನ್ಶೂರೆನ್ಸ್ ಮಾಡಿದೆ ಅಂತೆಯಲ್ಲ, ಎಲ್ಲಿ ಆ ಕುಟ್ಕಾಲ್? ಎಲ್ಲ ಆ ಹೆಣ್ಣಿನ ಕುಟ್ಕಾಲು. ಹಾಗೆಂತ ನಿಮ್ಗೆ ಯಾರು ಹೇಳಿದ್ರು? ಮನೆಗೆ ಬಂದು ನೀವೇ ಹೆಣ್ಣು ಕೇಳಿದ್ರಿ? ಇರ್ಬೋದು. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಹಾಗೆ ಹೇಳಿದ್ರು, ಒಟ್ಟಲ್ಲಿ ಎಲ್ಲ ಸೇರ್ಕೊಂಡು ಹೇಳಿದ್ರು. ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಆ ಕುಟ್ಕಾಲ್. ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಆಗ್ತಾನೆ ಇಲ್ಲಪ್ಪ. ಆಗ್ತೀನಿ. ಅವ್ರ ಕಾಲ್ ಮುರಿ ಕುಂತ ಆಟ ಕಟ್ಟಿದ್ರು. ಲಕ್ಷ ರೂಪಾಯಿ ಹಣ ಬರ್ತಂತ ಆಸೆ ತೋರಿಸಿದ್ರು. ಮೋಸಕ್ ಮೋಸ, ಮೋಸಕ್ ಮೋಸ. ಆ ಮೋಸಕ್ಕೆ ನೀವು ಮಂಗಳ ಬಾಧ್ಯ ಆಗುತ್ತಾ ಇದ್ದೀರೇನಲ್ಲ. ಅಪ್ಪ, ಇನ್ ನಿಧಾನವಾಗಿ ಮಾತಾಡೋಣ. ಮಿಸ್ಟರ್ ಫಾದರ್, ಲಗ್ನ ಮೀರೋಗುತ್ತೆ ಅಂತ ಮ್ಯಾಳ ಮುಗ್ಸಕ್ಕೆ ಸಾರಿ ಕಟ್ಟಿಬಿಟ್ಟೆ. ಏನಂತ
ಅಯ್ಯೋ ಅಯ್ಯೋ ಏನೋ ಏನೋ ಕಟ್ಟುಬಿಟ್ಟು ಮಾತನಕ್ಕೆ ಏನೋ ಮಹಾ ಮೂರು ಗಂಟು ತಾನೆ ನಿನಗೆ ಗಂಟು ಹಾಕೋಕ್ ಬಂದ ಹಾಗೆ ನನಗೆ ಪಿಚ್ಚೋಕು ಬರುತ್ತೆ ಅಪ್ಪ ಅಷ್ಟೇ ಅಷ್ಟೇ ಅಷ್ಟಕ್ಕೆ ಮುಂಚೆ ಊಟದ ಶಾಸ್ತ್ರ ಮುಗಿಸ್ಬೋಣ ಬನ್ನಿ ಈ ಸಂಪತ್ತಿಗೆ ಊಟ ಬೇರೆ ಕೇಳು ಯಾವನಾದ್ರೂ ಎಲೆ ಮೇಲೆ ಕೈ ಇಟ್ಟರೆ ಕೈ ಕತ್ತರಿಸ್ಬಿಟ್ಟೆನು ನರಿ ನನಗೆ ಸುಮ್ನೆ ಏನ್ರಿ ರಗಳೆ ಆದಾಗ ಹೋಯ್ತು ಸಂತೋಷವಾಗಿ ಹೆಣ್ಣನ್ ಮನೆ ತುಂಬಿಸ್ಕೊಳ್ಳೋಣ ಸುಮ್ನೆ ಇದ್ಬಿಡಿ ನನಗೇನೇ ಇರ್ತಾ ಇರ್ಲಿಲ್ಲ ಮೂರನೇ ಒಳಗೆ ಬಂದೆ ನನಗೆ ಮೂರು ನಾಮ ಹಾಕೋಕೆ ಈ ಮೋಸದ ಮದುವೆ ಊರ್ಜಿತ ಹೋಗ್ ನಾನ ಬಿಡೋನು ನಾನು ಚಿಕ್ಕೋಳು ಒಂದು ಮಾತು ಹೇಳ್ಬೋದೇ ಅಯ್ಯೋ ಶ್ರೀಮಂತರ ಮನೆ ಹೆಣ್ಣು ನೀನು ನಿನ್ನ ಚಿಕ್ಕೋಳು ಅಂದವ್ರು ಉಂಟೆ ಅಮ್ಮ ಹೇಳ್ತಾಯಿ ಹೇಳು ಹೇಳು ಈ ಮನೆ ಹೊಸದಾಗಿ ಕಾಲಿಟ್ಟು ಸೊಸೆ ನಾನು ಅಲ್ವೇ ಅಲ್ವೇ ಕಾಲಿಟ್ಟು ಮುಹೂರ್ತ ಬಲದಿಂದ ಮನೆ ಹೆಣ್ಣುಮಗಳು ಮದುವೆ ಊರ್ಜಿತವಾಗ್ಲಿಲ್ಲ ಅಂದ್ರೆ ಅಪಖ್ಯಾತಿ ಅಲ್ವೇ ಒಂದ್ ಮಾತ್ ನಾನು ಹೇಳ್ತೀನಿ ಬರ್ತೀರಾ ಒಂದ್ ಯಾಕಮ್ಮ ಒಂದ್ ಯಾಕೆ ಒಂದು ಸಾವಿರ ಹೇಳು ಕೇಳೋದ್ ನಾನ್ ತಯಾರಾಗಿದ್ದೀನಿ ಅಮ್ಮ ಏನಮ್ಮ ಇದೆಲ್ಲ ಸತ್ಯವಾಗ್ಲೂ ನನ್ಗೆ ಏನು ಗೊತ್ತಿಲ್ಲಪ್ಪ ಬಿಡಮ್ಮ ನೀನು ಹೇಳ್ಬಿಟ್ಟ ಮೇಲೆ ಆಗೋಯ್ತು ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ನಂಬುತ್ತೀನಿ ಎಲ್ಲಿ ನನ್ ಸೊಸೆ ಎಲ್ಲಿ ನನ್ ಸೊಸೆ ಅಮ್ಮ ನಡಿ ಅಯ್ಯೋ ಮದುವೆ ಆದ್ಮೇಲೆ ನೀನ್ ನಮ್ಮನೆ ಹೊಡ್ತಾನೆ ಅಮ್ಮ ಹೇಳಮ್ಮ ನಡಿ ನಮ್ಮ ಅಮ್ಮನ್ಗೂ ಅಣ್ಣನ್ಗೂ ಹೇಳಿ ಬರ್ತೀನಿ ನೋಡು 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 ಅಪ್ಪ ಅಮ್ಮ ಅಣ್ಣ ಇನ್ಮೇಲೆ ಎಲ್ಲ ನಾವೇನೆ ನಿನಗೂ ಅವ್ರಿಗೂ ಏನೇನು ಸಂಬಂಧ ಇರುತ್ತೆ ಹೇಳಮ್ಮ ಹೇಳು ಅದೇನು ಮಂತ್ರ ಹಾಕಿದೆಯಮ್ಮ ಬುಸ್ಸುಂತ ಎದ್ದ ಹಾವು ನಾವು ಬುಟ್ಟಿಲೇ ಅಣ್ಣ ಹಾಗೆ ಮಾಡ್ಬಿಟ್ಟಿಲ್ಲ ಇರ್ಲಿ ಒಟ್ಟಿನಲ್ಲಿ ನಮ್ಮ ಅಪ್ಪಣ್ಣ ಇನ್ಮೇಲೆ ಹಾಯಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ ನಾವು ನೆಮ್ಮದಿಯಾಗಿರ್ಬೋದು ಇನ್ನೊಂದಾಗ್ಬಿಟ್ರೆ ನನಗೆ ನೆಮ್ಮದಿ ಏನಮ್ಮ ಅದು ಪ್ರಿನ್ಸಿಪಾಲ್ರು ಹೇಳಿದ ಹಾಗೆ ಶಾಂತಿ ಪ್ರಸ್ತಕ್ಕೆ ಒಂದು ಒಳ್ಳೆ ದಿವಸ ನೋಡಿ ನಿಮ್ಮ ಮಾವನವರಿಗೆ ತಿಳಿಸ್ಬಿಡು ಇದೇನಿದು ಕಾಂತನ ಸುಮ್ಮನೆ ಅಂದ್ರಲ್ಲ ನಾಳೆದ್ದೆ ಅಂದ್ರೆ ಅವ್ರು ಶಾಂತಿ ಕಷ್ಟ ಆದ್ರಾಗತ್ತೆ ಅದಕ್ಕೇನಂತ ಈಗ ಚೆನ್ನಾಗಿದೆ ಅಲ್ಲ ಅಂದ್ರೆ ನಮ್ ಶಾರದೆಗಿಂತ ಮುದ್ದಿನಿಂದ ಬೆಳೆದು ಹುಡುಗಿ ಉಂಟೆ ನಾಳಿದ್ದು ಅವಳ ಜೀವನದಲ್ಲೇ ಮೊದಲನೇ ಸಲ ಆನಂದವಾಗಿ ಕಳಿಬೇಕಾದ ದಿನ ಅವತ್ತು ಅವಳು ಕಣ್ಣೀರಿಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಅದಕ್ಕೆ ನಾನೇ ಕಾರಣ ಹಾಗೆ ಅಂತ ಕೈ ತಾಕೊಂಡು ಸುಮ್ಮನೆ ಕೂತ್ಕೊಳ್ತೀರಾ ಮತ್ತೆ ಇನ್ನೇನ್ ಮಾಡ್ಬೇಕು ಅಂತೀಯ ಮದ್ವೆ ಮಾಡಕ್ ಆಗದೆ ಇದ್ದದನ್ನ ಈಗ್ಲಾದ್ರೂ ಮಾಡಿ ಅವ್ರಿಗೆ ಸೇರ್ಕಾದದನ್ನೆಲ್ಲ ತಪ್ಪಿಸ್ಬೇಡವೆ ಆಗ್ಲೇ ಎಲ್ಲ ಒತ್ಕೊಂಡು ಹೋದ್ಲು ಈಗ ತಿರುಗಿ ನೀನ್ ತಗೊಂಡೋಗ್ ಕೊಡು ನಿನ್ ಮುಖದ ಮೇಲೆ ಎಸಿಲಿ ಅವಳು ಅಲ್ಲಿಂದ ಓಡ್ ಬಂದು ಗೊಳೋ ಅಂತ ಅಳ್ತಾ ಕೂತ್ಕೊ ನನ್ ಮುಂದೆ ಏನಿಲ್ಲ ಹಾಗೆಲ್ಲ ಇದ್ರೆ ಕಾಗದ ಹಾಕ್ತಿದ್ಲೇನು ಏನಿದ್ರೆ ನಗ್ನತ್ತ ಹೋಗ್ಬಿಟ್ ಬರೋಣ ಏನೇನ್ ತಗೊಂಡೋಗೋಣ ಅಂತ ನನ್ ಕೇಳೋದೇನು ನಿನ್ ಕೈ ನಾಡಿನೇ ಸಾಮರ್ಥ್ಯ ಇದ್ರೆ ಈ ಮನೆನೇ ಹೊತ್ಕೊಂಡೋಗ್ ಕೊಡು ಯಾರು ಬೇಡ ಅಂತಾರೆ ನೀವು ನಾನೇ ಒಂದ್ ಗಳಿಗೆ ಒಂದಿಲ್ಲ ತಕ್ಷಣ ಹೊಟ್ಟು ಬಂದ್ಬಿಡ್ತೀನಿ ಸರಿ ಹಾಗೆ ಮಾಡುವಂತೆ ನಡೀರಿ ನನಗೆ ರೋಷ ಇಲ್ಲ ಅಂತ ತಿಳ್ಕೊಂಡೇನು ನನಗೂ ಇದೆ ಅಲಂಕಾರ ಎಲ್ಲ ಆರಂಭವಾಗಿದೆಯಲ್ಲ ಏನಿವತ್ತು ಏನ್ ನಾಚಿಕೆ ಏನ್ ಕಲೆ ಬೆಕ್ಕಿನಾಗ ಹೊಂಚಾಗ್ತಿದ್ದೆ ಗಿಣಿ ಹಾಗೆ ಮಾತಾಡ್ತಿದ್ದೆ ಜಿಂಕೆ ಹಾಗೆ ಜಿಗಿದ್ದೆ ಎಲ್ಲ ಇಲ್ಲಿದ್ದ ನಾಚಿಕೆ ಈಗ ಬಂದಿತ್ತು ಇವತ್ತು ರಾತ್ರಿ ಏನೋ ವಿಶೇಷ ಆಗ್ತೆ ನೀವು ಮೊದಲೇ ಹೋಗಿ ಈಗ ನಾವು ಮಾಡ್ಬಾರ್ದು ಏನು ಅಪರಾಧ ಮಾಡಿದ್ದು ನಿಮ್ ಮುಂದೆ ಹೋಗ್ತಾ ಹಿಂದೆ ಬಂದ್ಬಿಡ್ತೀನಿ ಹೌದೌದು ತುಂಬಾ ಧೈರ್ಯಶಾಲಿಗಳು ನೀವು ಮೊದಲೇ ಹೋಗಿ ನಾನ ಅಮ್ಮ 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 ಏನಮ್ಮ ಬಂದು ಹಾಗೆ ಹೊರಟೋಗ್ಬಿಟ್ಟು ಏನಿಲ್ಲಪ್ಪ ಏನೋ ತಗೋಬೇಕು ಅಂತ ಬಂದೆ ಮರ್ತೇ ಹೋಯ್ತು ನೀನೇನ್ ಬಟ್ಟೆ ಹಾಕೊಂಡು ಹೊರಡೋಗಿದ್ದೆ ಇವತ್ತು ರಜೆ ಹಾಕಿ ಮನೇಲಿ ಇರ್ಬೇಕು ಅಂತ ಹೇಳಿಲ್ಲ ಇವತ್ತು ಬೇಗ ಬಂದ್ಬಿಡ್ತೀನಮ್ಮ ಇವತ್ತು ಕಾಲಿದ್ದೆ ಹೋಗಿದ್ರೆ ತಪ್ಪಾಗುತ್ತೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಹಾಕೋಟಾಗ ಐದು ಗಂಟೆಗೆ ಸರಿಯಾಗಿ ಇಲ್ಲಿ ಇದ್ಬಿಡ್ಬೇಕು ಸರಿಮ್ಮ
ಐದು ಗಂಟೆ ಇನ್ನು ನಾಲ್ಕು ಗಂಟೆ. ನಮಸ್ಕಾರ. ಏನ್ರಿ ಮಿಸ್ಟರ್ ಶಂಕರ್ ಅಂತ ಕೆಲಸ ಮಾಡ್ಬಿಟ್ರಲ್ಲ, ಇನ್ನು ಒಂದೊಂದೊಂದು ಆಗಲ್ಲ, ಈಗ ಬರ್ತಾ ಇದ್ರಲ್ಲ ನಾಲ್ಕು ಸರಿಯಾದ ಪ್ರೆಸೆಂಟ್ ಬಂದ್ಬಿಡ್ತಾರೆ ಅಲ್ಲಪ್ಪ. ನಿಮ್ಮ ನಂಬಿದಕ್ಕೆ ಸಮಯದಲ್ಲಿ ಕಂಕಂಡ್ಬಿಡಾಗಿ ಮಾಡ್ಬಿಟ್ರಲ್ಲ. ಒಂದ್ ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ ಸರ್. ನೀವೇನ್ ಯೋಚನೆ ಮಾಡಿ ಅದೇನ್ ಮಾಡ್ತಾರೆ ಬೇಗ ಮಾಡಿ. ಹಾ ನಿಮ್ಗೆ ಶಂಕರ್ ಬಿಡ, ಮೊದಲು ಬೋರ್ಡ್ ಮೇಲೆ ಕಳಿಸಿಪ್ಪ, ಬೋರ್ಡ್ ಮೇಲೆ ಕಳಿಸಿ. ಏನ್ರಪ್ಪ ಇದನ್ನ ಕಟ್ಟಕ್ಕೆ ಇಷ್ಟೊತ್ತೆ? ತಮ್ಮನಿ ತಮ್ಮನಿ, ಹಾ ಬನ್ನಿ ಬನ್ನಿ. ಹಾ ಸ್ವಲ್ಪ ಹೀಗೆ ಸ್ವಲ್ಪ ಹೀಗೆ, ಹಾ ಹಾ ಸ್ವಲ್ಪ ಇರಿ, ಹಾ ಸ್ವಲ್ಪ ಹೀಗೆ ಹೀಗೆ. ಹಾ ಹಾ ಎಲ್ಲಿ ನಿಮ್ಮ ಎರಗೆ ಇರಲಿ, ಸ್ವಲ್ಪ ಹೀಗೆ ಸ್ವಲ್ಪ ಸ್ವಲ್ಪ ಮೇಲೆ ಸ್ವಲ್ಪ ಇನ್ನು ಹೀಗೆ. ಹಾ ಹಾ ಪಾಲ್ಸಿ. ಸ್ವಲ್ಪ ಉದ್ರೇಕವಾದರೂ ತಕ್ಷಣ ಹೃದಯ ಸ್ತಂಭನವಾಗಿ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು. ಪ್ರಪಂಚದಲ್ಲಿ ಯಾರಿಗೂ ಸಂಭವಿಸದೇ ಇರುವಂತಹ ಭಯಂಕರ ಪ್ರಸಂಗ ಇದು. ನಿನ್ನ ಹರ್ಷನ ಕುಂಕುಮ ಕಾಪಾಡಿಕೊಳ್ಳುವ ಹೊಣೆ ನಿನ್ನ ಮೇಲೆ ಹಾಕಿಬಿಟ್ಟ ಭಗವಂತ. ನಾ ಬದುಕಿರೋವರೆಗೂ ಆ ಸೌಭಾಗ್ಯನ ನೋಡ್ಕೊಂಡಿರೋ ಹಾಗೆ ನಡೆಸ್ಕೊಟ್ಬಿಡಮ್ಮ. ನಡೆಸ್ಕೊಡ ಬಲ್ಲಪ್ಪ, ಆ ಆತ್ಮವಿಶ್ವಾಸ ನನಗಿದೆ. ಹಾಗಾದ್ರೆ ಊರಿಗೆ ಯಾವತ್ತಮ್ಮ ಹೋಗೋಣ? ಊರಿಗೆ ಹೊರಡೋದಕ್ಕೂ ನನ್ನ ಅಷ್ಟ ಕುಂಕುಮಕ್ಕೂ ಏನಪ್ಪ ಸಂಬಂಧ? ಇದೆಯಮ್ಮ, ಕರ್ಪೂರದ ಗೊಂಬೆನ ಬೆಂಕಿ ಹತ್ರ ಇಟ್ಟು ಕಾಪಾಡಕ್ ಸಾಧ್ಯವೇ? ಅದು ಅಷ್ಟೊಂದು ಅಸಾಧ್ಯ ಅಂತ. ಈ ಒಂದು ವಿಷಯದಲ್ಲಿ ಎಂತೆಂಥ ಯೋಗಿಗಳು ಸೋತ್ ಹೋಗಿದ್ದಾರಮ್ಮ. ಅಂತವರೆಲ್ಲ ಸೋತ್ ಹೋದ ವಿಷಯದಲ್ಲಿ ಒಬ್ಬ ಹೆಣ್ಣು ಜಯಿಸಿದ್ರೆ, ಆ ಹೆಣ್ಣು ನಿಮ್ಮ ಮಗಳೇ ಆದ್ರೆ ಆ ಹೆಮ್ಮೆ ನಿಮಗೆ ಅಲ್ವೇ ಅಪ್ಪಾಜಿ? ಅಯ್ಯೋ ನನ್ನ ಹೆಮ್ಮೆ ಎಂದೋ ಹಾಳಾಗಿ ಮಣ್ಣು ಮುಕ್ಕೋಯ್ತಮ್ಮ. ನಾನು ಮಹಾಪಾಪಿ ಶಾರದ, ಪರಮ ಪಾಪಿ ಮಾ, ನಾನು ಪರಮ ಪಾಪಿ. ಯಾಕಪ್ಪಾಜಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಗಂಡ ಹೆಂಡರ ಸಂಬಂಧದ ವಿಷಯ ತನ್ನ ಮಗನ ಹತ್ರ ಮಾತಾಡಬೇಕಾದ ನಾಚಿಕೆಗೇಡಿನ ಪರಿಸ್ಥಿತಿ ಬೇರೆ ಯಾರಿಗಾದ್ರೂ ಬಂದಿದೆಯೇನಮ್ಮ? ಅಪ್ಪಾಜಿ ಪ್ರಾಣಕ್ಕಾಪತ್ತಿಲ್ಲ ಅಂತ ಡಾಕ್ಟರ್ ಅಂದ್ರು ನೋಡಿ, ಆ ಕ್ಷಣ ನಾನು ಸಾವಿರ ವರ್ಷ ದಾಂಪತ್ಯ ಸುಖ ಅನುಭವಿಸಿದಷ್ಟು ಸಂತೋಷ ಅನುಭವಿಸಿಬಿಟ್ಟೆ ಅಪ್ಪಾಜಿ. ಈ ಸಾರಿ ಮಾತ್ರ ಅಲ್ಲ, ನೀವು ಎಷ್ಟು ಸಾರಿ ಬಂದ್ರು ಅಪ್ಪಾಜಿ, ನಿಮ್ಮ ಈ ಮಗಳನ್ನ ಸುಮಂಗಲಿಯಾಗಿ ನೋಡ್ತೀರಾ ಅಪ್ಪಾಜಿ, ಸುಮಂಗಲಿಯಾಗಿ ನೋಡ್ತೀರಾ? ಹೋಗ್ಬಿಟ್ಟು ಧೈರ್ಯವಾಗಿ ಹೋಗ್ಬಿಟ್ಟು ಬಂದ ಅಪ್ಪಾಜಿ. ನಾನೇನ್ ಹೇಳಮ್ಮ, ನೀನ್ ಗುರಿ ಸಾಧಿಸೋ ಶಕ್ತಿ ಆ ಮಹೇಶ ನಿನ ಕೊಟ್ಟು ಕಾಪಾಡ್ಲಮ್ಮ. ಶಾರದಾ ದೀರ್ಘ ಸುಮಂಗಲಿಯಾಗಿರುವಂತ ದೀರ್ಘ ಸುಮಂಗಲಿಯಾಗಿರಮ್ಮ. ಶಾರದಾ ಶಾರದಾ, ಏನ್ರಿ ಏನ್ರಿ ಕೂಗುತ್ತಾ? ಇಲ್ಲ ಕನ್ವರ್ಸ್ ಇರ್ಬೇಕು. ಓ ಒಲೆ ಮೇಲೆ ಹಾಲಿಟ್ಟಿದ್ದೀನಿ. ಈಗಲೇನು ಕೂಗಲ್ಲ, ಕೂತ್ಕೋ. ಇಲ್ಲ ರೀ,
ಕುತ್ಕೋ ಅಂದ್ರೆ ಕುತ್ಕೋಬೇಕು. ಯಾಕೆ ಶಾರ್ದ ಏನೋ ಒಂಥರ ಆಯ್ತಿ? ಆವತ್ತು ನನ್ನ ಕತೆ ಮುಗ್ದೇ ಹೋಗಿತ್ತು ಅಂತ ಹೆದರಿದ್ದೆ ಅಲ್ಲ. ಭಯ ಯಾವತ್ತು ನನ್ ಬಿಟ್ಟು ಹೋಗೋ ಹಾಗೆ ಇಲ್ಲ. ಹುಚ್ಚಿ, ಕಳೆದು ಹೋದ್ದು ನಾನು ನೆನ್ಸ್ಕೊಂಡು ನಡ್ಕೋತೆ. ಆವತ್ತು ನಾನು ಕೆಳಗೆ ಬೀಳೋ ಕಾರಣ ಯಾರು ಗೊತ್ತಾ? ನೀನೆ. ನಾನೇ? ಅವತ್ತೇನು ವಿಶೇಷ ಅಂತ ಹೇಳ್ಬಿಟ್ರ? ನಾನು ಹೊರಡುವಾಗ ನೀನ್ ಅರ್ಧಂಬರ್ಧ ಅಲಂಕಾರದಲ್ಲಿ ಏನೋ ಒಂಥರ ಕಾಣಿಸ್ತಾ ಇದ್ದೆ. ನನಗೂ ಏನೋ ಒಂಥರ ಆಗ್ತಾ ಇತ್ತು. ಛೇ, ಕಾಲೇಜ್ ಇಂಥ ದಿವಸನೇ ಬರ್ಬೇಕಾ ಅಂತ ಮುಜುಗರ ಪಟ್ಕೊಂಡೇ ಹೊರಟೆ. ಕೇಳ್ಬೇಕೇ ನನ್ ಗಡಿಬಿಡಿ ಕಾಲ್ ಜಾರಿ ಬಿದ್ಬಿಟ್ಟೆ. ಶಾರದ, ಕೆಂಪು ಗುಲಾಬಿಯ ಕೆನ್ನೆಯ ಚೆಲ್ಲದೆ, ಆವತ್ತು ನಿನ್ನ ಹತ್ರ ಏನೇನು ಹೇಳ್ಬೇಕು ಅಂತೀರಿ ಗೊತ್ತಾ? ಗುಲಾಬಿಯ ಚಂದುತಿ ಚೆಲುವೆ ಎಂತು ನಿನ್ನನು ಹೇಳು ಗೆಲುವೆ, ಸುಗ್ಗಿಯ ಹೊಸ ಸಿರಿ ಹೂಗಳ ಕೊಯ್ದು ತರಲೇ ನುಂದಿನಿ ಮಾಲೆಯ ನೀನು, ಕೆಂಪು ಗುಲಾಬಿಯ ಚಂದುತಿ ಚೆಲುವೆ. ಚರದಿಂ ನಿನ್ನನೆ ನೋಡಿ ಕಲಿತಿಂ ಚರದಿಂ ನಿನ್ನನೆ ನೋಡಿ, ತುಟಿಯಿಂ ತುಟಿಯಿಂ ಸೋರು ತಲಿರೆ ಸವಿದೇನು, ತುಟಿಯಿಂ ಸೋರು ತಲಿರೆ ಸವಿದೇನು, ಮುದ್ದಿನ ಹೆಸರನ್ನು ಕರೆಯಲೇನು. ಶಾರದ, ಕೆಂಪು ಗುಲಾಬಿಯ ಚಂದುತಿ ಚೆಲುವೆ. ಸೊಬಗಿನ ಕದನದಿ ಮದನನ ಕೊಂದು ಸುರಲೋಕದ ವರಗಂಗೆಯ ಮಿಂದು, ಸೊಬಗಿನ ಕದನದಿ ಮದನನ ಕೊಂದು ಮಿಂದು, ನಂದನದ ಮೃತದ ಫಲವನ ತಿಂದು, ನಂದನದ ಮೃತದ ಫಲವನ ತಿಂದು, ನಿನ್ನೆಡೆ ನಿಂತಿದೆ ರತಿ ಬಾಳೆಂದು. ಕೆಂಪು ಗುಲಾಬಿಯ ಚಂದುತಿ ಚೆಲುವೆ. ಗುಲಾಬಿಯ ಚಂದುತಿ ಚೆಲುವೆ ಎಂತು ನಿನ್ನನು ಹೇಳು ಗೆಲುವೆ. ಆ
ಅಷ್ಟು ಕಣ್ಣಾರೆ ಕಣ್ಣಮ್ಮ, ನಿನ್ನ ಮೇಲೆ ನನಗಿರೋ ವಿಶ್ವಾಸ ಇನ್ನೂ ದೃಢವಾಯ್ತು. ಅತ್ತೆ, ಡಾಕ್ಟ್ರೆ ಹೇಳಿದ ವಿಷಯನ ಅವ್ರ ಕಿವಿಗೆ ಬೇಗ ಹಾಕ್ಬಿಡ್ಬೇಕು. ಹೇಳೋಣ ಬಾ. ಇನ್ನೂ ಈಗೀಗ ಹಾಸಿಗೆ ಬಿಟ್ಟು ಚೇತರಿಸ್ಬಿಡ್ತಾ ಇದ್ದೆ. ಎರಡು ದಿವಸ ಹೋಗಿ ಶಾರದ, ಈ ಕರಿಬಡ ದುಃಖಮ್ಮ. ಎಷ್ಟೇ ಆದರೂ ಮನುಷ್ಯ ಮನಸ್ಸಿನ ಅಧೀನ, ನಿನ್ನೇನು ವೈರಾಗ್ಯವಾಗಿ ಯಾವ ಘಳಿಗೆಯಲ್ಲಿ ನಮ್ಮ ಮನಸ್ಸು ನಮಗೇ ಕೈ ಕೊಡುತ್ತೋ ಹೇಳೋಕ್ಕಾಗೋಲ್ಲ. ಸದಾ ನಾನು ಕಾವಲಿರೋಕ್ಕಾಗುತ್ತಿ ಶಾರದ. ಶಂಕರ್ ಎಂದಾದರೂ ನಿನ್ನ ಕೈ ಮುಟ್ಟಿದ್ರೆ ನಿಮ್ಮಿಬ್ಬರ ನಡುವೆ ಈ ಕರಿಬಳಿ ರೂಪದಲ್ಲಿ ನಾನೇ ಇದ್ದೀನಿ ಅಂತ ತಿಳ್ಕೊಮ್ಮ. ಈ ಬಳಿಗಳ ಅಗತ್ಯ ನನಗೆ ಕಾಣ್ತಾ ಇಲ್ಲ. ಹೇಗಾದ್ರೂ ಆಗಲಿ ನೋಡು, ದೀಪ ಸಣ್ಣದಾದ್ರೂ ಕೈಲಿ ಮುಟ್ಟಬಾರ್ದು, ಸಣ್ಣ ಕಡ್ಡಿಯಾದ್ರೂ ಉಪಯೋಗಿಸ್ಬೇಕು ಅಂತಾರೆ. ಕೈಗೂ ದೀಪಕ್ಕೂ ಮಧ್ಯೆ ಇರಬೇಕಾದ ಆ ಕಡ್ಡಿನ ಅಮ್ಮ ಈ ಬಳೆ. ಹಾಗಿಲ್ಲ, ನೀವು ಸಂಘಕ್ಕೆ ಸೇರ್ಕೊಳ್ಳಿ, ಈ ಜುಗ್ಗನಿಗೆ ಏಳು ಕೆರೆ ನೀರು ಎತ್ತಿ ಕುಡಿಸ್ತೀನಿ. ಹಾಗಾದ್ರೆ ನಾವಿಬ್ರು ಸಂಘಕ್ಕೆ ಸೇರ್ಕೊಂಡ್ಬಿಟ್ರೆ ಸರಿ ನಡೀರಿ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಕಪ್ಪಣ್ಣ ಜಿಂದಾಬಾದ್. ಇವರು ಮನೆ ಹಾಳಾಗ. ಇರ್ಲಿ ಇರ್ಲಿ, ನಿಮ್ಮನ್ನೆಲ್ಲ ದೊಡ್ಡ ಯಜಮಾನ್ರು ಕರೀತಾರೆ. ದೊಡ್ಡ ಯಜಮಾನ್ರು ಕರೀತಾರಂತೆ. ನಿಮ್ಮಂತಹ ಗುರುಗಳು ನಮ್ಮ ಮುನ್ನಿಗಿದ್ದು ನನ್ನ ಮುಟ್ಟಾಡತಾನ. ಸರಿ, ಹಿಂದಾದ್ರೂ ಬಂದು ತೊಲಗಿ. ಎಲ್ಲೋ ರಾಹ ಕಾಲ ಶುರು ಮಾಡ್ಬಿಟ್ಟೆ ಅಂತ ಕಾಣಿ ಹೋಗ್ತಾರ. ಎಲ್ಲ ಹೋಗ್ತಾನೆ, ನೀನ್ ಕಂಡಿರ್ತಾನ? ಈ ಮೀಸೆಯಲ್ಲಿ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡ್ತೀಯೋ? ಒಂದು ಬೆಳ್ಳಿ ದೀಪಸ್ತಂಭ, ಒಂದು ಬೆಳ್ಳಿ ಕೊಡ, ಒಂದು ಬೆಳ್ಳಿ ಹೂವಿನ ಬುಟ್ಟಿ, ಮೂರು ಕಾಣಲಿಲ್ಲ. ಮರ್ಯಾದೆ ಆಗಿ ಹೇಳ್ಬಿಡು ಯಾರು ಕದ್ದಿದ್ದು. ಅಯ್ಯಯ್ಯೋ ಒಂದು ಮಾತ್ರ, ಅಯ್ಯೋ ಪಾಪ ಅಂತ ನಾ ಬಿಟ್ಬಿಡ್ತೀನ? ಮರ್ಯಾದೆ ಆಗಿ ತಂದಿದ್ದೀರಾ ಇಲ್ಲ ಪೊಲೀಸಿಗೆ ಫೋನ್ ಮಾಡಿ ಕರೆಸ್ಲ? ಇದನ್ನೆಲ್ಲ ಕದ್ದು ನಾವು ಏನ್ ಮಾಡೋದು? ಏನ್ ಮಾಡ್ತೀರಾ? ಗಿರ್ವಿ ಇಡಬಹುದು, ಕರಗಿಸ ಮಾಡಬಹುದು. ಬೇಡ ಬೇಡ, ಗಿರ್ವಿನೇ ಇಡಿ. ಇಡೋದಾದ್ರೆ ನನ್ನ ಹತ್ರನೇ ಇಡಿ. ಆ ಕೇಸ್ ಬೇರೆ, ಇದು ಬೇರೆ, ವ್ಯವಹಾರ ವ್ಯವಹಾರನೇ. ಬಡ್ಡಿ ಸಲೀಸಾಗಿ ಬಂದ್ರೆ ಸರಿ. ಅವ್ರಿಗೆ ಅಥವಾ ನಾವು ಅನ್ನದ ಮೇಲೆ ಆಳೆ ಬೇರೆ ಕೇಳು. ನಿಮ್ ನ್ಯಾಯವಾಗಿ ದಾರಿಗೆ ಬರೋಲ್ಲ, ನಾನು ಪೊಲೀಸ್ ಒಂದು ಕರೀಲೇಬೇಕು. ಅಯ್ಯಯ್ಯೋ, ಹಲೋ, ಪೊಲೀಸ್ ಸ್ಟೇಷನ್ನಾ? ಸಬ್ ಇನ್ಸ್ಪೆಕ್ಟರಾ? ರೈಲ್ವೆ ಸ್ಟೇಷನ್ನಾ? ಸ್ಟೇಷನ್ ಮಾಸ್ಟರ್? ಅಯ್ಯೋ, ನಿಮ್ಮನ್ನ ಯಾರೀ ಕರೆದಿದ್ದೋ? ಕಟ್ ಮಾಡಿಬಿಡಿ. ಹಾಗೆ ಜೋಗಿ ಹೇಳಿ ಮೂರು ಟಿಕೆಟ್ ತೆಗೆಸ್ಕೊಟ್ಬಿಡಿ. ಮೂರು ಕದ್ದಿದ್ದು ಅಲ್ಲದೆ ಕೆಲಸ ಬಿಟ್ಟು ಹೋಗ್ತಿರೋ, ಜೊತೆಗೆ ನಾನು ಟಿಕೆಟ್ನು ತಕ್ಕೊಡ್ಬೇಕು. ಏ, ನನ್ನ ಮಾಲ್ನ ಗತಿ! ನಮ್ಗೆ ಆರು ತಿಂಗಳ ಸಂಬಳ ಕೊಡ್ಬೇಕಲ್ಲ, ಅದರಲ್ಲಿ ಮೂರು ತಿಂಗಳ ಕಟ್ ಮಾಡ್ಕೊಂಬಿ. ಸಾವಿರಾರು ರೂಪಾಯಿ ಮಾಲ್ ಕಳ್ಕೊಂಡಿದ್ದೀನಲ್ರೋ. ಹೋಗಲಿ, ಆರು ತಿಂಗಳಿಂದು ಬಿಡೋ ಆಗಿದ್ರೆ ಮಾತಾಡು. ಹೇಗೋ ನಮ್ಮನ್ನು ಬಿಟ್ಟು ಬಿಡಿ. ಹೋಗ್ಲಿ ಪಾಪ, ಕಾರ್ಮಿಕರನ್ನ ಅಯ್ಯೋ ಅನ್ಸಿ ಆ ಬಾಬ ನಾನೇ ಕಟ್ಕೊಳ್ಳಿ. ಬಾಯಿಗೆ ರುಜು ಮಾಡು. ಬಿಡು ಗಾಡಿ. ಹಿಂದಿರುಗಿ ನೋಡ್ದೆ ಹೊರಟು ಹೋಗ್ತಾ ಇದ್ರು. ಅಯ್ಯೋ 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 ಅಯ್ಯೋ, ಅದನ್ನೆಲ್ಲ ಯಾಕೆ ಇಲ್ಲಿವರೆಗೂ ಓದ್ಕೊಂಬಂದ್ರಿ? ತಗೊಂಡೋಗ ಹಾಗೆ ಹೊರಗಡೆ ಇಡಿ. ಅಲ್ಲ ಅಂದ್ರೆ ಆ ಬಡಪಾಯಿಗಳು ಹೊಟ್ಟೆ ಮೇಲೆ ಹೊಡೆದು ಸಂಬಳ ಹಿಡ್ಕೋತಾ ಇದ್ದೀರಲ್ಲ, ನಾವು ಉದ್ಧಾರ ಆಗ್ತೇವಿಯೇ? ಇಂಥ ತಲೆ ಇಟ್ಕೊಂಡ್ರಿ ಈ ಜನ್ಮದಲ್ಲಿ ನೀನು ಉದ್ಧಾರವಾಗೋಲ್ಲ ಕಣೆ. ಆರು ತಿಂಗಳು ಸಂಬಳ ಮಾತ್ರ ಅಲ್ಲ ಏನೇ, ದೀಪಾವಳಿಗೆ ನೆಕ್ಸ್ಟ್ ದಿನ ಇದೆಯೇ, ಹತ್ತು ದಿನ. ಹಾಗಾಗಿ ಮೂವರ್ಗೂ ಬಟ್ಟೆ ಬರ ಕೊಡಿಸ್ಬೇಕು ತಾನೆ ನಿನ್ನೆ ಮುಂದೆ. ಮಾವಯ್ಯ, ನಿಮ್ ಜಿಪಣತನಕ್ಕೆ ಅವ್ರ ಬಲಿ ಆಗ್ಬೇಕು ಮುಂಚೆ ಆ ಬಡಪಾಯಿಗಳನ್ನ ಹೊರಗೆ ತಕಲ್ ಪಟ್ಟಿ ಕೊಡೋದು, ದೀಪಾವಳಿ ಆದ್ಮೇಲೆ ತಲೆ ತವ್ರು ಕರ್ಕೊಳ್ಳೋದು, ಉಗಾದಿ ಮುಂಚೆ ಉಗಿದು ಹಟ್ಟೋದು, ಉಗಾದಿ ಆದ್ಮೇಲೆ ಬೆನ್ನು ತಟ್ಟು ಕರ್ಕೊಳ್ಳೋದು. ಅದಕ್ಕೆ ಕಂಡ್ರೆ ನಮ್ಮನೆ ಕೆಲಸದವ್ರು ಆವಳಿ ಇಲ್ಲ, ನೆಂಟರ ಕಾಟ ಇಲ್ಲ, ನನ್ನ ಕೊಟ್ಟು ಬೆದರಿಕೆ ಹಾಕುದು. ಹಾಗೆ ಕಳಿಸ್ಬಿಟ್ಟಲ್ಲ, ಈಗ ಕೆಲಸ ಮಾಡೋರು ಯಾರು? ಯಾಕೆ ಗುಂಡು ಕಲ್ಲನಾಗಿದೆಯಲ್ಲ, ನಿನಗೇನು ದಾಡಿ? ನಿನ್ನ ಹಿಂದೆ ನಿಂತಿರೋಳು ಏನ್ ಮಾಡ್ತಾಳೆ? ಸುಮ್ಮನೆ ಪಾಪ ಅಪ್ಪಣ್ಣ ತುಂಬಿದ್ ಬಸರಿ. ಅಯ್ಯೋ ನನ್ನ ಗ್ರಹಚಾರೇ, ಇದು ಬೇರೆ ಆಗ್ಬಿಡ್ತೇ. ನೀರು ಪಡ್ಕೋತಾರೆ,
ಆಗೋ ಅನಾಹುತಗಳು ಅಲ್ಲಲ್ಲ ಆಗ್ತಾನೆ ಇದೆ. ಏನು ಶಂಕರು? ಏನಿಲ್ಲಮ್ಮ, ಬಾಯಾರಿಕೆ ಆಗಿತ್ತು. ನನ್ನ ಜೀವನದಲ್ಲಿ ಎಂಥ ಅಡಚಣೆ ಅಂತ ದೊಡ್ಡದು ಅನ್ನೋದು ಅವ್ರಿಗೆ ನೆನಪದನಗಾಗಿರೋದು. ಏನಿಲ್ಲ ಸರ್, ಏನಿಲ್ಲ. ನೋಡಿ, ಉದಾಹರಣೆಗೆ ನಮ್ಮ ತಾಯ್ನುಡಿ ಕನ್ನಡ ಎಂಥ ಘನವಾದ ಭಾಷೆ ಸರ್. ಸುಮಾರು ವರ್ಷಗಳ ಹಿಂದೆನೆ ಕವಿರಾಜ ಮಾರ್ಗ ಅನ್ನೋ ಮಹಾಗ್ರಂಥ ಬರೆದಿದ್ರಂತೆ. ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡ, ತಿಳಿಗನ್ನಡ ಅಂತ ಬಗಬಗೆಯಾಗಿವೆಯಂತೆ. ಆ ಮಹೋನ್ನತ ಭಾಷೆ ಹಿರಿಮೆನ್ ತಿಳಿಯೋಕೆ ಸಾಧ್ಯವಾಗಲಿಲ್ಲ. ಅದನ್ನು ಅಧ್ಯಯನ ಮಾಡಿ ಕನ್ನಡ ತಾಯಿ ಮಗನಾಗಿ ಉಳಿಯೋ ಅವಕಾಶ ಕಳ್ಕೊಂಡೆ. ಅದಕ್ಕಿಷ್ಟೊಂದು ನೋಂದ್ಕೋಬೇಕೆ, ನಿನ್ನ ತಾಯಿ ನುಡಿ ಮೇಲೆ ಅಷ್ಟು ಮಮತೆ ಇದ್ರೆ ಮಿಸ್ಟರ್ ಶಂಕರ್ ಹತ್ರ 10 ನಿಮಿಷ ಮಾತಾಡಿದ್ರೆ ಸಾಕು, 10 ವರ್ಷ ಓದಷ್ಟು ಅನುಭವ ಬಂದ್ಬಿಡುತ್ತೆ. ಏನಂತೀರಿ ಶಂಕರ್? ಕನ್ನಡಿಗೆ ಸಿಕ್ಕಿದೆ ಅಂತ ಕಾದು ಕೂತಿದ್ದೀನಿ ಮಿಸ್ಟರ್ ಉಮಾಪತಿ. ಕವಿರಾಜ ಮಾರ್ಗದಿಂದ ಆಧುನಿಕ ನವ್ಯ ಕಾವ್ಯದವರೆಗೂ ಎಲ್ಲ ಶೇಖರಿಸಿದ್ದೀನಿ. ನವ್ಯ ಕಾವ್ಯ ಅಂದ್ರೆ ಯಾವ್ದು ಚಿತ್ರಗೀತೆಗಳೇ? ಚೇಚೆ, ಅವುಗಳ ಮುಂದೆ ನವ್ಯ ಕಾವ್ಯನೂ ನಾಚುತ್ತೆ ಸರ್. ನನ್ನ ಶೇಖರಣೆಯಲ್ಲಿ ಅವು ಇವೆ ಅನ್ನಿ. ಮಿಸ್ಟರ್ ಉಮಾಪತಿ, ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ನಮ್ಮ ಮನೆಗೆ ಬನ್ನಿ, ಬೇಕಾದ ಪುಸ್ತಕಗಳು ತಗೊಂಡು ಹೋಗೋದಿ, ನನ್ನ ಅನುಮತಿನೇ ಬೇಕಾಗಿಲ್ಲ. ಕನ್ನಡ ಸಾಹಿತ್ಯದ ಬಗ್ಗೆ ಏನ್ ಬೇಕಾದ್ರೂ ಕೇಳಿ, ಸೇರಕ್ಕೆ ಸದಾ ಸಿದ್ಧ. ಥ್ಯಾಂಕ್ಸ್. ಅಪ್ಪ ಉಮಾಪತಿ, ನಿನ್ ಕಳ್ಕೊಂಡು ಸಿಕ್ಕದಾಗಾಯ್ತಾನೆ ಸರ್? ಇವತ್ ಕ್ಲಾಸ್ನಲ್ಲಿ ಏನೋ ಒಂಥರ ತಲೆ ಸುತ್ತಾಗಾಯ್ತು. ಒಂದಿನ ಲೀವ್ ತಾನೆ? ನಾನು ಮೊದ್ಲೇ ಹೇಳಿದ್ದೀನಿ, ಪೂರ್ತಿ ಗುಣವಾಗವರು ಕಾಲೇಜಿಗೆ ಬರಬೇಡಿ. ನಾಳೆ ಬಂದ್ಬಿಡ್ತೀನಿ ಸರ್. ನೋಡಿ, ಪರದ ನೆಟ್ಟಿಗಿದ್ರೆ ಚಿತ್ರ ನೆಡು, ಮೈ ಚೆನ್ನಾಗಿದ್ರೆ ಮಾತ್ರ ನಾಳೆ ಬನ್ನಿ. ಸರಿ ಸರ್, ನಮಸ್ಕಾರ. ನಮಸ್ಕಾರ, ಬರ್ತೀನಿ. ಎಂಥ ಚಿನ್ನದಂತ ಮನುಷ್ಯ ಸರ್. ಇಂಥ ಅವ್ರ ಬಾಳನ್ನ ಹಾಳು ಮಾಡಿಬಿಟ್ಟಾರೆ ಇವರು. ಏನ್ ಸರ್ ನೀವು ಹೇಳ್ತಿರೋದು? ಶಂಕರ್ ತಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚು ಒಂದು ಹುಡುಗಿನ ಮದುವೆ ಆದ್ರು, ಕಾಲೇಜ್ ಇಡೀ ದಿವಸ ದಾಂಪತ್ಯ ಸುಖದಿಂದ ದೂರವಿದ್ರೆ ಮಾತ್ರ ಅವಳು. ಯಾಕೆ ಕಾಲೇಜಿಗೆ ಹೋಗ್ಲಿಲ್ಲ ಇವತ್ತು? ಯಾಕೋ ಮೈಗೊಂಥರ ಆಯ್ತು, ಮನಸ್ಸು ಮನೆ ಕಡೆನೆ ಎಳಿತಾ ಇತ್ತು. ಲೀವ್ ಹಾಕಿ ಬಂದ್ಬಿಟ್ಟೆ. ಅಮ್ಮ ಇಲ್ಲಿ ಗುಡಿ ಹೋಗಿದ್ದಾರೆ. ಶಾರದ ಶಾರದ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಬಾ. ಕುತ್ಕೋ ಬಾ.
ಪರವಾಗಿಲ್ಲ, ಮೈಗೊಂಥರ ಇತ್ತು ಅಂದ್ರಲ್ಲ, ಹೇಗಿದೆ ಇವಾಗ? ಅಲ್ಲಿ ನಿಂತ್ಕೊಂಡು ಕೇಳಿದ್ರೆ ಮುಟ್ ನೋಡು. ಅಪ್ಪ ಎಷ್ಟೊಂದು ಬಿಸಿಯಾಗಿದೆ, ಜ್ವರ ಬಂದಿದ್ಯೇ? ಜ್ವರ ಬಂದ್ರೆ ಮಾತ್ರ ಮೈ ಬಿಸಿ ಆಗಿದ್ದೀಯ. ಅಮ್ಮ ಬಂದಿದ್ದಾರೆ, ಹೋಗ್ಬೇಕು. ನಾನೇ ಮಾಡ್ತೀನಿ. ಯಾಕ್ರಿ ಇದೆಲ್ಲ ಇವಾಗ ಹೇಳ್ದಂಗೆ ಕೇಳ್ತೀಯಲ್ವಾ? ಹೇಳಿ ಬೇಡುವ? ಸರಿ ಮುಟ್ಕೋತೀನಿ. ನಾನೇ ಮಾಡಿಸ್ತೇನೆ. ಬೇಡವಿ ಬೇಡ ಬೇಡ. ಡಾಕ್ಟ್ರ್ ಹೇಳಿದ ವಿಷಯ ನಿಮಗೆ ಗೊತ್ತಿಲ್ಲ. ಡಾಕ್ಟ್ರಿಗೆ ಏನ್ ಗೊತ್ತು? ಒಂದು ಕತ್ ಸೇರ್ಸ್ಕೊಂಡು ಹೇಳ್ತಾರೆ, ನನಗೆಲ್ಲ ಚೆನ್ನಾಗಿ ವಾಸಿಯಾಗಿದೆ, ನನಗೆ ಏನು ಇಲ್ಲ. ಏನೇ ಆಗ್ಲಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವೇ? ಬೇಡ್ರಿ ಬೇಡ್ರಿ. ನನ್ನ ಸ್ಥಿತಿನೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ್ಲೂ ಅಮ್ಮನ ಸೇರಿದಲ್ಲಿ ಅಡ್ಕೊಂಡಿದ್ಯಾ, ಸನ್ನೆ ಮಾಡಿ ಕರೆದ್ರು ಇಲ್ಲ, ಸೂಕ್ಷ್ಮ ಸೂಚಿಸ್ತಿರಲ್ಲ, ನೇರವಾಗಿ ಕರೆದ್ರು ಇಲ್ಲ. ನನಗ್ ಮೈಕ್ ಸರಿಯಾಗಿಲ್ಲ ರೀ. ಓಹೋ, ಮೈಕ್ ಸರಿಯಾಗಿಲ್ವೋ? ಸರಿ ತೊಲ್ಗು. ಇನ್ನು ಯಾಕೆ ಹಾಗೆ ನಿಂತಿದ್ಯ? ಏನ್ರಿ ಇದೆಲ್ಲ, ಎಳೆ ಮಕ್ಕಳ ಹಾಗೆ. ಯಾರ ಮೇಲೆ ನಿಮ್ ಕೋಪ? ನಿಮ್ ಶಾರದ ಮೇಲೆ? ಎಂದೆಂದಿಗೂ ನಿಮ್ಮ ಉಳಿಯಾದ ಈ ಶಾರದ ಮೇಲೆ? ಇಲ್ಲಿ ನೋಡಿ, ಬಾವಿ ನೀರಿನ ಪ್ರವಾಹ ಕೊಚ್ಕೊಂಡು ಹೋಗುತ್ತೆ. ಶಾರದ, ಆ ಬಾವಿ ನೀರು ಅಮೃತವೇ ಆಗಿರ್ಬಹುದು. ಬಾಯಾರಿ ಬೆಂದು ಬೇಯ್ತಿರುವಾಗ ಕೈಗೆ ಹಿಡಿದ ಕೊಚ್ಕೊಂಡು ಹೋದ್ರೇನು ಅಲ್ಲಿ ಹಿಂಗೆ ನಾಶವಾದೇನು? ನನ್ನ ಮಾತು ಕೇಳ್ತೀಯಲ್ವಾ? ನಾನ್ ಇಲ್ಲೇ ಕಡ ತುಂಡ್ ಮಾಡಿದ್ರು ನಾನ್ ನಿಮ್ಮ ಮಾತು ಕೇಳಲ್ಲ. ಮೂರು ಗಂಟೆಗೆ ಒಂದೊಂದಂತೆ ಕೊಡಿ. ಸಣ್ಣ ಪುಟ್ಟ ಉದ್ವೇಗಾನು ಈ ಹೃದಯ ತಡೆಯೋದಿಲ್ಲ ಅಂತ ನಾನು ನಿಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ. ಅಂಥದ್ದು ಏನೋ ನಡೆದಿದೆ ಅಂತ ಕಾಣುತ್ತೆ. ಇನ್ಮೇಲಾದ್ರೂ ಹುಷಾರಾಗಿ ನೋಡ್ಕೊಡಿ. ಏನು ಭಯಪಡಬೇಡಿ, ಹುಷಾರಾಗಿ ನೋಡ್ಕೊಡಿ. ಯಾಕೆ ಮಾಡ್ತಿದ್ದೆ? ಏನು ಭಯವಿಲ್ಲ ಅಂತ ಡಾಕ್ಟ್ರೇ ಹೇಳಿದ್ರಲ್ಲ. ಈ ಪಾಪಿ ಮೈ ಸೋಕಿದ್ರಿಂದಲೇ ಅವರಿಗೆ ನೀಗಲಾರ್ದ ನಾವು ಅಟ್ಕೊಂಡಿದ್ದು. ಅಲ್ಲಮ್ಮ, ನಿನ್ ಮೈ ಸೋಕಿದ ಪುಣ್ಯನೇ ಅವನ ಪ್ರಾಣ ಕಾಪಾಡ್ತು. ಏನಾದ್ರೂ
ಏನಾದ್ರೂ ಹೆಚ್ಚು ಕಮ್ಮಿ ಆಗಿಟ್ಟಿದ್ರೆ ಏನಾಗ್ಬಿಟ್ಟಿದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲ ಶಾಶ್ವತವಾಗಿ ಎದ್ಬಿಡ್ತಾರಿಯೇ. ಶಾರದಾ, ನಾನು ನಿನಗೆ ಕರಿಬಳೆ ತೊಡಿಸಿದ್ದು ಯಾಕೆ ಗೊತ್ತೇ? ನಮ್ಮ ನನ್ನ ಮಗ ಎಲ್ಲಿ ಸತ್ತೋಗ್ಬಿಡ್ತಾನ ಅನ್ನೋ ಭಯದಿಂದಲೇ. ಇಲ್ಲಮ್ಮ ಇಲ್ಲ, ನಿನಗಾಗಿ ನಿನ್ನ ಸುಮಂಗಲಿಯಾಗಿಯೇ ನೋಡ್ತಿರ್ಬೇಕು ಅನ್ನೋದಕ್ಕಾಗಿ ನಿನ್ನ ಮುತ್ತೈದೆತನ ಶಾಶ್ವತವಾಗಿರ್ಲಿ. ಸುಖದ ಸುಪ್ಪತ್ತಿಗೆಲ್ಲ ಬೆಳೆದ ನೀವು ಇವನ್ನ ಕಟ್ಕೊಂಡು ಮುತ್ತಗದ ಹೂವಾಗಿ ಕೂತಿದೆಯಲ್ಲ, ನಿನ್ನೆ ಈ ದುರವಸ್ಥೆ ನೋಡ್ದಾಗ್ಲಿಲ್ಲ ಮಗನ್ ಕಳ್ಕೊಂಡಿದ್ದ ಹೆಚ್ಚು ವೇದನೆ ಅನುಭವಿಸ್ತಾ ಇದ್ದೀನಮ್ಮ, ಅನುಭವಿಸ್ತಾ ಇದ್ದೀನಿ. ಅತ್ತೆ, ಡಾಕ್ಟರ್ ಹೇಳಿದ ವಿಷಯನ ಅವರಿಗೆ ಬೇಗ ತಿಳಿಸ್ಬಿಡ್ಬೇಕು ಅತ್ತೆ. ತಿಳಿಸ್ತೀನಮ್ಮ, ತಿಳಿಸ್ಲೇಬೇಕು. ಈಗ ನಗಪ್ಪ ನಗೋ ಯಾಕೋ ನೀನ್ ಹಲ್ಕಿಸ್ತಾ ಇದೀಯಾ? ಲೇ ಲೇ, ನೀನ್ ಯಾಕೆ ಹಿಗ್ಗುತ್ತೀಯಾ? ಮಗು ಹುಟ್ಟಕ್ ಮುಂಚೆ ಮೊಮ್ಮಗು ಹುಟ್ಟಿಲ್ಲ ಅಂತ. ಅಚ್ಚರಿ, ಮೊಮ್ಮಗುಗೆ ನಾಮಕರಣ ಯಾವಾಗ ಇಟ್ಕೊಳ್ಳೋಣ? ಅದಕ್ಕೇನೆ ಸಂಜೆ ಕೂತ್ಕೋತೀನಿ, ಒಂದ್ ಐದಾರು ಹೆಸರು ಬರೀತೀನಿ, ನೀವೆಲ್ಲ ಯಾವ್ದನ್ನ ಒಪ್ತಿರೋ ಅದನ್ನ ನೀಡೋದು, ಸಾಮ್ರಾಣಿ ಧೂಪ ಹಾಕೋದು, ಕರೆಯ ಪ್ರಾರಂಭಿಸೋದ. ಕೇಳದ ಚಿಕ್ಕಮ್ಮ, ನಾಮಕರಣ ಅಂದ್ರೆ ಬೋರ್ಡ್ ಬರೀತೀನಿ ಅಂತಾರೆ. ಕರ್ಮ ಕರ್ಮ ಸಾಕೋ, ದುಡ್ಡು ಉಡಾಯಿಸು, ಸಿನಿಮಾ ಕಂಪ್ನಿಯವರಾಗೆ ಮುಹೂರ್ತ ಇಡು, ಫೋಟೋ ಇಡ್ಸು, ಪೇಪರ್ ನಲ್ಲಿ ಹಾಕ್ಸು. ಅಲ್ಲೋ, ನಮ್ಮ ಮಗು ನಾದ ಹೆಸರು ಇಡೋಕೆ ಯಾಕೋ ಆರ್ಭಟ? ಈ ನಾಮಕರಣ ಮಾಡೋದ್ರಲ್ಲಿ ಏನು ಮೂರ್ ಕಾಸಿನ ವರಮಾನ ಇದೇನು? ಬೆಪ್ಪಣ್ಣ ಬೆಪ್ಪಣ್ಣ, ನಾನ ನಾಮಕರಣದಲ್ಲಿ ವರಮಾನ ಇಲ್ವಾ? ಎಲ್ಲಾರು ನಿನ್ನಾಗೆ ಎಲ್ಲೆಲ್ಲೋ ನೀಡಿತಾರ ಅಪ್ಪ? ಮಗುಗೆ ನಾಮಕರಣ ಅಂದ್ರೆ ಬರೋರೆಲ್ಲ ಬರೀ ಕೈಲ ಬರ್ತಾರೆ, ಏನಾದ್ರೂ ಒಂದು ಪ್ರೆಸೆಂಟೇಶನ್ ತಂದೆ ತರ್ತಾರೆ. ಶಬಾಸ್, ನನಗೆ ತಕ್ಕ ಮಗ ಕಾಣು, ಹತ್ತಿದ್ದಕ್ಕೂ ಸಾಕಾಯ್ತು. ಉಡಾಯ್ಸು ನಾಮಕರಣ ಮಹೋತ್ಸವ ಉಡಾಯ್ಸು. ನಗು ನಗು, ಇದೆಲ್ಲ ಯಾರ್ ಮಾಡ್ಬೇಕಾದ್ತು? ಮಗು ಸೋದರ ಮಾವ ಅನ್ಸ್ಕೊಂಡ್ರು ನಿನ್ನ ಅಣ್ಣ, ಮಗು ಹುಡ್ತಲ್ಲ ಅಂತ ಬಿಕನಾಸಿ ಬಂದು ಕೂಡ ನೋಡ್ಲಿಲ್ಲ, ಈಗ ನಾಮಕರಣಕ್ಕೆ ಬಂದು ಒಳ್ಳೆ ಮುಯ್ಯ ಅವನ ಮಾಡ್ಲಿಲ್ಲ, ಅವನ ಜೊತೆಯಲ್ಲಿ ನಿನ್ನೂ ತೊಲಗಿಸ್ಬಿಡ್ತಿ. ಆ ಏನ್ ಶಾರದ, ಯಾವತ್ತು ಇಲ್ದಿದ್ ಹೊಸ ಕಳೆ ಇವತ್ತಿನ ಮುಖದಲ್ಲಿ? ಏನಿಲ್ಲ, ಪ್ರಪಂಚದಲ್ಲಿ ಬಾಳೋಕೆ ದಾರಿ ತೋರಿಸಿರೋ ಮಹಾನುಭಾವರ ಚರಿತ್ರೆಗಳನ್ನ ಓದ್ತಾ ಇದ್ದೆ. ಅಶೋಕ, ಅಲೆಕ್ಸಾಂಡರ್, ನೆಪೋಲಿಯನ್, ಇವ್ರನ್ನ ಕಂಡು ಪ್ರಪಂಚವೇ ತಲೆದೂಗ್ದಲ್ಲ, ಯಾಕೆ ಅಂತ? ಅವ್ರ ಶೌರ್ಯ ಸಾಹಸಗಳನ್ನ ನೋಡಿ, ಸಾವಿರಾರು ಮೈಲಿ ದೂರದ ರಾಜ್ಯಗಳನ್ನ ಗೆದ್ದು ಆಳಿ ಅನುಭವಿಸಿರೋಡು ಅವ್ರ ಸಾಮರ್ಥ್ಯಕ್ಕೆ ತಲೆದೂಗ್ದಿರಕ್ಕೆ ಸಾಧ್ಯವೇ? ಬುದ್ಧ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಗಾಂಧೀಜಿ, ಇವ್ರನ್ನೂ ಜನ ಗೌರವಿಸ್ತಾರಲ್ಲ, ಇವ್ರು ಯಾವ ರಾಜ್ಯ ಗೆದ್ರು ಅಂತ? ಅವ್ರು ತಮ್ಮನ್ನ ತರದೇ ಗೆದ್ರು. ಇದೇ ಕೆಲಸ ನಾವು ಯಾಕೆ ಮಾಡಬಾರ್ದು? ಏನೋ ಹುಡ್ತೀವಿ, ಬೆಳಿತೀವಿ, ಮದುವೆ, ಮನೆ, ಮಕ್ಕಳು ಅಂತ ಒದ್ದಾಡಿ ಒದ್ದಾಡಿ ಒಂದ್ ದಿವಸ ನಾವು ಸಾಯ್ತೀವಿ. ಇದನ್ನೆಲ್ಲ ಬಿಟ್ಟು ಹತ್ತು ಜನಕ್ಕೆ ಮಾದರಿಯಾಗಿ ಬಾಳೋಕೆ ನಮಗೂ ಸಾಧ್ಯವೇ ಅಂತ ಅನಿಸ್ತು. ನಮ್ ಕೈಲಿ ಹೇಗ್ ಸಾಧ್ಯ ಅದೆಲ್ಲ? ಸಾಧ್ಯವಿಲ್ಲ ಅಂತ ಕುಳಿತ್ರೆ ಯಾವುದೂ ಸಾಧ್ಯವಿಲ್ಲ, ಮನಸ್ಸು ಮಾಡಿದ್ರೆ ಯಾವ್ದು ತಾನೇ ಅಸಾಧ್ಯ? ಆ ಮನಸ್ಸು ನಾವು ಹೇಳುತ್ತೆ ಸಾಧನೆ ಮಾಡಿದ್ರೆ. ಆ ಸಾಧನೆ ಮಾಡಬೇಕಾದ ಪರಿಸ್ಥಿತಿ ಹೀಗ್ ಬಂದಿದೆ. ನಿಮ್ ಆಕ್ಸಿಡೆಂಟ್ ಆದ್ಮೇಲೆ ಡಾಕ್ಟರ್ ಹೇಳಿದ ಅಭಿಪ್ರಾಯ ಇಲ್ಲಿದೆ. ಆ ಬಾವಿ ನೀರು ಅಮೃತವೇ ಆಗಿರ್ಬೋದು, ಬಾಯಾರಿ ಬೆಂದು ಬೇಯ್ತಿರುವಾಗ ಕೈ ಗೆಡ್ದ ಮೇಲೆ ಕೊಚ್ಕೊಂಡು ಹೋದ್ರೇನು ಅಲ್ಲಿ ಹಿಂಗೆ ನಾಶವಾದ. ಇಲ್ಲೇ ಕಡ ತುಂಡ್ ಮಾಡಿದ್ರು ನಾನು ನಿಮ್ಮ ಮಾತು ಕೇಳಲ್ಲ. ಕೇಳಲ್ಲ ಕೇಳಲ್ಲ
ಕಾಪಾಡ ಮನೆ ಹೆಣ್ಣು ಶಾರದಾ ಶಾರದಾ ಸೋದರತೆ ಬಡವಳಾಗಿ ಹುಟ್ಟಿದ್ರು ಮಹಾರೂಪಸಿಯಾಗಿದ್ದಿದ್ರಿಂದ ಶ್ರೀಮಂತನ ಕೈ ಆಕೆಗೊಬ್ಬ ಮಗಳಿಗಿಲ್ಲ ಅಂತ ವಯಸ್ಸಿನ ಮೇಲೆ ಸ್ಪರ್ಧೆ ಹೂಡಿ ಅವ್ರು ಏರ್ತಾ ಹೋಯ್ತು ನನಗೆ ವಯಸ್ಸಾದ ಹಾಗೆಲ್ಲ ನನ್ನ ಮೇಲೆ ಸ್ಪರ್ಧೆ ಹೂಡಿ ಅವಳ ಮೇಲೆ ನನ್ನ ಮೋಹವೂ ಬಲಿತಾ ಹೋಯ್ತು ನಾನು ಬಡವ ಅವಳು ನನಗೆ ದೊರೀಲಾರಳು ಅಂತ ಕೊರಗಿ ಕೊರಗಿ ಸೊರಗ ಹೋಗ್ಬಿಟ್ಟಿದ್ದೆ ಇದ್ದಕ್ಕಿದ್ದಾಗೆ ಒಂದಿನ ನನ್ನ ಮಾವ ನನ್ನ ಭಾವಿಯರಿಯ ನೀನಯ್ಯ ಅಂದ್ಬಿಟ್ರು ವೆರಿ ಗುಡ್ ಪೂರ್ತಿ ಕೇಳಿ ಹೈಯರ್ ಸ್ಟಡೀಸ್ಗೆ ಅಂತ ನಮ್ಮ ಮಾವ ನೀನನ್ನು ಫಾರಿನ್ಗೂ ಕಳಿಸಿದ್ರು ಹಗಲು ರಾತ್ರಿ ಅವಳೇ ನೆನೀತಾ ನೆನೀತಾ ಓದ್ ಮುಗಿಸಿ ಊರಿಗೆ ಬಂದೆ ನನ್ನ ಎದೆನೇ ಓಡ್ದು ಹೋಗಂತ ಸುದ್ದಿ ಕಾದು ಕುಳಿತಿತ್ತು ಏನು ಆಕೆ ತೀರ್ಕೊಂಡೆ ಅಯ್ಯೋ ಇಲ್ಲ ಸರ್ ಅವಳು ಇನ್ನೊಬ್ಬನ ಮದುವೆ ಆಗಿ ಹೊರಟೋಗಿದ್ದೆ ಚೇಚೆ ಒಬ್ಬನ ಪ್ರೀತಿಸಿ ಇನ್ನೊಬ್ಬನ ಮದುವೆ ಆಗೋದೆ ಇಲ್ಲ ಅಂದಿಗೂ ಇಂದಿಗೂ ನಾನು ಮಾತ್ರವೇ ಅವಳನ್ನ ನೆನೆಸ್ಕೊಂಡು ಕೊರ್ತಾ ಇರೋದು ಒಂಟಿ ಕೈ ಚಪ್ಪಾಳೆ ಅನ್ನಿ ಪುನಃ ನೀವು ಆಕೆ ನೋಡ್ಲಿಲ್ವೇ ಉಂಟೆ ಸರ್ ಇನ್ನೊಬ್ಬನ ಕೈ ಹಿಡಿದ ಮೇಲೆ ಮತ್ತೆ ಆಕೆ ನಾನು ನೋಡಬಹುದು ನಿಜ ನಿಜ ಅಮ್ಮ ಅಮ್ಮ ನಿನ್ ಮಗ್ಳಿದ್ದಾಳಲ್ಲ ಆ ಮುದ್ಕೂಸು ಅವ್ಳು ಶಾಂತ ಪಡ್ತಾಳೆ ನೋಡು ನೋಡೋದೇನು ನಾನೇ ಓದ್ತೀನಿ ತೀರ್ಥ ರೂಪು ಅಣ್ಣನವರಿಗೆ ನಿಮ್ಗೊಬ್ಳು ತಂಗಿ ಇದ್ದಾಳೆ ಅನ್ನೋದನ್ನ ಮರ್ತಿರ್ಲಾರಿ ಅಂತ ನಂಬಿದ್ದೀನಿ ನೋಡ್ಯಾ ಎಂಥ ವಿನ್ಯಾ ಏನ್ ಕತೆ ಅರಿಯದ ಹುಡುಗಿ ಅಲ್ವೇನು ಮುಂದಕ್ಕೆ ಹೋದ ಇವಳು ಇವಳು ಅರಿಯದ ಹುಡುಗಿನ ನನಗೆ ಹೆರಿಗೆ ಆ ಸಮಾಚಾರ ನೀ ಬಲ್ಲಿರೋ ಇಲ್ಲವೋ ಆದರೂ ಇನ್ನೊಮ್ಮೆ ನೆನಪಿಗೆ ತರುತ್ತೇನೆ ನನಗೆ ಒಂದು ಹೆಣ್ಣು ಮಗು ಆಗಿದೆ ನೋಡ್ದಿರಮ್ಮ ಹೇಗಿದೆ ನೀ ಮಾತಾಡ್ತಾ ಏನು ಅಂತ ಅರ್ಥವೇನ್ ಬಂತು ನಿನಗೆ ಸೋದರ ಸತೆ ಹುಟ್ಟಿದ್ದಾಳೆ ಅಲ್ಲೇ ಇರೋದು ನನಗೊಂದು ಹೆಣ್ಣು ಮಗು ಹುಟ್ಟಾಯ್ತು ನಿನಗೆ ಈ ಜನರ ಮಕ್ಕಳಾದ ಯೋಗ್ಯ ಇಲ್ಲ ಅಂತ ಬರ್ದಾಳೆ ಕನ್ನಡ ಪ್ರೊಫೆಸರ್ ತಂಗಿ ಅಲ್ವೇ ಮರ್ಮೋದ್ ಬರ್ದಾಳೆ ನಿನ್ ತಲೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡಂತ ಓಹೋ ನೀನು ಕುಂಬಳಕಾಯಿ ಕಳ್ಳ ಅಂದ್ಬಿಟ್ಟೆ ನನ್ನ ನನ್ ದುರವಸ್ಥೆ ನೋಡ್ದ್ಯಾ ನೀನೇ ಹೀಗೆ ಅನ್ನೋಗಾಯ್ತು ಇನ್ನು ಅವ್ರಿವ್ರು ಯಾಕೆ ಹೇಳಲಿ ಹೆತ್ತ ತಾಯಿ ಬಾಯಲ್ಲೇ ಈ ಮಾತು ಬಂದ್ಮೇಲೆ ಇನ್ ಯಾರೇನಂದ್ರು ಪರವಾಗಿಲ್ಲಮ್ಮ ಪರವಾಗಿಲ್ಲ ಅಪ್ಪ ಶಂಕರು ನೀನು ಮಹಾಮೇಧಾವಿ ನಿನಗೆ ತಿಳುವಳಿಕೆ ಹೇಳೋ ಯೋಗ್ಯತೆ ನನಗಿಲ್ಲಪ್ಪ ಓಹೋ ನಮಸ್ಕಾರ ನಮಸ್ಕಾರ ಅಯ್ಯೋ ಬೇಡಿ ಬೇಡಿ ನನ್ ಕೂಡ ಹಾಕ್ಬೇಡಿ ಏನಪ್ಪ ಇದೆಲ್ಲ ಮಗುಗೆ ಆಸೆ ಆಗ್ಬೇಕು ಅಪ್ಪಣ್ಣ ಬಿಡಪ್ಪ ಇಲ್ಲ 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 ಖಂಡಿತ ಇಲ್ಲ ಏ ಏನ್ ಮುಯ್ಯಿನೋ ಇದು ಹನ್ನೆರಡು ಜನ 15 ರೂಪಾಯಿ ಕೊಟ್ಟಿದ್ದಾರೆ 3 ಜನ 12 ರೂಪಾಯಿ ಕೊಟ್ಟಿದ್ದಾರೆ ಏನ್ ಮುಯ್ಯಂತೆ ಮುಯ್ಯಿ ನಾಮಕರಣ ಮತ್ತೆ ನಾಮಕರಣ ಇನ್ವಿಟೇಷನ್ ಖರ್ಚು ಮಾಡಿ ದುಡ್ಡು ಏನಿಲ್ವಲ್ಲೋ ಬಗ್ಗೆ ಅಲ್ಲರಿ ಅವರು ಇವರು ಮುಯ್ಯಿ ಮಾಡ್ಲಿಲ್ಲ ಅಂತ ಅಪ್ಪಣ್ಣನ ಮೇಲೆ ಯಾಕ್ರಿ ನಿಮ್ ಕೋಪ ಅವಳು ಮಗು ಹೆತ್ತಿದ್ದರಿಂದ ತಾನೇ ನನಗೆ ಖರ್ಚಲ್ಲ ಅದೆಲ್ಲ ನನ್ಗೆ ಗೊತ್ತಿಲ್ಲ ಅವಳ ಅಣ್ಣ ಬಂದು ನನಗಾಗಿರೋ ಮಾಸ್ಟರ್ ಎಲ್ಲ ಬರ್ತಿ ಆಗೋಟ್ಟು ಮುಯ್ ಮಾಡೋವರೆಗೂ ಅವಳು ಹೊರಗೂ ಬರ್ಕೂಡ್ದು ಮಗುನ ಮುಟ್ಬಿಡ್ದು ನಡಿಯೇ ನಡಿ ಆರ್ತಿ ಆರ್ತಿ ಅಪ್ಪನ ಮಗು ಹೆಸರೇನ ಹೆಸರ ತಾತನ್ ಕೇಳು ನಮಸ್ಕಾರ ಸರ್ ಬನ್ನಿ ಸರ್ ಬನ್ನಿ ಸರ್ ದಯಮಾಡ್ತಿ ಸ್ವಾಮಿ ದಯಮಾಡ್ತಿ ಅಯ್ಯೋ ಯಾಕೆ ಇಷ್ಟೊಂದು ತೊಂದರೆ ತಗೊಂಡ್ರಿ ದಯಮಾಡ್ತಿ ಅಪ್ಪ ಅಯ್ಯ ಏನು ಬಂದಿದ್ದು ಬರಿಗೈಲಿ ಏನದು ಕೈಲಿ ಗುಲಗಂಜಿ ತೂಕದ ಉಂಗುರ ತಂದು ಮಗುನ ಬೆರಳಿ ತುರ್ಕೋ ಕೊಡ್ತಾ ಇದೀಯಾ ಮಗು ಸೋದರ ಮಾವ ಅಲ್ವೇ ನೀನು ಬಡ್ಕೊಂಡ್ರು ನೋಡೋ ಗುಲಗಂಜಿ ತೂಕದ ಸೋಫಾ ಅಲ್ಲ ಆ ಬೆಂಚಿನ ಮೇಲೆ ಕುಕ್ಕರ್ತು ಇಡಿ ನೋಡ್ದೇನು ನಿನ್ ಭಾಮ ಇದನ್ ಯೋಗ್ಯತೆ ಗುಲಗಂಜಿ ತೂಕದ ಉಂಗುರ ತಂದಿದ್ದಾನೆ ಅಪ್ಪ ಸಾಕು ನೀನ್ ಮುಯ್ಯಿ ಮುಚ್ಚಟೆ ನೋಡೋ ಮಗುವಿನ ಮೈ ಮೇಲೆ ಬೆಲೆ ಬಾಳು ಒಡವೆಗಳಿವೆ ಸರಿ ಅತ್ಲಾಗಿ
ಈಗಿನ ಕಾಲದಲ್ಲಿ ಯಾರನ್ನ ಹೇಗೆ ನಂಬೋದು? ಅಪರ್ಣ ಇಲ್ಲಿ ಬನ್ನಿ, ನಾನು ಹೇಳ್ತೀನಿ. ಎಲ್ಲಿ ನುಗ್ಗುತ್ತಾ ಇದೆಯಪ್ಪ ನೀನು? ಹೊರಗಡೆ ಕೂಡಾಕಿರೋ ನನ್ನ ಹೆಂಡತಿನ ಇವ್ರ ತಂಗಿನ ನೋಡಕ್ಕೆ ಏನು ನೋಡ್ಬೇಕಾಗಿಲ್ಲ. ಅವಳ ಎದುರಿಗೆ ಅದೇನು ಒದರಬೇಕು ಅಂತಿದ್ದಾನೋ ಅದನ್ನ ಇಲ್ಲಿ ನಿಂತ್ಕೊಂಡೇ ಒದರ್ಲಿ. ಅಪರ್ಣ ಏನಮ್ಮ, ನನ್ನ ಸ್ಥಿತಿ ನಿನ್ಗೆ ಗೊತ್ತೇ ಇದೆ. ನನ್ನ ಯೋಗ್ಯಕ್ಕೆ ತಕ್ಕಂತೆ ನಿರ್ವಂಚನೆ ಯಾಕೆ ಅಂದಿದ್ದೀನಮ್ಮ? ಅದ್ರ ವಿಷಯ ಯಾಕೆ ಬೇಕು ಈಗ? ಏನಮ್ಮ, ನನ್ನ ಕಂಡ್ರೆ ನಿಮ್ಗೂ ಹೊಸದ್ದೇನಮ್ಮ? ಈ ತರ ಬರೋಕ್ಕಿಂತ ನೀನ್ ಬರ್ದೇನೆ ಇದ್ದಿದ್ರೆ ನನಗೂ ನೆಮ್ಮದಿ ಇರ್ತಿತ್ತು, ನಿನಗೂ ನೆಮ್ಮದಿ ಇರ್ತಿತ್ತು. ಹ್ಮ್, ಊಟ ಮಾಡು ನಡಿ. ಏನ್ ಊಟಕ್ ಹೊರಟಿ ಅಪ್ಪ? ಅಪ್ಪ, ನಾಮಕರಣ ನಡೆಸೋ ನರ್ಮ ಸಚಿವ. ಏನಪ್ಪ ಇವನಿಗೆ ಇನ್ವಿಟೇಷನ್? ನಿನ್ ಜೊತೆಯಲ್ಲಿ ಊಟ ಟಿಕೆಟ್ ಕಳ್ಸಿದ್ದ? ನಮ್ಮನೆ ಟೀಕೆ ಲಾಟ್ರಿ ಲಂಚ್ ಟಿಕೆಟ್ ಅಲ್ಲಿಂದ ಬಂತು. ಮತ್ತೆ ಧಾರಾಳವಾಗಿ ಊಟಕ್ ಹೋಗು ಅಂತ ಹೇಳ್ತಾ ಇದ್ದಾರೆ ನಿನ್ನ ಧರ್ಮಪತ್ನಿ. ಅಯ್ಯೋ ಅಯ್ಯೋ, ಹೊರಟೆ ಹೋಗ್ಬಿಟ್ನಲ್ಲ. ಲೇ, ಒಮ್ಮೆ ಪಂಕ್ತಿನೇ ಕೂತು ಬಿಟ್ಟನು. ಹಿಡ್ಕೋಣೋ ಹಿಡ್ಕೋಣೋ ನನ್ನ ಅವನ್ನ. ನಿಮ್ಗೆಂತ ಸಿಕ್ಕವ್ರು ಕುಟ್ಟಿಸಿದ್ದಾರೆ ಬೇಡ ಅಂದ್ರು. ಯಾಕೋ, ಏನ್ ನಡೀತೋ? ಅಮ್ಮ, ನಾನ್ ಯಾವತ್ತೂ ದೇವ್ರನ್ನ ಅದ್ಬೇಕು ಇದ್ಬೇಕು ಅಂತ ಬೇಡದವನಲ್ಲ. ಇವತ್ ಗುಡಿಗ್ ಹೋಗಿ ದೇವ್ರ ಹತ್ರ ಗೋಗಿರ್ದ ಹತ್ಕೊಂಡ್ ಕೇಳ್ಕೊಂಬಿಟ್ಟಮ್ಮ. ಏನಂತ? ಜನ್ಮ ಜನ್ಮಾಂತರಕ್ಕೂ ಒಬ್ಬ ತಂಗಿ ಅಣ್ಣನಾಗ ಹುಟ್ಟಿಸ್ಬೇಡ, ಹಾಗ ಹುಟ್ಟಿದ್ರು ಬಡವನಾಗಂತೂ ಹುಟ್ಟಿಸ್ಲೇಬೇಡ ಅಂತ. ಯಾಕಪ್ಪ, ಅಲ್ಲಿ ಏನಾಯ್ತು? ಏನಮ್ಮ, ಹಣ ಸೇರಿದ ಮಾತ್ರಕ್ಕೆ ವಾತ್ಸಲ್ಯ ಬತ್ತೋಗ್ಬಿಡುತ್ತೆ. ಒಡ ಹುಟ್ಟಿದವನು ಪರದೇಶಿಯಾಗಿ ನಿಂತಿದ್ದೆ, ಬಂದ್ಯಾ ಅಂತ ಕೂಡ ಕೇಳಲಿಲ್ಲ, ಯೋಗಕ್ಷೇಮ ವಿಚಾರಿಸ್ಲಿಲ್ಲ. ಇಷ್ಟೇ ತಾನೇ? ಹೋಗ್ಲಿ ಬಿಡು. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು, ಅವಳು ಮಾತಾಡ್ತಿದ್ರಷ್ಟು ಬಿಟ್ಟರೆ ಎಷ್ಟು. ಇಷ್ಟಕ್ಕೆ ಎಳೆ ಮಗುನ ಹಾಗಾಳ್ತಾ ಇದ್ದೇನು ಅಲ್ವೋ ಶಂಕ್ರು? ಅವಳು ಮರ್ಯಾದೆ ಮಾಡಿದ್ರೆ ನಿನ್ ಗೌರವ ಇದೆ, ಇಲ್ಲದಿದ್ರೆ ಇಲ್ಲ ಅಂತ್ಲೆ. ಅವಳು ಮಾತ್ರ ಅನ್ಕೊಂಡಿದ್ಯಾ ನೀನ್ ಯಾವೂರ್ ದಾಸಯ್ಯ ಅಂತ ಯಾರು ವಿಚಾರಿಸ್ಲಿಲ್ಲಮ್ಮ. ಹುಚ್ಚು ನೋಡ್ದಾಗ ನೋಡ್ಕೊಂಡು ಹೋಗ್ತಾ ಇದ್ರು. ಈಗ ಅವಮಾನ ಪಟ್ಕೊಂಡಿರೋದಕ್ಕಿಂತ ಸತ್ ಹೋಗೋ ಸಾವಿರ ಪಾಲ್ ಮೇಲೂ ಅನ್ನಿಸ್ತಾ ಇದೆ. ಅಯ್ಯೋ, ನಿನಗೆ ತಿಳುವಳಿಕೆ ಇದೆಯೇನೋ? ಅವಳು ಮುಂದೆ ಇಂಥ ಮಾತಲ್ಲಿ ಆಡ್ಬೋದೇನೋ? ಅಲ್ಲಿ ನೋಡು, ಅವಳು ಕಣ್ಣೀರು ಇಡ್ಬೋದೇನೋ? ಕಣ್ಣು ಹೊಸ್ಕೋ, ಹೋಗಿ ಅವಳಿಗೆ ಸಮಾಧಾನ ಮಾಡು. ಹೋಗು ಹೋಗು ಅಂದ್ರೆ ಶಾರದಾ, ಏನ್ ಮುಳುಗೋಯ್ತೀಗ? ಓಹೋ, ನನ್ನ ವೇದನೆಯಲ್ಲಿ ನಾನು ಹುಚ್ಚನಾಗೆ ಏನೇನೋ ಅಂದ್ಬಿಟ್ಟೆ ಅಲ್ಲ. ಹುಚ್ಚೊಡಿಗೆ ಅಳ್ಬೇಡ ಅನ್ನೋಡು, ನಿನ್ನ ನೋಡಿ ಅಮ್ಮ ಕೂಡ ಅಳ್ತಿದ್ದ. ಇದೇನಿದು ಅವ್ರ ಮನೇಲಿ ಕೊಟ್ಟ? ಓ ಕೊಟ್ರು, ಅವಳು ಶ್ರೀಮಂತಿಗೆ ಅವಳ ಮನೇಲಿ ಇರ್ಲಿ, ಈ ಮನೇಲಿ ಅವಳು ಸೋಂಕಿ ಇರ್ಕೂಡ್ದು. ತೀರ್ಥರೂಪ ಅಣ್ಣನವರಿಗೆ ಪ್ರೀತಿಯ ತಂಗಿಯ ನಮಸ್ಕಾರಗಳು. ಸಾಂಪ್ರತ, ನಾನು ಸರಿಯಾಗಿ ಮುಖ ಕೊಟ್ಟು ಮಾತಾಡಲಿಲ್ಲವೆಂದು ನಿಮಗೆ ಬೇಸರವಾಗಿರಬಹುದು, ಆದರೆ ನಮ್ಮ ಮಾವನವರು ಕೂಡ ನಿಮಗೆ ತಿಳಿಯದು. ಮನೆಗೆ ಯಾರೂ ಬರಬಾರದೆಂದು ಬಂದವರ ಮೇಲೆ ಕಳ್ಳನದ ಅಪವಾದ ಹೊರಿಸಿ ಅಟ್ಟಿ ಬಿಡುತ್ತಾರೆ. ನಾನು ನಿಮ್ಮೊಡನೆ ಪ್ರತ್ಯೇಕವಾಗಿ ಮಾತಾಡಿದ್ದನ್ನು ಕಂಡಿದ್ದರೆ ಏನೋ ಕದ್ದು ಅಣ್ಣನ ಕೈಯಲ್ಲಿ ಸಾಗಿಸುತ್ತಿದ್ದಾಳೆಂದು ಅಪವಾದ ಹೊರಿಸುತ್ತಿದ್ದರು. ಅಪವಾದಕ್ಕೆ ನಿಮ್ಮನ್ನು ಗುರಿ ಮಾಡಲು ಇಷ್ಟವಿಲ್ಲದೆ ಒಕ್ಕಿ ಬಂದ ವಾತ್ಸಲ್ಯವನ್ನೆಲ್ಲ ಅಡಗಿಸಿಕೊಂಡು ಮೌನವಾಗಿದ್ದು ಬಿಟ್ಟೆ. ನಮ್ಮ ಯಜಮಾನರ ಅನುಮತಿ ಪಡೆದು ಇದರಲ್ಲಿ ಒಡವೆಗಳನ್ನಿಟ್ಟಿದ್ದೇನೆ, ಅದನ್ನು ಅತ್ತಿಗೆಗೆ ಕೊಡಿ, ಅನ್ಯಥಾ ಭಾವಿಸಬೇಡಿದೆಂದು ಬೇಡಿಕೊಳ್ಳುತ್ತೇನೆ. ಇಂತಿ ನಮಸ್ಕಾರಗಳು, ನಿಮ್ಮ ನೆಚ್ಚಿನ ತಂಗಿ ಅಪ್ಪಣ್ಣ. ನೋಡಿದ್ದೀನೋ, ನನ್ನ ಮೇಲೆ ಯಾರಿಗೂ ಮಮತೆಯೇ ಇಲ್ಲ ಅಂತ ಗೋಳಾಡಿದೆಯಲ್ಲ, ಬಂದವನೇ ನಮ್ಮಿಬ್ಬರನ್ನು ಕಣ್ಣೀರಲ್ಲಿ ಮುಳುಗಿಸ್ಬಿಟ್ಟಲ್ಲ, ಇದಕ್ಕೇನರ್ಥ? ಈಗಲಾದ್ರೂ ತಿಳಿದೇನೋ, ನಾವೆಲ್ಲ ಜೀವ ಸೇತೆ ಇರೋದು ನಿನಗೋಸ್ಕರ ಬೇಕಣ್ಣೋ. ಹೋಗ್ಲಿ ಬಿಡಿ ಅತ್ತೆ, ಇದನ್ನೆಲ್ಲ ಏನ್ ಹೇಳ್ತೀರ ಅವ್ರ ಹತ್ರ? ನೋಡಿ, ದೇವ್ರ ಹತ್ರ ಏನೋ ಕೇಳ್ಕೊಂಡು ಬಂದಿ ಅಂದ್ರಲ್ಲ, ಬನ್ನಿ ಆ ದೇವ್ರ ಹತ್ರ ಮತ್ತೆ ಕೇಳ್ಕೊಳ್ಳಿ. ಈ ಜನ್ಮದಲ್ಲೇ ಅಲ್ಲ, ಏಳೇಳು ಜನ್ಮಕ್ಕೂ ಅಪ್ಪಣ್ಣನೇ ನನ್ನ ತಂಗಿಯಾಗಿ ಹುಟ್ಟಲಿ.
ಕೆಂಪು ಗುಲಾಬಿಗೆ ಚೆಂದುಟಿ ಚೆಲುವೆ ಎಂತು ನಿನ್ನನು ಹೇಳು ಗೆಲುವೆ ಸುಗ್ಗಿಯ ಹೊಸ ಸಿರಿ ಹೂಗಳ ಕೊಯ್ದು ತರಲೇ ನೊಂದಿನಿ ಮಾಲೆಯ ನೇದು ಕೆಂಪು ಗುಲಾಬಿಯ ಚೆಂದುಟಿ ಚೆಲುವೆ ದಾನವೋ ಮಾನವೋ ಪ್ರಾಣವೋ ಏನು ಶಾರದ 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 ತನುವಿನೊಳಗಿದ್ದು ತನುವ ಗೆದ್ದಳು ಮನದೊಳಗಿದ್ದು ಮನವ ಗೆದ್ದಳು ವಿಷಯದೊಳಗಿದ್ದು ವಿಷಯಂಗಳ ಗೆದ್ದಳು ಅಂಗಸಂಗವ ತೊರೆದು ಭವವ ಗೆದ್ದಳು ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲವ ಬಗೆದು ಹೊಕ್ಕು ನಿಜ ಪದವನೈದಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಶ್ರೀಪಾದಕ್ಕೆ ನಮೋ ನಮೋ ಶಾರದ ನೀನು ನೀವು ಊಟ ಮಾಡಿ ಆಮೇಲೆ ಮಾಡ್ತೀನಿ ಹೊತ್ತಾಗಲ್ಲ ಹೇಳು ಪರವಾಗಿಲ್ಲ ಅಂದ್ರೆ ನೀವು ಊಟ ಮಾಡಿ ಆಗುತ್ತೆ ಏನಿದು ನಿನಗೆ ಮಾತ್ರ ಸ್ಪೆಷಲ್ ಸ್ಪೆಷಲ್ ಅರೆ ಅದೇ ಬದನೆಕಾಯಿ ಅದೇ ಗೋರಿಕಾಯಿ ಅದೇ ಸಾರು ಏನಿದ್ರಲ್ಲಿ ಸ್ಪೆಷಲ್ಲು ಅದೇ ನಾನು ಊಟ ಮಾಡೋ ಹೊತ್ತಿಗೆ ಆರು ಹೋಗುತ್ತೆ ಅಂತ ಮುಚ್ಚಿಟ್ಟಿರೋದು ಸ್ವಲ್ಪ ಉಪ್ಪಿನಕಾಯಿ ಹಾಕು ಎಷ್ಟು ದಿನದಿಂದ ಈ ತರ ಸ್ಪೆಷಲ್ ಊಟ ಮಾಡ್ತಿದ್ಯಾ ಯಾವ ತರ ಉಪ್ಪು ಹುಳಿ ಖಾರ ಏನು ಇಲ್ಲದೆ ಈ ತರ ಗೊಡ್ಡುಟಾನ ಅಭ್ಯಾಸವಾದ್ರೆ ಎಲ್ಲ ಸರಿ ಹೋಗುತ್ತೆ ಈ ಅಭ್ಯಾಸವಾದ್ರೆ ಯಾಕೆ ಅಂತ ಈಗ ಊಟ ಮಾಡೋದು ನನ್ಗೆ ತುಂಬಾ ಇಷ್ಟ ಇಷ್ಟವಾ ಕಷ್ಟ ಅನ್ನು ಅಯ್ಯೋ ಇದ್ಯಾಕೆ ಹೀಗೆ ಇದ್ಬಿಟ್ರಿ ಏನಂದ್ರೆ ಜೀವನ ಹಾಗೂ ಸಂಯಮ ಎಂ ಕೆ ಗಾಂಧಿ ಏನೋ ಇದು ನಿಂತ ಕಡೆನೆ ಇಟ್ಟು ಮರೆಯೋದು ಆಮೇಲೆ ಎಲ್ಲರ ಮೇಲೆ ಹಾರಾಡೋದು ರೆಡಿ ಯಾಕಪ್ಪ ಶಂಕರು ಇದ್ದಕ್ಕಿದ್ದಾಗೆ ಕಣ್ಣೀರು ಏನ್ ನಡೀತೋ ಇವತ್ತು ಮಾತ್ರ ನಡೀಲಿಲ್ಲಮ್ಮ ತುಂಬಾ ದಿನಗಳಿಂದ ನಡೀತಲೇ ಇದೆ ಈ ನರಕ ಯಾತನೆ ಏನದು ಯಾವ ಬಾಯಲ್ಲಿ ಹೇಳಮ್ಮ ಬಾಳಲ್ಲಿ ಬೇಕಾದಷ್ಟು ಸಂಕಟಗಳು ಬಂದು ಒದಗುತ್ತವೆ ಆದ್ರೆ ಹೆತ್ತ ತಾಯಿ ಹತ್ರವೇ ಮರ್ಮಾಚಬೇಕಾದಂತಹ ಬೇಗಗಳು ಬಂದು ಒದಗುತ್ತವೆ ನೋಡು ಇಂಥ ಸಂಕಟ ಯಾವ ಪ್ರಾಣಿಗೂ ಬರಬಾರ್ದಮ್ಮ ಬರಬಾರ್ದು ತಾಯಿ ಮಕ್ಕಳ ನಡುವೆ ಎಂಥದ ಪರಹಾಸ್ಯ ಪರವಾಗಿಲ್ಲ ಹೇಳು ನಿನ್ನ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಅಮ್ಮ ಹೇಳ್ಕೊಳ್ಳಿ ಕೇಳಮ್ಮ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಲು ಪ್ರಾರ್ಥನೆಗಿಂತ ಉತ್ತಮ ಸಾಧನವೇ ಇಲ್ಲ ಮನಸ್ಸನ್ನು ಅಡಗಿಸಬೇಕಾದ್ರೆ
ಮೊದಲು ನಾಲಿಗೆ ರುಚಿಯನ್ನು ಅಡಗಿಸಲು ಅಭ್ಯಾಸ ಮಾಡಬೇಕು. ತೀವ್ರವಾದ ಆಕಾಂಕ್ಷೆಗಳು ಮಿತಿ ಮೀರಿ ತಲೆದೋರಿದಾಗ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಮನಸ್ಸು ಹೇಳಿದ ಹಾಗೆ ಕೇಳುತ್ತದೆ. ಈ ನಿಯಮಗಳನ್ನೆಲ್ಲ ನಿನ್ನ ಸೊಸೆ ಚಾಚು ತಪ್ಪದೇ ಪಾಲಿಸ್ತಿದ್ದಾಳೆ. ಈ ಹರಿದನೊಳಗೆ ಇಂಥ ಹೆಣಗಾಟವೆ ಹೇಳಮ್ಮ. ಉಪ್ಪು ಹುಳಿ ಕಾರ ಇಲ್ಲದೆ ಸನ್ಯಾಸಿಗಳಾಗೆ ತರಗಲಿ ಕಿತ್ತಿದ್ದಾಳಮ್ಮ. ಹಿಮ ಸುರಿತಿರೋ ನಡರಾತ್ರಿಯಲ್ಲಿ ತಣ್ಣೀರು ಸ್ನಾನ ಮಾಡ್ತಿದ್ದಾಳಮ್ಮ. ಹ್ಯಾಗ ಬಾಳಿ ಬೆಳೆದ್ಲು, ಹ್ಯಾಗಾಗೋ ಬಾಳ್ಬೇಕು ಅಂತ ಮನಸ್ಸಲ್ಲೇ ಮೆಲ್ಕ್ ಹಾಕ್ತಾ ಇದ್ರು. ತಂದೆ ತಾಯಿ ಮನೆ ಮಠ ಎಲ್ಲ ಸೋತು ಅವಳು ನನ್ನ ಹಿಂದೆ ಬಂದದ್ದು ಈ ಬವಣೆ ಪಡೋಕೆ. ವೈರಾಗಿದ್ದ ಬೆಂಕಿಯಲ್ಲಿ ಬೇಯ್ತಾ ಇದ್ದಾಳಲ್ಲ, ಅವಳು ಹೀಗೆ ಬೂದಿ ಹಾಕ್ಬೇಕೆ ಹೇಳು. ಯಾಕಮ್ಮ ನೀನು ಅಳ್ತ ಕೂಡ್ದಮ್ಮ ಈ ನರ್ಕ ಕೂಡ್ದು ಅವಳಿಗೆ ಈ ನರ್ಕ. ನನ್ನ ಬಿಡಿ ಉಮಾಪತಿ ನನ್ನ ಶಂಕರ್ ಇದೇನು ಹುಚ್ಚ ಉಮಾಪತಿ? ನನ್ನಲ್ಲಿ ಯಾರು ತಾವಲ್ಲದೆ ನನಗೆ ಬೇರೆ ವಿಮೋಚನೆ ಇಲ್ಲ. ನೀವು ತುಂಬಾ ದುಡ್ತಾ ಇದ್ದೀರಾ. ಇಲ್ಲ ಉಮಾಪತಿ, ನಿಧಾನವಾಗಿ ಯೋಚನೆ ಮಾಡೇ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರ ಸರಿ ಅಂತ ನನ್ನನ್ನು ಒಪ್ಪಿಸಿ ತಾವು ಒಂದೇ ದಾರಿ ಆದ್ರೆ ನಾನೇ ನಿಮ್ಮ ಆತ್ಮಕ್ಕೆ ಸಹಾಯ ಮಾಡ್ತೀನಿ. ಹೇಳಿ ಏನ್ ಕಾರಣ? ಕಾರಣ ಕಾರಣ ಮಗನಾಗ ತಾಯಿಗೆ ಬಿಲ್ದವ್ನ ಚಂಡಾಳ ಅಂತ, ತಂದೆಗೆ ಮಗಿಯು ಬಿಲ್ದವ್ನ ಅಯೋಗ್ಯ ಅಂತ, ಅಣ್ಣನಿಗೆ ತಮ್ಮನಾಗ ಉಪಯೋಗ ಬಿಲ್ದವ್ನ ಸ್ವಾರ್ಥಿ ಅಂತ, ಹಾಗೆ ಹೆಂಡತಿಗೆ ಗಂಡನಾಗ ಉಪಯೋಗ ಬಿಲ್ದವ್ನ ಅಯ್ಯೋ ಅವ್ರ ಹೆಸರು ಹೊತ್ತು ಬದುಕಿರ್ಬೇಕೆ ಉಮಾಪತಿ? ಈಗ ಯಾರು ನಿಮ್ಮನ್ನ ಹಾಗಂದು ಬೇಕೆ? ಇರೋ ವಿಷಯ ನಾನೇ ಬಲ್ಲೆ. ಹಾಗನ್ನೋ ಅಧಿಕಾರ ನಿಮ್ ಹೆಂಡತಿಗೊಬ್ರಿಗೆ ಮಾತ್ರ ಇರೋ. ಆಕೆ ಏನಾದ್ರೂ ಅವಳ ಧರ್ಮದೇವ ಅವಳ ದೃಷ್ಟಿಯಲ್ಲಿ ನಾನು ದೇವರಿಗಿಂತ ಹೆಚ್ಚು. ನನ್ನ ಪರಿಸ್ಥಿತಿ ನೋಡಿ ಪರಿಹಾರ ಹೇಳಲಾರದೆ ಬಿಟ್ಟು ಬಿಟ್ಟು ಹೇಳ್ತಾಳೆ. ನಿಮಗಾಗಿ ಕಣ್ಣೀರಿಡೋ ಒಂದು ಜೀವ ಇರೋದು ಗೊತ್ತಿದ್ದು ನೀವು ಆತ್ಮಕ್ಕೆ ನಿರ್ಧಾರ ಬಂದ್ರ ಶಂಕರ್. ಏನ್ ಸಾರಿ ಹೀಗೆ ಕೇಳ್ತೀರಾ? ನಿಮ್ಗೆ ಹೇಗೆ ಹೇಳಿದ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ ಸರ್. ಅವಳು ಕಾವಿ ರುದ್ರಾಕ್ಷಿ ಮಾತ್ರ ಧರಿಸಿಲ್ಲ ಸರ್, ಸನ್ಯಾಸಿಗಿಂತಲೂ ಕಠಿಣವಾದ ಜೀವನ ನಡೆಸಿದ್ದಾಳೆ. ದಾಂಪತ್ಯ ಜೀವನ ಸಿಹಿ ಅವಳ ಪಾಲ್ಗೆ ಇಲ್ವಾಗ್ಬೇಕೆ? ಓಹೋ, ನಿಮ್ಮ ಆತ್ಮಹತ್ಯೆಯಿಂದ ಆಕೆಗೆ ದಾಂಪತ್ಯ ಜೀವನ ಸಿಹಿ ಸಿಗುತ್ತೆ ಅಂತೀರಾ? ನನ್ನ ಪರಿಸ್ಥಿತಿ ನೀವಿದ್ದೀರಿ ಏನ್ ಮಾಡ್ತಾರೆ ಹೇಳಿ ಹೇಳ ಹೇಳಿ ಹೇಳ ಹೇಳಿ. ಆದ ಮದುವೆನ ಕೋರ್ಟ್ ಮೂಲಕ ರದ್ದುಪಡಿಸಿ ಆಕೆ ಪುನರ್ವಿವಾಹ ದಾರಿ ಮಾಡ್ಕೊಡ್ತಾ ಇದ್ದೀನಿ. ನಿಜ ಅಬ್ಬಾ, ಮನಸ್ಸು ಬದಲಾಯಿಸಿದ್ರಲ್ಲ ಸದ್ಯ. ಧರ್ಮ ವಿರುದ್ಧವಲ್ಲ ಅಂತ ನಿಶ್ಚಯ ಮಾಡಿಕೊಂಡೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಮ್ಮ. ಅಮ್ಮ ನೀನೇನ್ ಹೇಳ್ತೀಯೋ ಅಂತ. ಅದು ಏನು ಅಂತ ಹೇಳಿದ್ರೆ ತಾನೆ, ಕಾನೂನಿನ ಪ್ರಕಾರ ಯಾವ ಅಡಚಣೆನೂ ಇಲ್ಲ. ನೀನ್ ಮಾತ್ರ ಅದ್ಯಾಕೆ ಹಾಗೆ ಮಾತು ನೋಡ್ತೀಯ? ನೀನು ನನ್ನ ಬೈಯೋಲ್ಲ ತಾನೆ? ನೀನು ಹೇಳಿದ್ರೆ ತಾನೆ ಬೈಯೋದು ಬಿಡೋದು? ಅಮ್ಮ ನನ್ನ ತೀರ್ಮಾನ ಹಿಡ್ತಿಲ್ಲ ಅಂದ್ರೆ ಸಮಾಧಾನವಾಗಿ ಹೇಳ್ಬಿಡು, ನನ್ನ ಕಡ್ದು ಬಿಡ್ಬೇಕು ಅಂತ ಕೂಡ ಅನ್ಸ್ಬಹುದು. ಅಯ್ಯಯ್ಯೋ ಅದೇನು ಅಂತ ಹೇಳ್ಬಾರ್ದೆ. ಏನು ಇಲ್ಲಮ್ಮ ಏನು ಇಲ್ಲ, ಏನು ಮಾಡಬಾರ್ದು ತಿಳಿಸ್ವೇನು ಅಲ್ಲ. ಶಾರದೆಗೆ ಬೇರೆ ಇನ್ನೊಂದು ಮದುವೆ ಮಾಡೋದು ಸೂಕ್ತವಲ್ವೇ ಅಂತ. ಏನು ಹಾಗ ನೋಡ್ತಾ ಇದ್ದೀನಿ ಶಂಕ್ರು? ಶಂಕ್ರು ನೀ ನನ್ನ ಮಗನಲ್ವ, ದೇವರು ದೇವರು ಕಣೋ ನನ್ನ ಕನ್ನ. ಅವಳು ಕನ್ಯಾ ಸರಿ ಕಳಿ, ನಾಲ್ಕು ಜನರ ಹಾಗೆ ಅವಳು ಬಾಳದಲ್ಲಿ ಕಂಡ್ರೆ ಈಗ ಕುಂಟು ಪರಕು ಅಂತ ಕಣೋ. ಉಪ್ಪಿಲ್ ದೂಟ ತಣ್ಣೀರ್ ಸ್ನಾನ ಸನ್ಯಾಸಿ ಜೀವನ ಇದೆಲ್ಲ ಅನುಭವಿಸುವಂತ ಮನೆಯಲ್ಲ ನೀನು ಹುಟ್ಟಿತು. ನಿಮ್ ದಮ್ಮಯ್ಯ ಅಂತೇನಿದ್ರೆ ನೆಗಡಿ ಅಂತ ಮೂಗ್ ಕತ್ತರಿಸ್ಬೇಡಿ, ಈ ವಿಷಯ ಇಲ್ಲೇ ಮರ್ತು ಬಿಡಿ. ಅತ್ತೆ ಅತ್ತೆ
ನಾನು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬೇಡಿ, ನೀವು ಹೇಳಿದಾಗೆ ಕೇಳ್ಕೊಂಡಿರ್ತೀನಿ ನಾನು. ನೀನೀಗ ಮೀರಿ ನಡೆದದಾದ್ರೂ ಏನಮ್ಮ, ಯಾಕೆ ಅವಸರ ಪಡ್ತೀಯ? ನಾವಿನ್ನೂ ಯಾವ ತೀರ್ಮಾನಕ್ಕೂ ಬಂದಿಲ್ಲ. ಸೊಸೆಯಾಗಿ ಬಂದೆ, ಮಗಳ ಹಾಗೆ ಕಾಪಾಡ್ಬೇಕು. ಅಯ್ಯೋ ನಾನು ಕೇಳಲಾರೆ, ನಾನು ಕೇಳಲಾರೆ. ಬೇಡ ರೀ, ಈ ವಿಷಯನ ಇವತ್ತೆ ಇಲ್ಲಿಗೆ ಬಿಟ್ಬಿಡಿ. ಈ ಯೋಚನೆನ ಇವತ್ತೆ ನಿಮ್ಮ ಮನಸ್ಸಿನಿಂದ ಬೇರೆ ಸಹಿತ ಕಿತ್ತು ಹೋಗ್ಬಿಡಿ. ಹೋಗ್ಬಿಡ್ತೀನಿ ಶಾರದಾ. ನಿನ್ಗಿಷ್ಟ ಇಲ್ಲ ಅಂದ್ರೆ ನಾನು ಬಲವಂತ ಮಾಡ್ತೀನಿ. ನಿರಂತರ ನಿಮ್ ಕಣ್ಣೀರಲ್ಲಿ ನಾನು ಮೈ ತೊಳೆದು ನೋಡ್ಬೇಕು ಅನ್ನೋದೇ ನಿನ್ಗೆ ಇಷ್ಟವಾದ್ರೆ ನಿಮಿಷ ನಿಮಿಷಕ್ಕೂ ಅರ್ಜೀವ ಕೊರಜೀವಾಗಿ ಸಾವನ್ನಪ್ಪೋದೇ ನಿನ್ನ ಆಸೆ ಆದ್ರೆ ಅದನ್ನ ನೋಡಿ ನಾನು ಹುಚ್ಚಿಡ್ದು ಬೀದಿಯಲ್ಲೋ ಸಿಪ್ಪೆಯಲ್ಲೋ ಬಿದ್ದು ಹೊರಳಾಡ್ದನ್ನ ನೋಡುವೆ ನಿನ್ ಇಷ್ಟವಾದ್ರೆ ಈ ಯೋಚನೆ ಬೇಸದ ಕಿತ್ ತೊಗೊಂಡ್ಬಿಟ್ಟಿನಿ ಶಾರದ, ಕಿತ್ ತೊಗೊಂಡ್ಬಿಟ್ಟಿ. ನೋಡಿ ಏನ್ ಕಾರ್ಯ ನೋಡಿ, ನನ್ನ ಮಗಳು ಶಾರದಾ ನಿಮಗೆ ಕೊಟ್ಟ ಮಾತಿನ ಪ್ರಕಾರ ಅಪರ್ಣಾ ಮದುವೆಯ ಸೀಸನ 25,000 ರೂಪಾಯಿ ಕೊಟ್ಟಿದ್ದೇನೆ. ನೋಡಿದೇನೆ, ದೊಡ್ಡ ಮನ್ಸು ಯಾವತ್ತೂ ದೊಡ್ಡ ಮನ್ಸು ಕಣೆ, ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅತ್ತಿಗೆ ಅತ್ತಿಗೆ ಶಂಕರ್ ಮನೆಯಲ್ಲಿದ್ದಾರೆ ನಿಮ್ಮ? ಇದ್ದಾರೆ ಶಾರದಾ. ಯಾವಾಗ ಬಂದ್ರಿ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ? ನಾನು ಊರ್ ಬಿಟ್ಟು ತುಂಬಾ ದಿವಸ ಆಯ್ತಮ್ಮ. ಅಂದಾಗೆ ಶಂಕರ್ ನಮ್ ಯಜಮಾನ ಒಳಗಡೆ ಇದ್ದಾರೆ. ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ. ನಾ ಬರ್ತೀನಮ್ಮ, ಬರ್ತೀನಿ. ಉಮಾಪತಿ ಶಾರದ, ನಾ ಬರ್ತೀನಮ್ಮ. ಉಮಾಪತಿ ಶಾರದ ಜೋಡಿ ಏನು ಗೊತ್ತಾ? ನಮ್ ಸಹೋದರ ಮಾವನ ಮಗ. ಉಮಾಪತಿ, ಉಮಾಪತಿ ಸರ್, ಮಿಸ್ ಉಮಾಪತಿ ಬಂದಿದ್ರ ಇಲ್ಲಿಗೆ? ಇದ್ದೇನೆ ಬಂದಿದ್ದ, ಇದ್ದಕ್ಕಿದ್ದಾಗ ರಾಜೀನಾಮೆ ಬರ್ಕೊಟ್ಬಿಟ್ಟು ಹೊರಟೋದ. ಯಾಕೆ ಸರ್? ಏನು ಹೇಳಿಲ್ಲ, ನಾನು ಏನು ಕೇಳಬೇಡಿ, ನಾನು ಇವರೇ ಬಿಟ್ಟು ಹೋಗ್ತಿದ್ದೆ ಅಂತ ಹೇಳಿ ದಡದ ಅಂತ ನಡೆದೇ ಬಿಟ್ಟ. ಶಂಕರ್, ಶಂಕರ್ ಉಮಾಪತಿ ಕ್ಷಮಿಸಿ ಶಂಕರ್, ಇನ್ನು ನಿಮ್ಮ ಮುಖದಲ್ಲಿ ಸುಳಿಲೇಬಾರದು ಅಂತಿದ್ದೆ. ಶಾರದಾ ನಿಮ್ ಹೆಂಡತಿ ಅಂತ ತಿಳಿದಿದ್ರೆ ಖಂಡಿತ ನಾನು ಈ ಕಡೆ ತಲೆಯೇ ಹಾಕ್ತಾ ಇರ್ಲಿ. ನೀವು ಅವ್ರ ಸೋದರ ಮಾವನ ಮಗ ಅಂತ ನಂಗೆ ಈಗಲೇ ತಿಳಿದಿತ್ತು. ಅದು ತಿಳಿದ್ರೆ ನೀವು ಯಾವ ತೀರ್ಮಾನಕ್ಕೆ ಬರ್ತೀರ ಅನ್ನೋದನ್ನು ಊಹಿಸ್ದೆ. ಅಷ್ಟರಲ್ಲಿ ಈ ಊರೇ ಬಿಟ್ಟು ಹೋಗೋಣ ಅಂತಿದ್ದೆ. ಸಾಧ್ಯವಾಗಲಿಲ್ಲ. ಪ್ರಪಂಚದಲ್ಲಿ ಇನ್ನೂ ಸತ್ಯಕ್ಕೆ ಧರ್ಮಕ್ಕೆ ಜಯ ಇದೆ ಉಮಾಪತಿ. ಶಾರದಾ ಮರುಮದುವೆ ಒಪ್ಪಿದ್ರು, ಅವಳು ಹಿರಿಮೆಗೆ ಸರಿದುಗವರ ನನಗೆಲ್ಲ ದೊರಕ್ತಿದ್ರು. ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಿ ಶಂಕರ್, ಕನಸು ಮನಸ್ಸಲ್ಲೂ ನೆನಿಬೇಡಿ. ನನ್ನ ಅಭಿಪ್ರಾಯ ತಿಳಿಸಕ್ಕೆ ಅವಕಾಶ ಕೊಡಿ ಉಮಾಪತಿ. ಶಂಕರ್, ಶಂಕರ್ ಮೊದಲೇ ಬೇಯ್ತಾ ಇರೋ ಎದೆಗೆ ಬಿಸಿನೀರಿನ ಸ್ನಾನ ಮಾಡಿಸೋದು ಬರ್ತಾ ಇದ್ದೀರಾ? ಸಾಧ್ಯವಿಲ್ಲ ಶಂಕರ್, ಸಾಧ್ಯವಿಲ್ಲ. ಮರುಮದುವೆನ ಆಸೆನಾ? ನನ್ನ ಎದೆಯಲ್ಲಿ ಬಿತ್ತೋರೆ ನೀವಲ್ವೇ? ಹೌದು ಹೌದು, ನಾನು ಮಹಾ ದ್ರೋಹಿ. ಅಲ್ಲ, ನನ್ನನ್ನು ಸಾಯೋಗ್ ಬಿಡದೆ ಉಳಿಸಿದ ಮಹಾನುಭಾವ. ಹಗಲು ರಾತ್ರಿ ನನ್ನ ನೆರಳು ಕೂಡ ಸೋಗದೆ, ಕನಸು ಮನಸ್ಸಲ್ಲಿ ಸಹ ಪಾಪ ಭಾವನೆಗಳಿಗೆ ಎಡೆ ಕೊಡದೆ ಇರೋ ಪರಿಶುದ್ಧ ಜೀವಿ ಶಾರದ. ಅವಳು ಕಾಪಾಡಬಲ್ಲ ರಕ್ಷಕ ನೀವೊಬ್ಬೇ ಅಂತ ಇಷ್ಟೊಂದು ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಂವಾದನ ಎಲ್ಲ ಕೇಳಿದೆ ಸರ್. ನೀವು ಮುಂದಿನ ಏರ್ಪಾಡು ಮಾಡ್ಕೋ ಹೋಗಿ ಶಂಕರ್, ಉಮಾಪತಿ ವಿಷಯ ನನಗೆ. ಸರಿ ಸರ್, ಬರ್ತೀನಿ. ಸರ್ ಇದೇನು ಸರ್ ಇದು? ನೀವು ಸಹ ನಿಷ್ಕಲ್ಮಶವಾದ ಎರಡು ಬೆಂದ ಜೀವಿಗಳಿಗೆ ಹೇಳಿದ್ರಿ. ನಿಮ್ ದಯೆ, ನಿಮ್ ತ್ಯಾಗ
ಸಂಸಾರದಲ್ಲಿ ನಾನು ಸುಖವಾಗಿರಬೇಕು ಅನ್ನೋ ನಿಮ್ಮ ದೊಡ್ಡ ಗುಣ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ರೀ. ನಿಮ್ಮ ಹಂಬಲನ ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಸಾಸಿವೆ ಕಾಳೆಷ್ಟು. ನೀವು ನನ್ನ ವೇದನೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ರೀ, ನನ್ನ ವೇದನೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಶಾರದಾ ಶಾರದಾ, ನನ್ಗೆ ಅರ್ಥ ಮಾಡಿರೋದಿಲ್ಲ ರೀ. ಇಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಪದೇ ಪದೇ ಈ ಮಾತನ್ನೇ ನನ್ನ ಮುಂದೆ ಎತ್ತಿರ್ಲಿಲ್ಲ ನೀವು. ಶೇಷೋ, ಅಮ್ಮನ ಒಪ್ಸೋದಕ್ಕೆ ಇರೋ ಬುದ್ಧಿ ಎಲ್ಲ ಖರ್ಚು ಮಾಡಿದೆ, ಉಮಾಪತಿನ ಒಪ್ಸೋದಕ್ಕೆ ಇರೋ ಸಾಮರ್ಥ್ಯ ಎಲ್ಲ ತೀರು ಹೋಯ್ತು. ಇನ್ನು ನಿನ್ನ ಒಪ್ಸೋದ್ರಲ್ಲಿ ನನ್ನ ತಾಳ್ಮೆ ಹೋಗ್ಬಿಡುತ್ತೆ ಅಂತ ಕಾಣುತ್ತೆ. ಸರಿ, ನೀವಿಷ್ಟು ಹೇಳಿದ ಮೇಲೆ ನಾನು ನನ್ನ ನಿರ್ಧಾರನ ಸ್ವಲ್ಪ ಬದಲಾಯಿಸ್ಕೋತೀನಿ. ಬದಲಾಯಿಸ್ಕೊಳ್ತೀಯಾ? ಹೌದು. ನಿಜನಾ? ಹೌದು. ಈ ಕಡೆಗೆವರೆಗೂ ಜನ್ಮ ಜನ್ಮಾಂತರದಲ್ಲಿ ನೀವೇ ನನ್ನವರಾಗಬೇಕು ಅಂತ ಹರಿಸ್ಕೋತಾ ಇದ್ದೆ. ಈ ಜನ್ಮದಲ್ಲಿ ದೊರಕದೇ ಹೋದದನ್ನ ಮುಂದಿನ ಜನ್ಮದಲ್ಲಾದರೂ ಪಡೆಯೋ ಆಸೆ ಇದೆ. ಆ ಆಸೆನೂ ತಪ್ಪಿಸ್ಬಿಟ್ರಿ, ಮುಂದಿನ ಜನ್ಮದಲ್ಲಿ ನೀವು ಹೇಳಿದಾಗೆ ನಡ್ಕೋತೀನಿ. ಈ ಜನ್ಮ ಹೀಗೆ ಕಳೆದು ಹೋಗ್ಲಿ. ಸರಿ ಶಾಲಾ, ಇವತ್ತೆರಡರಲ್ಲೊಂದು ಸತ್ವಾಗ್ಲೇಬೇಕು. ನೀನು ಒಪ್ಪಬೇಕು ಇಲ್ಲ ನನ್ನ ಒಪ್ಪ ಆಗ್ಬೇಕು. ಏನ್ ಸಾಯಕ? ಅಯ್ಯೋ, ನಿನಗೆ ಇನ್ನೊಂದು ಮದುವೆ ಅಂತ ನಿಮ್ ಬಾಯಾರ ಬಂದದನ್ನ ಕೇಳಿ ಕೂಡ ಇನ್ನೂ ಸಾಯದೆ ಬದುಕಿರೋಳ್ಳ ಈ ವಿಷ ಕೊಂದಕ್ಕೆ ನೀವು ಬದುಕಿರಬೇಕು ಅಂತ ಕೇಳ್ತಾ ಇದ್ದೀನಿ ಕುಡಿಯಲ್ಲಿ. ನಾನು ಬದುಕಿರ್ಬೇಕನ್ನೋ ಆಸೆ ನಿಮ್ಗಿದ್ರೆ ಅದನ್ನ ನೆರವೇರಿಸಕ್ಕೆ 5 ನಿಮಿಷ ಟೈಮ್ ಇದೆ. ಅದರೊಳಗೆ ನೀನ್ ತೀರ್ಮಾನ ಹೇಳು, 6 ನಿಮಿಷ ಅದನ್ನ ಕೇಳಕ್ ನಾನಿರ. ಅಯ್ಯೋ ಬೇಡಿ, ಬೇರೆ ಯಾವ ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತೀನಿ. ಇನ್ನು 4 ನಿಮಿಷ. ಅಪ್ಪ ಅಮ್ಮ ಇಬ್ಬರನ್ನ ಎದುರು ಹಾಕೊಂಡು ಒಂದೇ ಗುರಿ ಒಂದೇ ಗುರಿ ಅಂತ ನಾವು ಇಬ್ಬರು ಹೇಳಿದ್ರೆ ಕಾಣಕ್ಕ. ಇನ್ನು 3 ನಿಮಿಷ. ನಿಮ್ಮನ್ನ ಮದುವೆ ಆಯ್ತು, ನಿಮ್ ಕೆಟ್ಟ ಹೆಸರು ಹೊರಸಕ್ಕೆ. ಇನ್ನು 2 ನಿಮಿಷ. ನೋಡಿ ನನ್ನ ಮುಖ ನೋಡಿ ಹೇಳಿ, ಯಾವತ್ತಾದ್ರೂ ಯಾವ ವಿಧವಾದ ಯಾರು ನನ್ನ ಮುಖದಲ್ಲಿ ಕಂಡಿದ್ದೀ? ಸಮಯ ಜಾರು ಹೋಗ್ತಾ ಇದೆ. ಅಯ್ಯೋ ನನ್ನ ಒಲೆ ಹತ್ತಿಯುಡಿದೊಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿಯುಡಿದೊಡೆ ನಿಲ್ಲಬಾರದು. ಏರಿ ನೀರಂಬೊಡೆ ಬೇಲಿಕೆಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ತಾಯ ಮೊಲೆಗಾಲು ನಂಜಾಗಿ ಕೊಲುವೊಡೆ. ಇನ್ನ ಶಾರದಾ ಹಾಗೂ ಶಂಕರ್ ಬರೆದುಕೊಂಡ ವಿವಾಹ ವಿಚ್ಛೇದ ಪ್ರಾರ್ಥನಾ ಪತ್ರದ ಮೇಲಿನ ತೀರ್ಪು, ಪರಸ್ಪರ ಒಪ್ಪಿಗೆ ಹಾಗೂ ವೈದ್ಯರ ಅಭಿಪ್ರಾಯ ಇವುಗಳಿಗೆ ಮನ್ನಣೆ ಕೊಟ್ಟು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 53-54 ಸೆಕ್ಷನ್ 28 ಪ್ರಕಾರ ಶಾರದಾ ಶಂಕರ್ ಇವರ ಮದುವೆಯನ್ನು ರದ್ದು ಮಾಡಲಾಗಿದೆ. ಇಷ್ಟಕ್ಕೆಲ್ಲ ನೀವೇ ಕಾರಣ ಅನ್ನೋದನ್ನ ನೀವು ಮರಿಬೇಡಿ ಮಿಸ್ಟರ್ ಶಿವರುದ್ರಪ್ಪ. ಏನು? ಹೌದು, ಮಾಡಬೇಕಾಗಿದ್ದ ಮದುವೆನ ಮಾಡಬೇಕಾದ ರೀತಿಯಲ್ಲಿ ಸಂತೋಷವಾಗಿ ಮಾಡಿ ಮುಗಿಸಿದ್ರೆ ಶಂಕರ್ ನಮ್ಮ ಕಾಲೇಜು ಬಿಟ್ಟು ಹೋಗ್ತಿದ್ವೆ, ಹೊಟ್ಟೆ ಹೊರಿಯೋಕೆ ಬೇರೆ ಕಾಲೇಜ್ ಸೇರ್ಕೊತಾ ಇದ್ನೆ, ಈ ಅಪಘಾತ ಗುರಿ ಆಗ್ತಿದ್ನೆ, ಮರು ಮದುವೆ ಮಾತು ಬರ್ತಿದ್ದೆ. ಇದೆಲ್ಲ ಯಾರಿಂದ ಬಂತು ಸರ್? ನನ್ನಿಂದಲೇ. ಅವ್ರು ಈ ಉಮಾಪತಿ ಮದುವೆ ಆಗೋಕೆ ಆಗ್ಲೇ ಒಪ್ಕೊಂಡಿದ್ರೆ ನಿಲ್ಸಿ ಅಂತ ನೀವೇ ಮೊದಲು ನಿಲ್ಸಿದ್ರೆ ಯಾಕೆ ಶಾಸನಾಗೋಗ್ಬಿಟ್ರಿ? ಬ್ರಹ್ಮಚಾರಿ ನಿಮಗೆ ಆಚಾರ ಅರ್ಥವಾಗತ್ತೆ ಸಂಸಾರಿಗಳ ಸಂಖ್ಯ. ನಾನು ಅವಳು ಹೆತ್ತ ತಂದೆ, ನನ್ನ ಎದೆ ಬೆದ್ದು ಹೋಗ್ತಾ ಇದೆ ಸರ್. ಮರು ಮದುವೆ ಒಂದು ತಾಳಿಂಚಿತ್ ಇನ್ನೊಂದು ತಾಳಿ ಥೂ ನೆನೆಸ್ಕೊಂಡೆ, ನನ್ನ ಮೈಯೆಲ್ಲ ಉರಿದೋಗುತ್ತೆ. ನೋಡ್ತಾ ಇರಿ, ಈ ಮದುವೆ ನಾನು ನೆನೆಸ್ತಿಲ್ವ ಇವು ಅಂತ. Thank you.
ಎಲ್ಲರೂ ಕಾಯ್ತಿದ್ದಾರೆ. ಹೇಳು. ನೂತನ ಸಂತೋಷ ಅನುಭವದ ಪರಿಪೂರ್ಣತೆ ಬಾಳು ನಿನಗಾಗಿ. ಹೇಳಿ ಶಾರದ, ಜನ್ಮ ಜನ್ಮಾಂತರದಲ್ಲೂ ನಾನು ಎಲ್ಲೇ ಇರಲಿ ಎಂತೇ ಇರಲಿ ನನ್ನವನಾಗೇ ಇರ್ತೀನಿ. ಒಂದೇ ಗಂಟು ಅಂತ ಪ್ರಪಂಚಕ್ಕೆ ಸಾರಿ ಹೊರಟಿಲ್ಲಮ್ಮ. ಅವಳೇನು ಮಾಡ್ಕೊಳ್ಳಿಲ್ಲಮ್ಮ, ಅವಳು ಸಾಯ್ಲಿಲ್ಲಮ್ಮ, ಅವಳು ಸಾಯ್ಲಿಲ್ಲಮ್ಮ. ನಾನು ಮಗಳು ಅವಳ ಬಂದಿದ್ದು ಇದ್ದು ತಾಳಿನ ಕಿತ್ತು ಮರುಮದುವೇನು ಊರಲಿಂದ ಅವಳು ಪ್ರಾಣಾನೇ ಹಿರಿದು ಯಮರಪ್ಪ. ನಾನು ಮರುಮದುವೆ ಬೇಡ ಬೇಡ ಅಂತ ಹೋಗಿರ್ದು ಅಂಗ್ಲಾಟು ಮರುಮದುವೆ ಅಂತ ಕೇಳಿ ಕ್ಷಣವೇ ಸಾಯ್ದು ಹೆಣ್ಣನ್ನ ವಿಷ ಕೊಲ್ಲುತ್ತೆ ಅಂತ ಬೊಬ್ಬೆ ಇಟ್ಲು. ನಾನು ಆಗ್ಲೂ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಕೊಲೆ ಪಾತ್ಕ ಅಮ್ಮ, ನಾನು ಕೊಲೆ ಪಾತ್ಕ. ನನಗಾಗ ಅತ್ತೈಶ್ವರ್ಯಗಳು ಸೋತ್ಲು, ತಂದೆ ತಾಯಿಗಳು ಸೋತ್ಲು, ದಾಂಪತ್ಯ ಸುಖಗಳು ಸೋತ್ಲು, ನನ್ನನ್ನು ಸೋಲ್ಬೇಕು ಅಂದಾಗ ಅವಳು ಸೋಲು ನುಂಗ್ಲಿಲ್ಲಮ್ಮ. ಗೆದ್ಲಮ್ಮ ಗೆದ್ಲು, ಅವಳು ಸೋತು ಗೆದ್ದವಳಮ್ಮ, ಸೋತು ಗೆದ್ದವಳು. ಶಾರದಾ ಶಾರದಾ, ಈ ಮರುಮದುವೆಗೆ ನೀವು ಒಪ್ಪಲಿಲ್ವೇ ನನ್ನ ತಾಯಿ? ಕೊನೆಯ ಮಟ್ಟವೂ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ವೇನಮ್ಮ? ಈ ಮದುವೆ ನಿಲ್ಲಿಸೋಣ ಅಂತ ಬಂದೆ, ಕೊನೆಗೂ ನೀ ಕೊಟ್ಟು ಮಾಮೆ ಉಳಿಸ್ಕೊಂಡ್ಬಿಟ್ಟಿಯ ನನ್ನ ತಾಯಿ. ನನ್ನ ಕಣ್ಣುಗಳು ಶಾಶ್ವತವಾಗಿ ನಿನ್ನ ಸುಮಂಗಲಿಯಾಗೇ ನೋಡಲಿ ಅಂತ ನಿಖರ ಮಾಡಿಬಿಟ್ಟೆ ಅಮ್ಮರಿ. ಗೆದ್ದುಬಿಟ್ಟಿಯಮ್ಮ, ಎಲ್ಲನ್ನೂ ಸೋಲಿಸಿ ನಿನ್ನ ಗುರಿ ನೀ ಸಾಧಿಸ್ಬಿಟ್ಟೆ. ನಿನ್ ಸಾಧನೆ ಅಡ್ಡಿಪಡಿಸೋದಕ್ಕೆ ನಿನ್ ತಂದೆ ತಾಯಿ ಗಂಡ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅಮ್ಮ. ನಿಜವಾಗಿ ಸೋತು ಗೆದ್ದವಳಮ್ಮ. ಶ್ರೀಪಾದಕ್ಕೆ